ಸೋ ಎಲ್ಲ ಸಹೋದರ ಸಹೋದರಿಗಳಿಗೂ ನಮ್ಮ ರಕ್ಷಕನು ಆಗಿರುವಂತಹ ಯೇಸು ಕ್ರಿಸ್ತನಿಂದಲೂ ತಂದೆಯ ದೇವರ ನಮ್ದಲೂ ವಂದನೆಗಳು ಸೂಚಿಸಿದ್ದೀನಿ. ಸೋ ನಮ್ಮ ಒಂದು ಲೈಫ್ ಆಫ್ ಸ್ಟಡಿಯನ್ನು ನಾವೇನ್ ಮಾಡೋಣ, ಈ ವಾರದ ನಾವು ಕಂಟಿನ್ಯೂ ಮಾಡೋಣ. ನಾವು ಈ ವಾರ ಹತ್ಕೊಂಡಂತ ಒಂದು ಭಾಗ ನೋಡ್ಬೇಕಂದ್ರೆ ಗಿಫ್ಟ್ ಟು ಅವರ್ ಕಿಂಗ್ ಅಂತ ಅಂದ್ಬಿಟ್ಟು ರೀಪ್ರಿಂಟ್ಸ್ ನಂಬರ್ 3702 ಮ್ಯಾಥ್ಯೂ ಸೆಕೆಂಡ್ ಚಾಪ್ಟರ್ ವರ್ಸಸ್ 1-12 ಆಧಾರದ ಮೇಲೆ ಇಂಗ್ಲಿಷ್ 37 ಕನ್ನಡದಲ್ಲಿ ಪುಟ 44. ಅದರಿಂದ ಯಾರ್ಯಾರು ಸಹೋದರ ಸಹೋದರಿಗಳು ಇದನ್ನ ಓದೋಕ್ಕೆ ಮನಸ್ಸಿರೋರು ತಮ್ಮ ಕೈಗಳನ್ನ ಎತ್ತಬೇಕು ಕೇಳ್ಕೊಂತೀನಿ. ಅಥವಾ ನೀವು ಹೇಳಿದ್ರು ಪರವಾಗಿಲ್ಲ, ಅವ್ರಿಗೆ ಅವಕಾಶ ಕೊಡಕ್ಕೆ ತಮ್ಮ ಅನುಕೂಲ ಆಗ್ತದೆ. ಓಕೆ ಸರಿ, ಹಂಗಾರೆ ಮೊದಲನೇದಾಗೆ ನಮ್ಮ ರವಿ ಬ್ರದರ್ ಓದ್ಬೇಕು ಅಂತ ಕೇಳ್ಕೊಂತೀರಿ. ಬ್ರದರ್ ಓದ್ತೀರಾ ಹೆಡ್ಡಿಂಗ್ ಇಂದ? ಹ್ಞೂ ಬ್ರದರ್, ಅದೇ ನಮ್ಮ ಅರಸನಿಗೆ ಕೊಟ್ಟ ಉಡುಗೊರೆಗಳು ಅಲ್ಲಿಂದ ಬ್ರದರ್. ಹೌದು, ಥ್ಯಾಂಕ್ ಯು ಬ್ರದರ್. ನಮ್ಮ ಅರಸನಿಗೆ ಕೊಟ್ಟ ಉಡುಗೊರೆಗಳು ಮತಾಯ 2:1. ಚಲೋ ಕಂದ, ನನ್ನ ಕಡೆಗೆ ಮನಸ್ಸು ಕೊಡು. ಜ್ಞಾನೋಕ್ತಿಗಳು 23:26. ನಮ್ಮ ಪಾಠವು ರಕ್ತಬೋಳ, ಧೂಪ ಮತ್ತು ಚಿನ್ನ ಈ ಕಾಣಿಕೆಗಳೊಡನೆ ಹೊಸದಾಗಿ ಹುಟ್ಟಿದ ಯಹೂದ್ಯರ ಅರಸನಾದ ಯೇಸುವನ್ನು ಹುಡುಕುತ್ತಾ ಬಂದ ಮೂಡಣ ದೇಶದ ಜೋಯಿಸರ ವಿಷಯವಾಗಿರುವುದು. ಮತ್ತೊಂದು ವರ್ಷದ ಪ್ರಾರಂಭದಲ್ಲಿ ನಾವು ನಿಸ್ಸಂದೇಹವಾಗಿ ಈ ಸಂಗತಿಯವರ ಶ್ರೇಷ್ಠ ಮೆಸ್ಸಿಯನ ಕಡೆಗಿರುವ ನಮ್ಮ ಜವಾಬ್ದಾರಿಯ ವಿಷಯದಲ್ಲಿ ಮತ್ತು ಅದನ್ನು ನವೀಕರಿಸಿ ಹೆಚ್ಚಿಸಿಕೊಳ್ಳುವುದರ ಔಚಿತ್ಯದ ಬಗ್ಗೆ ಕೆಲವು ಅಮೂಲ್ಯವಾದ ಸೂಚನೆಗಳನ್ನು ಸಂಗ್ರಹಿಸ ಶಕ್ತರಾಗುತ್ತೇವೆ. ಓಕೆ, ಥ್ಯಾಂಕ್ ಯು ಬ್ರದರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಆಡ್ಸ್ಕೊಂಡಂತ ಒಂದು ಭಾಗ ಇವತ್ತು ಅಧ್ಯಯನಕ್ಕೆ ಯಾವ್ದಂತ ನೋಡ್ಬೇಕಾದ್ರೆ ಮತ್ತೆ 2:1-12. ಸೊ ಇಲ್ಲಿ ಏನ್ ಸನ್ನಿವೇಶ ನಡೀತೋ ಅಂತಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಹೇಳ್ಬೇಕಾದ್ರೆ ಯೇಸುಕ್ರಿಸ್ತ ಜನನದ ಒಂದು ಸನ್ನಿವೇಶ ಬ್ರದರ್. ಸೊ ಅದು ಜನ್ಮ ತಗೊಂಬೇಕಾದ್ರೆ ಮೂಡ ದೇಶದಿಂದ ಒಂದು ಜೋಯಿಸರುಗಳು ಬಂದ್ಬಿಟ್ಟು ಯೇಸುಕ್ರಿಸ್ತನಿಗೆ ಏನ್ ಮಾಡ್ತಾರೆ, ಒಂದು ಉಡುಗೊರೆಗಳು ಏನ್ ಮಾಡ್ತಾರೆ ತಂದ್ಕೊಡ್ತಾರೆ. ಸೊ ಆ ಉಡುಗೊರೆ ತಂದ್ಕೊಟ್ಟಿದ್ದಲ್ಲಿ ನಮ್ಗೇನ್ ಪಾಠ ಇದೆ? ಸೊ ಅದಕ್ಕೆ ಅಲ್ಲಿ ನಮ್ಮ ಹಿರಿಯ ಸಹೋದರ ಏನ್ ಹೇಳ್ತಾರೆ, ವರ್ಷದ ಅಂತ್ಯದಲ್ಲಿ ಅಂತಂದ್ರೆ ವರ್ಷದ ಅಂತ್ಯ ಅಂತ ನೋಡ್ಬೇಕಾದ್ರೆ ಏನಪ್ಪ ಅದು ಅಂತ ನಾವು ನೋಡ್ಬೇಕಂದ್ರೆ ಇಲ್ಲಿ ಈ ಆರ್ಟಿಕಲ್ ನ ಬರೀಬೇಕಾದ್ರೆ ಏನ್ರಿ ಡಿಸೆಂಬರ್ ಸಂದರ್ಭದಲ್ಲಿ ಯೇಸುಕ್ರಿಸ್ತ ಒಂದು ಜನ್ಮದಿನ ಅಂದ್ರೆ ಕ್ರಿಸ್ಮಸ್ ಅಂತ ಲೋಕದಲ್ಲಿ ಅದನ್ನ ಯಾವತ್ತು ಆಚರಣೆ ಮಾಡ್ತಾರೋ ಆ ಒಂದು ಸಂದರ್ಭದಲ್ಲಿ ಮಾಡ್ತಾರೆ ಅವ್ರು ಬರೀತಾರಲ್ವ. ಸೊ ಅದಕ್ಕೆ ಏನ್ ಮಾಡ್ತಾರೆ ಇದ್ನಲ್ಲಿ ನಮ್ಗೆ ನ್ಯೂ ಇಯರ್ ಇಂದ ಏನ್ ಲೆಸನ್ಸ್ ಇದೆ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಅದನ್ನ. ಸೊ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಏನ್ರಿ ಯೇಸು ಕ್ರಿಸ್ತನಿಗೆ ಉಡುಗೊರೆ ಕೊಟ್ಟಿರೋದ್ರಲ್ಲಿ ನಮಗೇನೇ ಇರ್ಬೇಕು ಅನ್ನೋ ಪಾಠ ಇದ್ದೇ ಇರ್ಬೇಕು. ಅಂದ್ರೆ ನಾವೇನ್ ದೇವ್ರಿಗೆ ಉಡುಗೊರೆನ ಕೊಡ್ತಾ ಇದ್ದೀರಿ ಅಂತಂದ್ರ. ಸೊ ಇದನ್ನ ಏನ್ ಮಾಡ್ತಾರೆ ಅವರು ಡೀಟೇಲ್ ಆಗಿ ಏನ್ ಮಾಡ್ತಾರೆ ನಮ್ಗೆ ಬರೀತಾರೆ ಅಂದ್ರ. ಸೊ ಅದಕ್ಕೆ ನಮಗೆ ಕಂಟಿನ್ಯೂ ಮಾಡ್ಕೊಂಡು ನೋಡೋಣ ಏನಿದೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಪ್ಯಾರಾಗ್ರಾಫ್ ಸುವರ್ಣ ಸಿಸ್ಟರ್ ಓದ್ಬೋದಾ? ಸಾಂಪ್ರದಾಯದ ಮೂಲಕ ತಿಳಿದು ಬಂದಂತೆ ಮೂವರು ಜೋಯಿಸರು ಯೆರೂಸಲೇಮಿಗೆ ಬಂದು ಹೊಸದಾಗಿ ಹುಟ್ಟಿದ ಯಹೂದ್ಯರ ಅರಸನಾಗಿರುವ ಯೇಸುವಿನ ವಿಷಯವಾಗಿ ವಿಚಾರಿಸತೊಡಗಿದರು. ಈ ಸಮಾಚಾರವು ಬೇಗನೆ ಪರಿಶುದ್ಧ ಪಟ್ಟಣದಲ್ಲೆಲ್ಲ ಹಬ್ಬಿ ಕೋಲಾಹಲವಾಯಿತು. ಏಕೆಂದರೆ ಪ್ರವಾದಿಗಳ ಪ್ರಕಾರ ಶತಮಾನಗಳಿಂದ ವಾಗ್ದಾನ ಮಾಡಲ್ಪಟ್ಟ ಮೆಸ್ಸಿಯನು ಆ ಸಮಯದಲ್ಲಿ ಬರಬೇಕಾಗಿತ್ತು. ನಾವು ಮತ್ತು ಓದುವುದು ಇಸ್ರಾಯೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದವರಾಗಿದ್ದರು. ಮೆಸ್ಸಿಯನಿಗೆ ಅಡ್ಡಬೀಳಬೇಕೆಂದು ದೂರ ದೇಶದಿಂದ ಬಹುಶಃ ಪರ್ಷಿಯ ದೇಶದಿಂದ ಪಂಡಿತರು ಅಥವಾ ಜೋಯಿಸರು ಬಂದ ನಂತರ ಈ ಎದುರು ನೋಡುವಿಕೆಯ ಸಹಜವಾಗಿ ಹೆಚ್ಚಾಗುವುದು. ಈ ಸಮಾಚಾರವು ಹಬ್ಬುತ್ತಾ ಕಡೆಯಲ್ಲಿ ಅರಮನೆಯಲ್ಲಿ ಸ್ವತಃ ಅರಸನ ಏರೋದನಿಗೆ ತಲುಪಿತ್ತು. ತನ್ನ ಸ್ವಂತ ವಿಷಯದಲ್ಲಿ ಅರಸನಿಗೆ ಯಾರಾದರೂ ರಾಜ ಗೌರವ ಮರ್ಯಾದೆಗಳನ್ನು ತನ್ನೊಡನೆ ಯಾವುದೇ ಪ್ರಮಾಣದಲ್ಲಿ ಹಂಚಿಕೊಂಡು ತನ್ನ ಪ್ರಾಮುಖ್ಯತೆಯು ಕಡಿಮೆಯಾಗಿ ಹೋಗುವ ಸಂದರ್ಭವೇನಾದರೂ ಬಂದಲ್ಲಿ ಅಂಥವರ ಮೇಲೆ ನಿಸ್ಸಂಶಯವಾಗಿ ಒಂದು ವಿಧವಾದ ಅಸೂಯೆ ಉಂಟಾಗುವ ಸಂಭವವಿರುವುದು. ಆದರೆ ಇದಕ್ಕೂ ಮಿಗಿಲಾಗಿ ರೋಮ್ ರಾಜ್ಯದ ಸಾಮ್ರಾಜ್ಯದ ಆಶ್ರಯದಲ್ಲಿ ಸೀಸರನ ಆಡಳಿತದಲ್ಲಿ ಆತನ ಪ್ರತಿನಿಧಿಯಾಗಿ ತನ್ನ ಅಧಿಕಾರ ವ್ಯಾಪ್ತಿಯ ಪ್ರದೇಶದಲ್ಲಿ ಯಾರು ರಾಜನಾಗಿ ಯಾವುದೇ ಪ್ರಮಾಣದಲ್ಲಿ ಸೀಸರನ ಅಧಿಕಾರಕ್ಕೆ ಪ್ರತಿರೋಧಿಯಾಗಿ ಹೇಳದಂತೆ ನೋಡಿಕೊಳ್ಳುವುದು ನಿಸ್ಸಂದೇಹವಾಗಿ ಆತನ ಕರ್ತವ್ಯ. ಥ್ಯಾಂಕ್ ಯು ಸಿಸ್ಟರ್. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳು ನೋಡ್ಬೇಕ್ರೆ ಯೇಸು ಕ್ರಿಸ್ತ ಹುಟ್ಟಂತ ಸಂದರ್ಭದಲ್ಲಿ ನೋಡ್ಬೇಕ್ರೆ ಮೂರು ಜನ ಜೋಯಿಸರು ಅಂತಂದ್ಬಿಟ್ಟು ನಾವೇನ್ ಮಾಡಿ ನಾವು ಇತಿಹಾಸದಲ್ಲಿ ತುಂಬಾ ಸತಿ ನಾವು ಓದಿರ್ಬೋದು. ಅದರ ಎಷ್ಟೋ ಕ್ರಿಶ್ಚಿಯನ್ ಸಭೆಗಳಿರ್ಬೇಕು ಕೂಡ ಈ
ನಾವು ಮೂರು ಜನ ಜೋಯಿಸರು ಅಂತ ನೋಡಿದ್ರೆ ಆಕ್ಚುಲಿ ಮೂರು ಜನ ಅಲ್ಲ ಮೂರಕ್ಕಿಂತ ಹೆಚ್ಚಾಗಿ ಖಂಡಿತವಾಗ ಬಂದಿರ್ತಾರೆ ಅಂದ್ರ ಸೊ ಇಲ್ಲಿ ಮೂರು ಅಂತ ನಾವು ಹೆಂಗೆ ಕನ್ಕ್ಲೂಷನ್ ಬರ್ತಾರೆ ಎಷ್ಟು ಜನ ಅಂತಂದ್ರೆ ಅಲ್ಲಿ ಕೊಟ್ಟಿರಂತ ಗಿಫ್ಟ್ ಮೂರು ಆಗಿತ್ತು ಅದರ ಸೊ ನೋಡ್ಬೇಕಾದ್ರೆ ಅದಕ್ಕೆ ಏನ್ ಮಾಡ್ತಾರೆ ಮೂರು ಜನ ಅಂತ ಬರ್ತಾ ಇದ್ರ ಸೊ ಇದ್ರ ಪರವಾಗಿಲ್ಲ ಒಟ್ಟಲ್ಲಿ ಮೂರನೇ ದಿಕ್ಕಿನ ಏನಾಗಿದ್ರೆ ಜೋಯಿಸಗಳು ಬಂದಿದೆ ಅದರ ಸೊ ನೋಡ್ಬೇಕ್ರೆ ಇವರೆಲ್ಲ ಏನ್ರಿ ಆರ್ಡಿನರಿ ಆಗಿರೋಂತ ಖಂಡಿತವಾಗ ಜೋಯಿಸ್ ಆಗಿರ್ಲಿಲ್ಲ ಇವರು ಬರಂತ ವಿಚಾರ ಎರಸ್ಲಿಂಗ್ ಬಂದಿರೋಂತ ಒಂದು ವಿಚಾರ ಹೆಂಗಿತ್ತು ಅಂದ್ರೆ ಅದು ವೈಡ್ ಸ್ಪ್ರೆಡ್ ಆಗಿ ಏನಾಗ್ಬಿಡ್ತಂತೆ ಅಲ್ಲಿ ಊರಲ್ಲಿ ಒಂದು ಹಬ್ಬ ಹುಡ್ತು ಅಂತ ಹೇಳ್ತಾರೆ ಅದರ ಅದಕ್ಕೆ ಅದು ಮಾತ್ರ ಅಲ್ಲ ಈ ಜೋಯಿಸರು ಬನ್ನಿ ತಕ್ಷಣ ಸೀದಾ ಹೆಲ್ಗಪ್ಪ ಹೋಗ್ತಾರೆ ಅಂತಂದ್ರೆ ಎರಡಿನ ಹರಮನೆಗೆ ಏನ್ ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹುಟ್ಟಬೇಕಾರಂತ ಮಸ್ಯ ಎಲ್ಲಿ ಅಂತ ಕೇಳ್ತಾರೆ ಅಲ್ವರ ಸೊ ಎರಡ್ ಹತ್ರ ಕೇಳ್ಬೇಕಾದ್ರೆ ಇದು ಎರಡ್ಗೆ ತುಂಬಾ ಆಶ್ಚರ್ಯವಾಗಿತ್ತು ಯಾಕಂತಂದ್ರೆ ಇವರೇ ಏನ್ ಮಾಡಿದಾರೆ ಒಂದು ಅರಸ ಅಲ್ವರ ಯಾವ ಹತ್ರ ಅರಸರಿಗೆ ಒಂದು ಸ್ಥಾನಕ್ಕೆ ಇವರು ಬಂದಿದ್ದಾರೆ ಅಂತಂದ್ರೆ ಇವರು ತನ್ನ ಸಹೋದರನ ಸಾಯಿಸ್ಬಿಟ್ಟು ತನ್ನ ಅತ್ತಿಗೆನ ಮದುವೆ ಮಾಡ್ಕೊಂಡು ಏನ್ ಮಾಡಿದಾರೆ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅಲ್ವರ ಸೊ ಇವರೇ ವಂಚನೆ ಮಾಡಿ ಒಂದು ಸ್ಥಾನಕ್ಕೆ ಬಂದು ಇರ್ಬೇಕಾದ್ರೆ ಆ ಒಂದು ಸ್ಥಾನಕ್ಕೆ ಒಂದು ಬಾಧ್ಯಸ್ಥರಾಗಿ ಇನ್ನೊಬ್ಬ ರಾಜ ಬರ್ತಾರೆ ಅಂತ ಹೇಳ್ಬೇಕಾದ್ರೆ ಇವ್ರಿಗೆ ಅದು ತುಂಬಾ ಏನಾಗಿತ್ತಂತೆ ಕಠಿಣವಾಗಿತ್ತು ಇದು ನ್ಯೂಸ್ ಏನಾಗ್ಬಿಡ್ತದೆ ಏನ್ತಾರೆ ಎಲ್ಲಾ ಕಡೆ ಯೆರೂಸಲಂ ಸ್ಪ್ರೆಡ್ ಆಗ್ಬಿಡ್ತು ಅದರ ಅದಕ್ಕೆ ಯೆರೂಸಲಂ ನಲ್ಲಿ ಸ್ಪ್ರೆಡ್ ಆಗ್ಬೇಕಾದ್ರೆ ಏನಕ್ಕೆ ಸ್ಪ್ರೆಡ್ ಆಯ್ತು ಆ ಒಂದು ಅದರದ ಒಂದು ಪರಿಣಾಮ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ ನಾವು ಏನಪ್ಪ ನೋಡ್ತೀವಿ ಅಂತಂದ್ರೆ ಸತ್ಯವೇದದಲ್ಲಿ ಆ ಕಾಲದಲ್ಲಿ ಏನ್ರಿ ಯೇಸು ಕ್ರಿಸ್ತು ಹುಟ್ಟಬೇಕಾಗಿರೋ ಕಾಲದಲ್ಲಿ ಎಷ್ಟೋ ಜನ ಏನ್ ಮಾಡ್ತಾರೆ ಮಸೀಹನಿಗಾಗಿ ಎದುರು ನೋಡ್ತಾ ಇದ್ರು ನಾವು ಕಳೆದ ಒಂದು ದಿನಗಳ ಕೂಡ ಏನ್ ಮಾಡಿದಿರಿ ಅದನ್ನ ಓದಿದ್ದೀರಿ ಅದರ ಮಸೀಹನಿಗೆ ಒಂದು ತಾಯಿಯಾಗಬೇಕಂದ್ಬಿಟ್ಟು ಎಷ್ಟೋ ಜನ ಕನ್ಯೆಗಳು ಏನಾಗಿದ್ರಂತೆ ಅಲ್ಲಿ ಸ್ತ್ರೀಗಳು ಕನ್ಯೆಗಳಾಗಿದ್ದು ಅಲ್ಲರ ದೇವರಿಗೆ ಒಂದು ಭಯಭಕ್ತಿಗೆ ಬಾಳ್ಬೇಕಂದ್ಬಿಟ್ಟು ಎಷ್ಟೋ ಒಂದು ಶುದ್ಧದ ಒಂದು ನಡವಳಿಕೆ ಏನ್ ಮಾಡ್ತಾರೆ ಅಲ್ಲಿ ನಡ್ಕೊಂಡಿದ್ರು ಅಂತ ಹೇಳ್ತಾರೆ ಏನಕ್ಕಾಗಿ ಅಂತಂದ್ರೆ ನಾವು ಮಸೀಹನಿಗೆ ಏನಾಗ್ಬೋದು ತಾಯಿಯಾಗ್ಬೋದು ಅಂದ್ಬಿಟ್ಟು ಸೊ ಎಲ್ಲರಿಗೂ ಏನಿತ್ತು ಒಂದು ಎಕ್ಸ್ಪೆಕ್ಟೇಷನ್ಸ್ ಆ ಮೈಂಡ್ ಅಲ್ಲಿ ಇತ್ತು ಯಾಕಂದ್ರೆ ದಾನಿಯೇಲ್ 9ನೇ ಅಧ್ಯಾಯದಲ್ಲಿ ಬರೆದಂತ 70ನೇ ವಾರದ ಒಂದು ದರ್ಶನಗಳ ಬಗ್ಗೆ ಆ ಪ್ರವಾದನೆಗಳ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಮಸೀಹನ ಬರುವಂತ ಸಮಯಗಳು ಮಸೀಹನ ಬರುವಂತ ಒಂದು ಕಾಲಗಳ ಬಗ್ಗೆ ಏನ್ ಮಾಡ್ತಾರೋ ಚೆನ್ನಾಗಿ ಸಂಪೂರ್ಣವಾಗಿ ತಿಳ್ಕೊಂಡಿದ್ರು ಇದೇ ನ್ಯೂಸ್ ಏನಾಗಿರ್ತದೆ ಅಂದ್ರೆ ಮೂಡನ ದಿಕ್ಕಲ್ಲಿರುವಂತ ಜೋಶಿಗಳಿಗೆ ಏನಾಗಿ ತೊಗೋಗಿರ್ಬೇಕಾದ್ರೆ ಅವ್ರು ಬರ್ಬೇಕಾದ್ರೆ ಏನಾಗ್ಬಿಡ್ತು ಅಂದ್ರೆ ಓ ರಾಜನ ಹುಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ಬೇಕು ಈ ಕುತೂಹಲ ಏನಾಗ್ಬಿಡ್ತು ಇಡೀ ನಗರದಲ್ಲಿ ಎಲ್ಲ ಕಡೆ ಅದು ಹೊರಟ್ಬಿಡ್ತು ಆ ಸಂದರ್ಭದಲ್ಲಿ ಏನ್ರೆ ಹೆರಾಡ್ಗೂ ಕೂಡ ಇಂತ ಮೈಂಡ್ ತುಂಬಾ ಡಿಸ್ಟರ್ಬ್ ಆಯ್ತು ಯಾಕೆ ಡಿಸ್ಟರ್ಬ್ ಆಯ್ತು ಅಂತಂದ್ರೆ ಒಂದು ಇವನು ತನ್ನ ರಾಜ್ಯಾಧಿಕಾರನ ಎಲ್ಲಿ ಕಳ್ಕೊಂಡ್ಬಿಡ್ತಾನ ಅಂತೂ ಎರಡನೇದಾಗಿ ನೋಡ್ಬೇಕಾದ್ರೆ ರೋಮ್ ಒಂದು ರೆಪ್ರೆಸೆಂಟೇಟಿವ್ ಇವನು ಅದರ ಸದ್ಯ ನೋಡ್ಬೇಕಾದ್ರೆ ರೋಮ್ ರೆಪ್ರೆಸೆಂಟೇಟಿವ್ ಆಗಿರ್ಬೇಕಾದ್ರೆ ಏನ್ರಿ ರೋಮಿನ ಅಧಿಕಾರ ಕೆಳಗಡೆ ಇವನು ಇದ್ದ ಅದರಿಂದ ನೋಡ್ಬೇಕಾದ್ರೆ ಏನಾರೋ ಯೆರೂಸಲೇಮ್ ಗಲಿಬಿಲಿ ಆಯ್ತು ಅಂತಂದ್ರೆ ಅಥವಾ ಏನಾರೋ ಯೆರೂಸಲೇಮ್ ನಲ್ಲಿ ಸೀಸರ್ ವಿರುದ್ಧವಾಗಿ ಇನ್ನೊಬ್ಬ ರಾಜ ಬರ್ತಾರೆ ಅಂತ ಗೊತ್ತಾದಂದ್ರೆ ಈ ಒಂದು ಸುದ್ದಿನ ಅವ್ರ ಹಂಗೆ ಬಿಟ್ಬಿಟ್ಟ ಅಂತಂದ್ರೆ ಅದು ರೋಮ್ ಕಿವಿಗೆ ಬಿದ್ದವಾಗ ಇವನ್ ಪ್ರಾಣಕ್ಕೆ ಏನಾಗೋದು ಅಪಾಯ ಆಗೋದು ಅದಕ್ಕೆ ನೋಡ್ಬೇಕ್ರೆ ಕಲವಲಗೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಇದ್ರ ಬಗ್ಗೆ ಹೆಚ್ಚಾಗಿ ಏನ್ ಮಾಡ್ತಾನೆ ಅವನು ವಿಚಾರಿಸ್ತಾನೆ ಅದರ ಏನ್ ವಿಚಾರಿಸ್ತಾ ಏನ್ ನಡೀತು ನೆಕ್ಸ್ಟ್ ಅಂತಂದ್ಬಿಟ್ಟು ಮುಂದಿನ ಪ್ಯಾರಾಗ್ರಾಫ್ ಹೋದನ ನಮ್ಮ ಗೌರವ ಸಿಸ್ಟರ್ ಓದ್ತೀರಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತೀನಿ ಬ್ರದರ್ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರ ಆದುದರಿಂದ ಯೆರೋದನು ಜೋಯಿಷರನ್ನು ಕರೆ ಕಳುಹಿಸಿದನು ಅವರ ಹುಡುಕಾಟದ ಬಗ್ಗೆ ತೀವ್ರವಾದ ಆಸಕ್ತಿ ತೋರಿದಂತೆ ನಟಿಸಿ ಅವರು ಮೆಸ್ಸಿಯನ ಬಗ್ಗೆ ತಮ್ಮ ದೂರದ ದೇಶದಲ್ಲಿ ಹೇಗೆ ತಿಳಿಯರೆಂಬುದನ್ನು ಮಗುವು ಹುಟ್ಟುವ ಸ್ಥಳವನ್ನು ಎಲ್ಲಿ ಹುಡುಕಬೇಕೆಂಬುದನ್ನು ಹೇಗೆ ತಿಳಿಯರೆಂಬುದನ್ನು ಸೂಕ್ಷ್ಮವಾಗಿ ವಿಚಾರಿಸಿದ್ದನು ಮೂಡಣ ದೇಶದಲ್ಲಿ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನೋಡಿದೆವೆಂಬುದಾಗಿ ಅವರು ಉತ್ತರಿಸಿದರು ಮೂಡಣ ದೇಶದ ಪಂಡಿತರು ಖಗೋಳ ಶಾಸ್ತ್ರಜ್ಞರಿಗಿಂತಲೂ ಹೆಚ್ಚಾಗಿ ಜ್ಯೋತಿಷ್ಯರುಗಳಾಗಿದ್ದು ನಕ್ಷತ್ರಗಳ ಚಲನವಲನಗಳನ್ನು ಗಮನಿಸಿ ದೇಶಗಳ ಮತ್ತು ವ್ಯಕ್ತಿಗಳ ಇತಿಹಾಸವನ್ನು ತಿಳಿಯುವ ಸೋಗು ಹಾಕುತ್ತಿದ್ದರು ದೇವರು ನಕ್ಷತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಜನಾಂಗಗಳ ಮತ್ತು ಮನುಷ್ಯರ ಇತಿಹಾಸಗಳನ್ನು ಬರೆದಿರುವುದೆಂಬುದನ್ನು ನಿರ್ಧರಿಸುವುದು ನಮ್ಮ ಪ್ರಯತ್ನವಲ್ಲ ಆದರೂ ಲೋಕದವರಿಗೆ ಸಾಮಾನ್ಯವಾಗಿ ನಕ್ಷತ್ರಾಕಾಶವು ದೇವರು ಬರೆದ ಭರವಸೆಗೆ ಆಧಾರವಾದ ಪುಸ್ತಕದಂತಿರುವುದು ಕೀರ್ತನಗಾರನು ವಿವರಿಸಿದಂತೆ ರಾತ್ರಿಯು ರಾತ್ರಿಗೆ ಹರಿಯುತ್ತಿರುವುದು ಲಿಖಿತವಾದ ದೇವರ ವಾಕ್ಯವು ನಾವು ಹೊಂದಿರಲು ನಮಗೆ ಮನುಷ್ಯರ ಸಂಪ್ರದಾಯಗಳ ಅಜ್ಜಿ ಕಟ್ಟುಕತೆ ಹಾಗೂ ಜ್ಯೋತಿಷ್ಯರ ಮಾರ್ಗದರ್ಶನಗಳ ಅಗತ್ಯವಿರುವುದಿಲ್ಲ ಯಾಕೆಂದರೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿ ನಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆನಿಸಿ
ಅದಕ್ಕೆ ಲಕ್ಷ ಕೊಡುವುದೇ ಒಳ್ಳೆಯದು. 2 ಪೇತ್ರ 1:19. ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಈ ಜ್ಯೋತಿಷರು ಬಂದ್ರು ಅಂತಂತ ಹೇಳ್ತಾರಲ್ಲ, ಇವ್ರು ಯಾರಪ್ಪ ಅಂತಂದ್ರೆ ಅಸ್ಟ್ರಾಲಜರ್ಸ್ ಕಿಂತ ಮಿಗಿಲಾಗಿ ಇವ್ರು ಇದ್ದಿದ್ದು ಯಾರಂದ್ರೆ ಅಸ್ಟ್ರಾನಮರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇವ ನಕ್ಷತ್ರಗಳ ಬಗ್ಗೆ ಸ್ಟಡಿ ಮಾಡೋಂತ ಒಂದೇನಾಗಿದೆ ಅಂತ ಇವರು, ಇವರು ಜ್ಞಾನಿಗಳಾಗಿದ್ರು ಅಂತ ಹೇಳ್ತಾ ಇದಾರ. ಅಂದ್ರೆ ನಕ್ಷತ್ರಗಳಲ್ಲಿ ಏನಪ್ಪ ಇದೆ ಅಂತ ನೋಡ್ಬೇಕ್ರೆ, ನಕ್ಷತ್ರಗಳ ಮುಖಾಂತರ ದೇವರು ಲೋಕದರಣೆ ಅಂತ ಅನೇಕ ವಿಚಾರಗಳು ಅಂತ ಒಂದು ಕಾಲಗಳ ಬಗ್ಗೆ ಏನ್ ಮಾಡಿದ್ರೆ ಅಂತ ಒಂದು ಒಂದು ಲೆಕ್ಕನ ಏನ್ ಮಾಡಿದರೆ ಒಂದು ವಿಚಾರಗಳನ್ನ ಇಟ್ಟಿದ್ದಾರೆ. ಆದ್ರೆ ಯಾವ ಮಟ್ಟಿಗೆ ಇಟ್ಟಿದ್ದಾರೆ, ಯಾವ ತರ ಇಟ್ಟಿದ್ದಾರೆ, ಯಾರು ಅದನ್ನ ಅರ್ಥ ಮಾಡ್ಕೊಬೋದು ಅಂತ ನೋಡ್ಬೇಕ್ರೆ, ಇದ್ರ ಬಗ್ಗೆ ನಮ್ಗೆ 100% ಏನ್ ಮಾಡಿಲ್ಲ ಇನ್ಫಾರ್ಮೇಶನ್ ನಮ್ಗೆ ಸತ್ಯವೇದದಲ್ಲಿ ಕೊಟ್ಟಿಲ್ಲ. ಅದ್ ನಮ್ಗೆ ಬೇಕು ಆಗಿಲ್ಲ. ಅದರ ಯಾಕೆ ನಕ್ಷತ್ರದಲ್ಲಿ ಏನ್ ನೋಡ್ಬೋದು, ಏನ್ ತಿಳ್ಕೊಬೋದು, ಮುಂದಕ್ಕಾಗದ ಏನೆಲ್ಲ ತಿಳ್ಕೊಬೋದು ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಗೆ ಆಲ್ರೆಡಿ ನಮ್ಮ ಭವಿಷ್ಯನ ಎಲ್ಲಿ ಬರೆದಿದ್ದಾರೆ, ಸತ್ಯವೇದದಲ್ಲಿ ಬರೆದಿದ್ದಾರೆ. ಅದರ ಎಲ್ಲಾರು ಮನುಷ್ಯರು ಭವಿಷ್ಯನ ಏನ್ ಮಾಡಿದ್ರೆ ಸತ್ಯವೇದದಲ್ಲಿ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ, ಎಲ್ಲಾರ್ಗೂ ಒಂದು ಭವಿಷ್ಯ ಬರ್ತಿದ್ದಾರೆ. ಏನಂತ ಬರ್ತಿದ್ದಾರೆ, ಯಾರು ಹೇಳ್ತೀರಾ? ಎಲ್ಲಾರ್ಗು ಫ್ಯೂಚರ್ ಬರ್ತಿದ್ದಾರೆ. ಏನಂತ ಬರ್ತಿದ್ದಾರೆ? 1000 ವರ್ಷದಲ್ಲಿ ಎಲ್ಲರಿಗೂ ರಕ್ಷಣೆ ಐತೆ ಅಂತ ಬರ್ತಾರೆ. ಅದೇ ಫ್ಯೂಚರ್ ಅಲ್ಲರ, ಸತ್ತೋಗಿರಂತೆ ಎಲ್ಲಾ ಮನುಷ್ಯರು ಕ್ರಿಸ್ತನ್ ರಾಜ್ಯದಲ್ಲಿ ಎದ್ದು ಬರ್ತಾರೆ. ಇದೇ ಭವಿಷ್ಯ, ಇದಕ್ಕಿಂತ ಇನ್ನೇನು ಭವಿಷ್ಯನೇ ಬೇಕಾಗಿಲ್ಲ. ಮನುಷ್ಯ ಅದನ್ನೇ ಕೇಳಿದ್ರು, ಅಯ್ಯೋ ನಾನು ಏನಾಗ್ಬಿಡ್ತೀನಿ, 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 ನೀನ್ ಸತ್ತೋತ್ಯ ಅಂತ ಹೇಳ್ತಾರೆ. ಅಲ್ಲ ಹೇಳಕ್ಕಾಯ್ತಾರೆ, ಯಾರೇ ಧೈರ್ಯವಾಗಿ ಹೇಳೋದು, ಅದೇ ಬೇಜಾರು ಅಷ್ಟೇ. ಓ ನೀವ್ ಹಿಂಗಾಗ್ಬಿಡ್ತೀರಿ, ಹಂಗಾಗ್ಬಿಡ್ತೀರಿ ಅಂತ ಹೇಳ್ತಾರೆ ಅಷ್ಟೇ ಹೊರತು, ಅದೇ ಸತ್ಯವೇದ ಹೇಳೋದು ಹಿಂಗೆ ಅಲ್ವರ. ಅಣ್ಣ ತಿನ್ನಿದ್ದೀನ ನೀನ್ ಸತ್ಯ ಸಾಯಿವಿ, ಪಾಪ ಕೊಡಂತ ಸಂಬಳ ಮರಣ, ಖಚಿತವಾಗೂ ಸಾಹಿತ್ಯ ಅಂತ ಹೇಳ್ತಾರೆ. ಆದ್ರೆ ದೇವರು ಇಷ್ಟೇ ಬಿಡೋದಿಲ್ಲ, ಎಲ್ಲಾರ್ಗು ಒಂದು ಭವಿಷ್ಯನ ಮಾಡಿದರೆ ಪುನರ್ತನದಲ್ಲಿ ಎಲ್ಲಾರ್ಗು ಏನ್ ಮಾಡ್ತಾರೆ, ನಿತ್ಯ ಜೀವ ಸಿಗ್ತದೆ. ಅದರಿಂದ ನಮ್ಗೆ ಎಲ್ಲದಕ್ಕಿಂತ ಮೇಲಾದಂತ ಒಂದು ಉತ್ಕೃಷ್ಟವಂತ ವಾಕ್ಯದಲ್ಲಿ ನಮ್ಗೆ ಏನ್ ಮಾಡಿದ್ರೆ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಇನ್ಫಾರ್ಮೇಶನ್ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಇದಕ್ಕಿಂತ ಮೇಲಾಗಿ ಹೆಚ್ಚಿನಾಗಿರಂತ ಪ್ರವಾದನೆ ಮಾತು ನಮ್ಗೇನಾಗಿರುತ್ತೆ, ದುಡುವಾಗಿದೆ. ಆ ಪ್ರವಾದನೆ ಮಾತು ನಮ್ನ ಏನ್ ಮಾಡ್ತಾರೆ ಸತ್ಯದಲ್ಲಿ ಅಂತಾರೆ ನಡೆಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆ ಜ್ಯೋತಿಷಿಗಳು ಮೂಡೋ ದಿಕ್ಕದಲ್ಲಿ ನಕ್ಷತ್ರ ಏನ್ ಮಾಡಿದ್ರು ನೋಡ್ಕೊಂಡು ಬಂದ್ರು. ಆದ್ರೆ ಬಂದಿರ್ಲಿ ಸಂತೋಷ, ಅರೆ ನಮಗ ನಕ್ಷತ್ರ ಏನಿಲ್ಲ ಇಂಪಾರ್ಟೆಂಟ್ ಅಲ್ಲ ಅಲ್ವರ. ಅದಕ್ಕೆ ಹೇಳ್ಬೇಕ್ರೆ ಏನ್ರಿ ಯಾವ ತರ ನಕ್ಷತ್ರಗಳು ನೋಡಿ ಏನ್ ಕಲ್ತ್ಕೊಂಡ್ರು ಅಂತ ಹೇಳ್ಬೇಕ್ರೆ, ಸಂಗೀತ ಒಂದು ಕೀರ್ತನೆ ಹೇಳ್ತಲ್ಲ 19ನೇ ಅಧ್ಯಾಯದಲ್ಲಿ, ಅದರ ಅದೇನ್ ಮಾಡಿದೆ, ದಿನ ದಿನ ಏನ್ ಮಾಡ್ತದೆ ದೇವ್ರಿಗೆ ಒಂದು ಜ್ಞಾನವನ್ನು ತಿಳಿಸ್ತದೆ. ಅಂದ್ರೆ ದೇವ್ರ ಬಗ್ಗೆ ತಿಳಿಸ್ತಾರೆ ಅಷ್ಟೇ ಹೊರತು ದೇವರು ಒಂದು ಏನ್ರಿ ಯಾವ ಒಂದು ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ಬಿಟ್ಟು ಇದು ಎಕ್ಸಾಕ್ಟ್ ಆಗಿ ನಮಗ್ ಗೊತ್ತಿರೋಂತ ರೀತಿಯಲ್ಲಿ ಏನ್ ಮಾಡಕ್ ಹೋಗಲ್ಲ. ಆ ರೀತಿ ಯಾವುದೇ ರೀತಿ ಏನ್ರಿ ಸತ್ಯವೇದಲ್ಲಿ ಏನಿಲ್ಲ, ಅದಕ್ಕೆ ದಾಖಲಾತಿಗಳು ಇಲ್ಲ. ಸರಿ, ಅದಕ್ಕೆ ನೋಡ್ಬೇಕ್ರೆ ನಮ್ಗೇನಿದೆ ಅಂತ ಹೇಳ್ತಾರೆ, ಅಧಿಕವಾಗಿ ಪ್ರವಾದನೆ ಮಾತುಗಳೇ ದೇವ್ರ ವಾಕ್ಯಗಳು ನಮ್ಗೇನಾಗಿದೆ ಇದೆ ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಓದೋಣ ಅಂತ ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ರಾಧಿಕಾ ಸಿಸ್ಟರ್ ಓದಿ, ಬೇರೆ ಯಾರೋ ಓದಂಗಿದ್ರೆ ನಿಮ್ ಕೈಗಳನ್ನ ಎತ್ಬೋದು. ಜ್ಯೋತಿಷ್ಯ ಶಾಸ್ತ್ರವು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಸತ್ಯವಲ್ಲ ಎಂಬುದನ್ನು ನಿರ್ಧರಿಸುವ ಪ್ರಯತ್ನ ನಮಗಿಲ್ಲದಿದ್ದರೂ ಮೂಡಣ ದೇಶದ ಪಂಡಿತರನ್ನು ಮಾರ್ಗದರ್ಶನ ಮಾಡಿದ ಆ ವೈಶಿಷ್ಟ ವಿಶೇಷಗಳುಳ್ಳ ನಕ್ಷತ್ರ ಕಾಣಿಸುವಿಕೆಯ ಸಂಬಂಧದಲ್ಲಿ ಒಂದು ಸತ್ಯಾಂಶವಿದ್ದಂತೂ ನಮಗೆ ಖಚಿತ. ಅದು ಆ ಪಂಡಿತರಿಗೆ ಮೆಸ್ಸಿಯನ ಜನನ ಮತ್ತು ಆತನು ಯಾವ ದೇಶಕ್ಕೆ ಸೇರಿದವನು ಎಂಬುದನ್ನು ಸೂಚಿಸಿ ಅವರನ್ನು ಆ ದೇಶದ ರಾಜಧಾನಿಗೆ ಬರುವಂತೆ ಮಾಡಿತು. ಅದಲ್ಲದೆ ಈ ವಿಷಯದಲ್ಲಿ ದೇವರು ಅವರಿಗೆ ನಂತರದಲ್ಲಿ ಕನಸಿನಲ್ಲಿ ಅವರನ್ನು ಎಚ್ಚರಿಸಿದ ಹಾಗೆ ಇಲ್ಲಿಯೂ ಕೆಲವು ಹೆಚ್ಚಿನ ವಿವರಣೆಗಳನ್ನು ನೀಡಿರಬಹುದು. ಹೆರೋದನು ಯುಕ್ತಿಯಿಂದ ಅವರು ಮೆಸ್ಸಿಯನನ್ನು ಹುಡುಕುವುದರಲ್ಲಿ ತನಗೆ ತೀರ್ವ ಆಸಕ್ತಿ ಇರುವಂತೆ ನಟಿಸಿದರು. ತನಗೆ ಸಹಾಯ ಮಾಡುವುದಕ್ಕಾಗಿ ಯಹೂದದಲ್ಲಿನ ಜ್ಞಾನಿಗಳನ್ನು ಕರೆಸಿದನು. ಇವರು ಜ್ಯೋತಿಷಿಗಳಾದರೆ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥಗಳನ್ನು ತಿಳಿದವರಾದ ಪ್ರಧಾನ ಯಾಜಕರು ಮತ್ತು ಶಾಸ್ತ್ರಿಗಳು. ಹೀಗೆ ಅವನು ಇಸ್ರೇಲಿನ ಜ್ಞಾನಿಗಳನ್ನು ಮೂಡಣ ದೇಶದ ಪಂಡಿತರೊಂದಿಗೆ ಕೂಡಿಸಿ ಮೆಸ್ಸಿಯನ್ನು ಹುಟ್ಟಬೇಕಾಗಿರುವುದು ಎಲ್ಲಿ ಎಂದು ಪ್ರವಾದಿಗಳು ಮುಂತಿಳಿಸಿದರೆಂದು ವಿಚಾರಿಸಲು ಹೇಳಿದನು. ಅವರು ಯಹೂದದ ಬೆತ್ಲೆಹೆಮಿನಲ್ಲಿ ಎಂದು ಕೂಡಲೇ ಉತ್ತರಿಸಿದರು. ಮತ್ತು ಆ ಪಟ್ಟಣವು ಕೇವಲ 6 ಮೈಲಿಗಳ ದೂರದಲ್ಲಿರಲು ಪಂಡಿತರು ಹಿಂದಿರುಗಿ ಬಂದು ತೋರಿಕೆಗಾಗಿ ತಾನು ಹೋಗಿ ಅದರ ಪಾದಗಳಿಗೆ ಅಡ್ಡಬಿದ್ದು ಆರಾಧಿಸುವುದಕ್ಕಾಗಿ ತನಗೆ ಅರಸನಾಗಿರಬೇಕಿರುವ ಆ ಮಗುವನ್ನು ಎಲ್ಲಿ ಕಂಡುಕೊಳ್ಳಬೇಕೆಂಬುದನ್ನು ತಿಳಿಸುವಂತೆ ಪ್ರಮಾಣ ಮಾಡಿಸಿಕೊಂಡು ಅವರನ್ನು ಕಳಿಸಿಕೊಟ್ಟನು. ಆದರೆ ನಿಜವಾಗಿ ಅವನು ಈ ವಿಷಯವನ್ನು ತಿಳಿದುಕೊಂಡು ಮಗುವಾದ ಯೇಸುವನ್ನು ನಾಶ ಮಾಡಲು ಉಪಯೋಗಿಸಿಕೊಳ್ಳುವ ಅವಕಾಶವನ್ನು ಉತ್ತಮ ಪಡಿಸಿಕೊಳ್ಳುವುದಕ್ಕಾಗಿದ್ದನು. ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕ್ರೆ ಇಲ್ಲಿ ಆ ಜ್ಯೋತಿಷರ ಜೊತೆ ಎಲ್ಲ ನಾವು ವಿಚಾರಗಳನ್ನ ವಿಚಾರಿಸಿದ್ಮೇಲೆ ಗರಡ ಏನ್ ಮಾಡ್ತಾರೆ ಅಂದ್ರೆ,
ಇವ್ರಿಗೇನೋ ಬಂದ್ರು ಬಂದಿರ್ಬೋದ್ರೆ ಕನ್ಫ್ಯೂಷನ್ ಆಗಿದೆ ಅಂತ ಬಿಟ್ಟು ಬಿಡೋದಿಕ್ ಹೋಗಿಲ್ಲ. ಏನ್ ಮಾಡ್ದಾರೆ, ಇವ್ರು ಹೇಳಂತ ಮಾತು ಬಂದ್ಬಿಟ್ಟು ಗ್ರಂಥದಲ್ಲಿ ಇದೆಯೋ ಇಲ್ವೋ ಅಂತ ಏನ್ ಮಾಡ್ದಾನೆ, ಚೆಕ್ ಮಾಡ್ತಾನೆ. ಸೊ ಅದಕ್ಕೆ ಆ ಕಾಲದಲ್ಲಿ ಈ ನ್ಯಾಯ ಪ್ರಮಾಣಗಳ ವಿಚಾರಗಳಲ್ಲಿ ದೇವರ ಗ್ರಂಥಗಳ ವಿಚಾರದಲ್ಲಿ ಯಾರಪ್ಪ ತುಂಬಾ ಒಂದು ಕ್ಲೆವರ್ ಆಗಿದ್ದು ಅಂದ್ರೆ, ಆ ಕಾಲದಲ್ಲಿ ಏನ್ರಿ ಚೀಫ್ ಪ್ರಿಸ್ಟ್ ಮತ್ತೆ ಸ್ಕ್ರೈಬ್ಸ್ ನ್ಯಾಯಶಾಸ್ತ್ರಿಗಳು ಅಲ್ವರ ಆಮೇಲೆ ಯಾಜಕರು. ಅದಕ್ಕೆ ಏನ್ ಮಾಡ್ತಾರೆ ಈ ನ್ಯಾಯಶಾಸ್ತ್ರಿಗಳು ಯಾಜಕರು ಇವನ್ನೆಲ್ಲ ಕರೆದ್ಬಿಟ್ಟು ಏನ್ ಮಾಡ್ತಾರೆ, ಇದ್ರ ಬಗ್ಗೆ ಬೈಬಲ್ ಏನ್ ಹೇಳ್ತದೆ ಅಂತ ಏನ್ ಮಾಡ್ತಾನೆ ಅವನು, ಅವ್ನು ಚೆಕ್ ಮಾಡ್ತಾನೆ. ಚೆಕ್ ಮಾಡ್ಬೇಕಾದ್ರೆ ಏನಾಗ್ತದೆ ಅಂದ್ರೆ, ಹೌದು ಮಸೀಹ ಹುಟ್ಟಬೇಕು, ಎಲ್ಲ ಹುಟ್ಟಬೇಕು ಅಂದ್ರೆ ಬೆತ್ಲಹೇಮ್ ಅಂತ ಒಂದು ನಗರದಲ್ಲಿ ನಮಗೆ ಹುಟ್ಟಬೇಕು ಅಂತ ಹೇಳ್ತಾರೆ. ಸೊ ಎರಡನೇ ಅಂತ ಸ್ಥಳಕ್ಕೂ ಆ ಬೆತ್ಲಹೇಮ್ ಎಷ್ಟಪ್ಪ ಒಂದು ಡಿಸ್ಟೆನ್ಸ್ ಇತ್ತು ಅಂದ್ರೆ, ಒಂದು ಕೇವಲ ಏನ್ರಿ ಒಂದು 6 ಕಿಲೋಮೀಟರ್ ದೂರ ಇತ್ತು. ಅದಕ್ಕೆ ಎರಡು ಏನ್ ಹೇಳ್ತಾನೆ, ಇದೆಲ್ಲ ಚೆಕ್ ಮಾಡಿದ್ಮೇಲೆ ಏನ್ರಿ ಇವರು ಹೇಳಂತ ಮಾತು ಸತ್ಯ ಅಂತ ಗೊತ್ತಾಗಿದ್ಮೇಲೆ ಏನ್ ಹೇಳ್ತಾರೆ, ಸರಿ ನೀವು ಆ ಕೂಸು ಏನೋ ನಿಮ್ಗೆ ಸಿಕ್ಕಿದ್ರೆ ದಯವಿಟ್ಟು ನನ್ಗೆ ಏನ್ ಮಾಡಿ ಬಂದಿದ್ ನಮ್ಗೆ ಹೇಳಿ, ನಾನೇನ್ ಮಾಡ್ತೀನಿ ಬಂದ್ಬಿಟ್ಟು ಆ ಕೂಸ್ನ ಆರಾಧನೆ ಮಾಡ್ತೀನಿ ಅಂತಂತ ಹೇಳ್ತಾನೆ. ಅದರ ನೋಡ್ರಿ ಇಲ್ಲಿ ಆ ಎರಡಿನ ಒಂದು ಪಾಠ ಕಲಿಬೇಕು ನೋಡಿ. ಅವನು ಯಾವ್ದಾವ್ದು ಮಾತು ನೇಮ್ ಮಾಡಕ್ ಹೋಗಿಲ್ಲ, ನಂಬೋದಿಕ್ ಹೋಗಿಲ್ಲ. ಏನ್ ಮಾಡ್ತಾನೆ, ಆ ಜೋಯಿಸರು ಹೇಳಂತ ಮಾತು ಏನ್ರಿ ನಮ್ಮ ಒಂದು ವೇದಿಕೆ ಏನ್ರಿ ನ್ಯಾಯ ಪ್ರಮಾಣಕ್ಕೆ ಬರ್ತದಾ, ಹಳೆ ಒಡಂಬಡಿಕೆಲಿ ಇದೆಯಾ ಇದ್ರ ಬಗ್ಗೆ ಏನೋ ರೆಕಾರ್ಡು ಅಂತ ಏನ್ ಮಾಡ್ತಾನೆ, ಕ್ಲಿಯರ್ ಆಗಿ ಏನ್ ಮಾಡ್ತಾನೆ ಅವನು ರೆಕಾರ್ಡ್ನ ಚೆಕ್ ಮಾಡ್ತಾನೆ ನೋಡ್ರಿ ಅಂತೀನಿ, ಸ್ಕ್ರಿಪ್ಚರ್ಸ್ ಓದ್ತಾ ನೋಡ್ರಿ ಅಂತೀನಿ. ಅದರ ಸತ್ಯ ಗೊತ್ತಿಲ್ಲದ ಮನುಷ್ಯನೇ ಸ್ಕ್ರಿಪ್ಚರ್ಸ್ ಇಷ್ಟೊಂದು ಇಂಪಾರ್ಟೆಂಟ್ ಕೊಟ್ಟಿದ್ದಾನೆ ಅಂತಂದ್ರೆ, ದೇವ್ರ ಮಕ್ಕಳಾಗಿರೋ ನಾವು ಏನ್ರಿ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೆ, ಅವ್ರು ಇವ್ರು ಏನಂತ ಮಾತುಗಳಿಗ ಕಿವಿಲಿ ಓದಂತ ಮಾತುಗಳಿಗ ಅಥವಾ ಸತ್ಯವೇದ ಮಾತುಗಳಿಗ. ಅದಕ್ಕೆ ದೇವ್ರ ಮಕ್ಕಳು ದೇವ್ರ ವಾಕ್ಯಕ್ಕೆ ಏನಾಗಬೇಕು ಪ್ರಾಮುಖ್ಯತೆ ಕೊಡೋರಾಗಿರ್ಬೇಕು ಅಲ್ದರ. ಈ ಕಾಲದಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ದೇವ್ರ ವಾಕ್ಯಕ್ಕಿಂತ ಅಧಿಕವಾಗಿ ಮನುಷ್ಯರು ಬೇರೆಯವರ ಒಂದು ಏನ್ರಿ ಮಾತುಗಳಿಗೆ ಲಕ್ಷ್ಯ ಕೊಡೋದಿನ್ರಿ ತುಂಬಾ ಇಂಪಾರ್ಟೆಂಟ್ ಹಂಗಾಗ್ಬಿಡಿತ್ತು ಕಾಲದಲ್ಲಿ. ಅಂದ್ರೆ ಹೆಂಗೆ ಅಂತ ಉದಾಹರಣೆ ಹೇಳ್ಬೇಕಾದ್ರೆ, ದಾವಿದ್ದನ್ ಕಾಲದಲ್ಲಿ ದಾವಿದ್ದನ್ಗೆ ಒಬ್ಬ ಮಗ ಇರ್ತಾನೆ. ಆ ಮಗನ ಹೆಸರು ಏನಂತಂದ್ರೆ ತುಂಬಾ ಸುಂದರ, ಅವನು ಅವನಷ್ಟು ಸುಂದರ ಯಾರು ಇಲ್ವೇ ಇಲ್ಲ. ಯಾರದ ಮಗ? ಅಕ್ಷಾಲೋಮನ್. ಅಬ್ಸಲಂ ಅದರ ಅಬ್ಸಲಂ. ಅಬ್ಸಲಂ ತರ ಒಂದು ಸುಂದರವಾದಂತ ವ್ಯಕ್ತಿ ಯಾರು ಇರಲಿಲ್ಲ ಅಂತ ಹೇಳ್ತಾರೆ. ಅದರ ಮಿಸ್ಟರ್ ಇಸ್ರೇಲ್ ಅದರ ಅವನ್ ತಲೆಯಿಂದ ಹಿಡ್ದಿ ಪಾದದವರೆಗೂ ಹೆಂಗಿದ್ದಂತೆ ಅವನ ಏನಾದ್ರ ಒಂದ್ ಎಲ್ಲರ ಮಾರ್ಕು ಎಲ್ಲರ ಒಂದ್ ಕಡೆ ಗುಳ್ಳೆ ಎಲ್ಲ ಒಂದ್ ಕಡೆ 18 ಒಂದು ಗುರುತು ಏನಾರ ಇತ್ತ ಅವನ ದೇಹದಲ್ಲಿ? ಏನು ಇಲ್ಲ ಅಂತ ಹೇಳ್ತಾರೆ. ಇ ವಾಸ್ ವೆರಿ ಬ್ಯೂಟಿಫುಲ್. ಅದರ ಅವನ್ ಕೂದ್ಲು ಹೆಂಗಿತ್ತಂತೆ ಕೂದ್ಲ ಯಾರು ಗೊತ್ತಿದೆಯಲ್ಲ? ಗುಂಗುರ್ ಕೂದ್ಲರಿ ವರ್ಷಕ್ಕೊಂದೇ ಸತಿ ಕಟಿಂಗ್ ಮಾಡ್ಸೋದನು, ಅದು ಪರ್ಟಿಕ್ಯುಲರ್ ಊರಲ್ಲಿ ಪರ್ಟಿಕ್ಯುಲರ್ ಹೇರ್ ಕಟಿಂಗ್ ಶಾಪ್ ಮಾಡ್ಸೋದು ಅಲ್ವರ. ಅಷ್ಟು ತೂಕ ಏನಾಗಿತ್ತಂತೆ ಅವ್ನ ಕೂದ್ಲು ಇತ್ತು ಅಂತ ಹೇಳ್ತಾರೆ ಅಲ್ವರ. ಅಷ್ಟು ಒಂದು ಸೌಂದರ್ಯವಾಗಿರೋನು ಹೆಂಗ್ ಗೊತ್ತಾ ಮಾಡ್ತಾನೆ, ಅವರಪ್ಪ ಅವನ ತುಂಬಾ ಪ್ರೀತಿ ಮಾಡ್ತಾಯ್ತಾನೆ ಅಬ್ಸಲಮನ್ನ. ಅದರ ಅಬ್ಸಲಮ್ ಸಾಯ್ಬೇಕ್ರ ದಾವಿದು ತುಂಬಾ ದುಃಖ ಪಟ್ಬಿಡ್ತಾನೆ, ಅಯ್ಯೋ ನನ್ನ ಮಗನಾಗಿರಂತ ಅಬ್ಸಲಮನೆ ಅಬ್ಸಲಮನೆ ಅಂತ ಯೋಬ್ ಹೇಳ್ತಾನೆ, ನೀನ್ ಮಗು ಮೇಲೆ ಕೈ ಹಾಕ್ಬೇಡ ಅಂತ ಯೋಚನೆ ಮಾಡಿ. ಅವ್ನು ಎಂತ ದೊಡ್ಡ ದ್ರೋಹಿ ಗೊತ್ತಾ, ದೊಡ್ಡ ವ್ಯಕ್ತಿ ಆಗಿರ್ತಾನೆ, ಮಗನ ಮೇಲೆ ಕೈ ಹಾಕ್ಬೇಡ ಅಂತ ಹೇಳ್ತಾನೆ ದಾವಿದು. ಅದರ ಜೋಹಾಬ್ಗೆ ಗೊತ್ತಾಗ್ಬಿಡ್ತಾರೆ ಈ ವಂಚಕನ್ ಬಿಟ್ರೆ ಹಾಳ್ ಮಾಡಾಕ್ಬಿಡ್ತಾನ್ಬಿಟ್ಟು ಸೈಸ್ ಹಾಕ್ಬಿಡ್ತಾನ ಅವನ್ನ. ಅದರ ಯಾರು ಯಾರು ಸೋಲ್ಜರ್ಸ್ ಕೈ ಹಾಕಕ್ ಹೋಗಲ್ಲ ಅಬ್ಸಲಮನ್ನ ಸಾಯಿಸೋದಿಕ್ಕೆ, ರಾಜ ಆಜ್ಞೆ ಮಾಡೋರೆ ಅಂತ ಬಿಟ್ಟು. ಯೋಬ್ ಏನ್ ಮಾಡ್ತಾ ಬಂದ್ ನೋಡಿದ ತಕ್ಷಣ ಇವ್ ಇನ್ನ ಯಾಕೆ ಬದುಕವನೆ, ಫಸ್ಟ್ ಸಾಯ್ಸ್ ಹಾಕಿಟ್ಬಿಟ್ಟು ಸಾಯ್ಸ್ ಹಾಕ್ಬಿಟ್ಟು ಊತ್ ಹಾಕ್ಬಿಡ್ತಾನ ಅಲ್ಲೇ. ಯಾಕೆಂದ್ರೆ ದಾವಿದನ್ ಬಗ್ಗೆ ಚೆನ್ನಾಗ್ ಗೊತ್ತು, ಎಂಥ ತಪ್ಪೇ ಮಾಡ್ಲಿ ದಾವಿದನ್ ಮುಂದೆ ಬಂದು ನಿಂತ್ಕೊಂಡು ಸಾರಿ ಅಂತ ಕೇಳ್ಬಿಟ್ರೆ ದಾವಿದ್ ಏನ್ ಮಾಡ್ತಾನೆ ಅಲ್ಲೇ ಕ್ಷಮಿಸ್ಬಿಡ್ತಾನೆ. ಯಾಕಂದ್ರೆ ದೇವರ ರೈತರ ಅವನ್ನ ಕ್ಷಮಿಸೋರಲ್ವಾ ಅಲ್ವರ. ಆದ್ರೆ ಏನು ಅಬ್ಸಲಮನು ಒಂದ್ ದ್ರೋಹದ ಕೆಲಸ ಮಾಡ್ಬಿಡ್ತಾನೆ. ಏನ್ ಕೆಲಸ ಮಾಡ್ತಾನೆ, ಏನ್ ಕೆಲಸ ಮಾಡ್ತಾನೆ ಅಬ್ಸಲಮನು ಗೊತ್ತಾ ಯಾರಿಗರ? ಅವ್ರ ತಂದೆ ಸಾಯಿಸ್ಬೇಕು ತಂಗಿನ ತಂದೆ ಹೆಂಡತಿನ ಏನ್ ಹೆಂಡತಿ ಮಾಡ್ಕೊಂತಾರೆ. ಅದಕ್ಕಿಂತ ಮುಂಚೆ ಏನ್ ಮಾಡ್ದ? ಯಾಕೆ ದಾವಿದನ ಫ್ರೆಂಡ್ ಆಲೋಚನೆ ಕೊಡ್ತಾನೆ ಈ ರೀತಿ ಮಾಡ್ನೇನು ಅಂತ. ದಾವಿದನ್ಗೆ ಒಬ್ಬ ಕ್ಲೋಸ್ ಆಗಿರಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅದರ ಅವನೇನ್ ಮಾಡ್ತಾನೆ ಆಲೋಚನೆ ಕೊಡ್ತಾನೆ ನೋಡ್ರಿ ಅಂತೀನಿ. ಅದರ ದಾವಿದನ ಆಲೋಚನೆಗಾರ ಯಾರ ಅವನ ಹೆಸರಿನ ಯೋನಾಥನ್ ಏನ್ರಿ? ತೆಗಿರಿ ಅಂತೀನಿ. 2 ಸ್ಯಾಮ್ಯುಯೆಲ್ 16 ಅಧ್ಯಾಯ
ಎರಡನೇ ಸಮೂಲ್ ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಚನ. ಅನಂತರ ಅಬ್ಸಲೋಮನು, ನಾವು ಈಗ ಮಾಡತಕ್ಕದ್ದೇನು? ಆಲೋಚನೆ ಹೇಳು ಎಂಬುದಾಗಿ ಕೇಳದಂತೆ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂತ ಹೇಳು ಅಂತಂದ್ಬಿಟ್ಟು ಯಾರತ್ತ ಆಲೋಚನೆ ಕೇಳ್ತಾನೆ? ಅಹಿತೋಪೆಲ್ ಅತ್ತ ಆಲೋಚನೆ ಕೇಳ್ತಾನೆ. ಅಹಿತೋಪೆಲ್ ಏನ್ ಮಾಡ್ತಾನೆ? ಅವನ್ ಮಾತು ಹೆಂಗಿತ್ತಂತೆ? ಇಪ್ಪತ್ತು ಮೂರನೇ ವಚನ ಓದಿ. ಆ ಕಾಲದಲ್ಲಿ ಅಹಿತೋಪೆಲನು ಆಲೋಚನೆಗಳಿಗೆ ದೈವೋತ್ತರಗಳಿಗಿರುವಷ್ಟು ಬೆಲೆ ಇತ್ತು. ಏನ್ರಿ ಎಷ್ಟು ಬೆಲೆ ಇತ್ತಂತೆ ಅವನ್ ಮಾತಿಗೆ? ಹೆಂಗಂತ ಬೆಲೆ ಇತ್ತು? ದೈವೋತ್ತರಗಳಿಗಿರೋ ಬೆಲೆ, ಬೈಬಲ್ಗೆ ದೈವೋಕ್ತಿಗಳು ದೇವ್ರ ಮಾತಿಗಿರಂತ ಬೆಲೆ ಏನಾಗಿತ್ತಂತೆ ಇತ್ತಂತೆ. ಅಂದ್ರೆ ಈ ಸ್ಪೋಕ್ ಆಸ್ ಅ ಒರಕಲ್ಸ್ ಆಫ್ ಗಾಡ್. ಆಮೇಲೆ ದಾವಿದನು ಅಬ್ಸಲೋಮನು ಅವನ ಆಲೋಚನೆಗಳನ್ನು ಗೌರವಿಸುತ್ತಿದ್ದರು. ಏನ್ರಿ ಇಬ್ರು ಅಷ್ಟು ರೆಸ್ಪೆಕ್ಟ್ ಕೊಡೋರಂತೆ, ಅಷ್ಟೊಂದು ಏನ್ ಮಾಡೋರಂತೆ ಮಾತಾಡ್ತಾ ಇದ್ರ ಚೆನ್ನಾಗಿ. ಅಂದ್ರೆ ವ್ಯವಸ್ಥೆ ಮಾಡಿ ಇವಾಗ ಅಹಿತೋಪೆಲ್ ಏನ್ರಿ ಅವನ್ ಮಾತು ದೈವೋಕ್ತಿ ತರ ಇತ್ತು ಅಂದ್ರೆ ಅವ್ನು ಮಾತಾಡ್ಬೇಕ್ರಿ ಯಾವ ತರ ಮಾತಾಡ್ತಾನೆ? ಅವರ ರೂಢಾಗೆ ಮತ್ತೆ ಕಠಿಣವಾಗಿ ಮಾತಾಡ್ತಾ ಇರ್ತಾನ? ಇಲ್ಲ, ಅದರ ಐಸ್ ಕ್ರೀಮ್ ತರ ಮಾತಾಡ್ತಾ ಇರ್ತಾನೆ. ಅದರ ಏನಪ್ಪ ಕಂದ ರಜಾ, ಅದರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾನೆ ಅಂತಂದ್ರೆ ಕೇಳಿದ ತಕ್ಷಣ ಕಿವಿಗೆ ಏನಾಗಿರ್ಬೇಕು ಹಂಗೆ, ಹಾ ಇನ್ನ ಕೇಳ್ಬೇಕು ಅಂತ ಏನಾಗಿರ್ತಾನೆ. ಇದೇ ಒಂದು ಐಡಿಯಾನ ಇಟ್ಕೊಂಡು ಯಾರನ್ನ ಹಿಡಿತಾನೆ? ಅಬ್ಸಲೋಮ್ನ ಹಿಡ್ಕೊಂತಾನೆ. ಅದರ ಯಾಕೆ ಅಹಿತೋಪೆಲ್ ಅಬ್ಸಲೋಮನ್ ಹಿಡ್ಕೊಂತಾನೆ? ಅಹಿತೋಪೆಲ್ ಯಾಕೆ ದಾವಿದನ್ ವಿರುದ್ಧವಾಗಿ ಇಷ್ಟು ದ್ರೋಹ ಮಾಡ್ದ ಅಂತಂದ್ಬಿಟ್ಟು ನೀವೆಲ್ಲ ಈ ಕ್ಲಾಸ್ ಆಗಿದ್ಮೇಲೆ ಏನ್ರಿ ಈ ಪ್ರಶ್ನೆಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಉತ್ತರ ಕೊಡಿ. ಇಲ್ಲೇನು ಹೇಳಕ್ ಹೋಗ್ಬಿಡಿ, ವಾಟ್ಸಪ್ ಗ್ರೂಪ್ ಅಲ್ಲಿ ಏನ್ ಮಾಡಿ ನೀವು ಉತ್ತರ ಕೊಡಿ ನೋಡೋಣ ಅಂತಂದ್ರೆ ಏನಕ್ ಮಾಡ್ದ ಅಹಿತೋಪೆಲ್ಗೂ ದಾವಿದ್ದೀನ್ಗೂ ರಕ್ತ ಸಂಬಂಧ ಯಾವ ತರ ಅಂತಂದ್ಬಿಟ್ಟು ನೀವೇ ಮಾಡಿ ಉತ್ತರ ಕೊಡಿ. ಓಕೆನ್ರ? ಸರಿ, ಇಲ್ಲಿ ಏನ್ ಗೊತ್ತಾಗ್ತಾರೆ ಅಂತಂದ್ರೆ ನೋಡಿ ಎಷ್ಟು ಚೆನ್ನಾಗಿರ್ತಾನೆ ಇದ್ ಬಗ್ಗೆ ದಾವಿದ್ ಕೀರ್ತನೆಯಲ್ಲಿ ಹೇಳ್ತಾನೆ. ಅದರ ಅವನು ಎಂತವನು ಅಂತಂದ್ರೆ ನನ್ ಜೊತೆಗೆ ಊಟ ಮಾಡ್ದವನು, ನನ್ ವಿರುದ್ಧವಾಗಿ ಕಾಲೆತ್ಬಿಟ್ಟ, ನಾನು ನಂಬ್ಕೊಂಡಿದ್ದೆ ನಮ್ಮ ಸಂಭಾಷಣೆ ಹೆಂಗಿತ್ತು ಅಂತಂದ್ರೆ ರಸಭರಿತವಾಗಿತ್ತು ಅಂತ ಹೇಳ್ತಾರೆ. ಮನ್ಸಲ್ಲಿ ಇರೋದೆಲ್ಲ ಫೀಲಿಂಗ್ಸ್ ಏನ್ ಮಾಡ್ತಾನೆ ದಾವಿದ್ ಹೇಳಿರ್ತಾನೆ ಅಲ್ರ. ಆದ್ರೆ ದಾವಿದ್ಗೆ ವಂಚನೆ ಆಗ್ಬಿಟ್ಟ ಅದರ ಯಾಕೆ ಗೊತ್ತಾ? ಅದರ ದಾವಿದ್ ಅಷ್ಟೊಂದು ಏನಾಗಿತ್ತಂತೆ ಒಂದು ದ್ವೇಷ. ಅದರ ನೋಡಿ ಇದೇನಕ್ಕಪ್ಪ ಹೇಳ್ದೆ ಎಕ್ಸಾಂಪಲ್ ಅಂತಂದ್ರೆ ನೋಡ್ರಿ ಮನುಷ್ಯ ಯಾವ್ದಕ್ ಮುಖ್ಯತ್ವ ಕೊಡ್ತಾನೆ ಅಂತಂದ್ರೆ ಏನ್ರಿ ದ ಸ್ಟೈಲ್ ಆಫ್ ಒರೇಟರಿ, ಮಾತಿನ ರೀತಿ ಅಲ್ವರ. ಕಠಿಣ ಮಾತುಗಳು ಅಂತಾರೆ, ಒಂದು ಟಫ್ ಆಗಿರೋಂಥ ಮಾತುಗಳು ಯಾರಿಗೇನಿಲ್ಲ, ಇಷ್ಟ ಆಗೋದಿಲ್ಲ. ಸ್ಮೂತ್ ಆಗಿ ಮಾತಾಡ್ಬಿಡ್ಲಿ ಅರ, ಎಂಥ ತಪ್ಪಾದ್ರೆ ಸರಿ ಏನ್ ಮಾಡ್ತೀನಿ ಅವನ್ನ ನಂಬಿಡ್ತೀನಿ ನೋಡ್ರಿ ಅಂತೀನಿ, ಅದಕ್ಕೆ ಎರಡು ನೋಡ್ರಿ ಅಂತೀನಿ, ಎಂತ ಒಂದು ಬುದ್ಧಿವಂತ ನೋಡ್ರಿ ಅಂತೀನಿ. ಯಾರು ಏನ ಹೇಳ್ದ ಅಂತಂದ್ರೆ ಆ ಮಾತನ್ನ ಏನ್ ಮಾಡ್ದಂತೆ ಎರಡು ಹೋಗ್ಬಿಟ್ಟ ವಾಕ್ಯದಲ್ಲಿ ನಂಬದ್ನಂತೆ ಹುಡುಕದ್ನಂತೆ. ನಾವು ದೇವ್ರ ಮಕ್ಕಳಾಗಿರೋರು ಹಂಗೆ ಇರ್ಬೇಕು, ಯಾರು ಏನೋ ಹೇಳಿದ್ರೆ ಫಸ್ಟ್ ವಾಕ್ಯದಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕು, ನಾವು ಓದ್ ನೋಡ್ಬೇಕು. ಅಪೋಸ್ಟಲ್ ಪೌಲ್ ಮಾಡಿದ್ರಂತ ಬೋಧನೆನ ಬರೀ ಅಧ್ಯಸ್ಥರು ಏನ್ ಮಾಡ್ದಂತೆ ವಾಕ್ಯದಲ್ಲಿ ಹೌದೋ ಇಲ್ಲ ಅಂತ ಏನ್ ಮಾಡ್ದಂತೆ ಓದದ್ರಂತೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂದ ಸಹೋದರಗಳೇ, ಎರಡು ಏನ್ ಮಾಡ್ತಾನೆ ಅಂತಂದ್ರೆ ಏನ್ರಿ ಫಸ್ಟ್ ಕೂತ್ಕೊಂಡು ಅಂತ ಚೆಕ್ ಮಾಡ್ತಾನಂತೆ. ಚೆಕ್ ಮಾಡ್ಬಿಟ್ಟು ಹೇಳ್ತಾನೆ, ಹೋಗ್ಬಿಟ್ಟು ನೀವು ಏನ್ ಮಾಡ್ರಿ, ನಾನೇನ್ ಮಾಡ್ತೀನಿ ಬಂದಿ ಆರಾಧನೆ ಮಾಡ್ತೀನಿ ಅಂತ ಹೇಳದಂತೆ. ಆಮೇಲೆ ನೋಡಿ ನೆಕ್ಸ್ಟ್ ಏನಾಯ್ತು, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಂತೀನಿ. ನಮ್ಮ ಪೂರ್ಣಿಮಾ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಬೆತ್ಲೆಹೇಮಿಗೆ ಹೋಗುವ ದಾರಿಯಲ್ಲಿ ಅವರು ಮೂಡಣ ದೇಶದಲ್ಲಿ ನೋಡಿದ ಅದ್ಭುತವಾದ ನಕ್ಷತ್ರವು ಅವರಿಗೆ ಮತ್ತೆ ಕಾಣಿಸತೊಡಗಿತು. ಅದು ಒಂದು ಬೆಳಕಿನ ಅಥವಾ ಬೆಂಕಿಯ ಚೆಂಡಿನಂತೆ ಭೂಮಿಗೆ ಸಮೀಪದಲ್ಲಿ ಚಲಿಸುತ್ತಾ ಅವರು ಮನೆಯನ್ನು ನಿಖರವಾಗಿ ತಲುಪಿ ಆನಂದದಿಂದ ಆ ಮಗು ಮತ್ತು ಅದರ ತಾಯಿಯನ್ನು ಕಂಡುಕೊಳ್ಳುವವರೆಗೂ ಅವರನ್ನು ನಡೆಸಿತು. ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆದ ಚಾರ್ಲ್ಸ್ ಎ ಯಂಗ್ LLD ಅವರು ಪ್ರತಿಪಾದಿಸಿದಂತೆ ಆಕಾಶದಲ್ಲಿ ನಕ್ಷತ್ರಗಳು ಇದ್ದಕ್ಕಿದ್ದಂತೆ ಪ್ರಜ್ವಲಿಸಿ ಒಂದು ಸಮಯದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಉರಿದು ನಂತರ ಒಂದೆರಡು ವರ್ಷಗಳಲ್ಲಿ ತಟ್ಟನೆ ಕಾಂತಿಹೀನವಾಗುವುದು ವಿರಳವಾದ ಘಟನೆಯೇನಲ್ಲ. 1901 ಇಸವಿಯಲ್ಲಿ ಇಂತಹ ಒಂದು ನಕ್ಷತ್ರವನ್ನು ಗಮನಿಸಲಾಗಿತ್ತು. ಹೀಗಿರಲಾಗಿ ನಂತರದಲ್ಲಿ ಹೇಳಿರುವುದು ಕೇವಲ ನಕ್ಷತ್ರದಂತೆ ಕಾಣುವ ಪ್ರಕಾಶಮಾನವಾದ ವಿದ್ಯುತ್ ಕಾಂತಿಯಿಂದ ಹೊಳೆಯುವ ಆಕಾಶದಲ್ಲಿನ ಒಂದು ಸ್ಥಳ ಎನ್ನುವುದು ನಮ್ಮ ಆಲೋಚನೆ. ಥ್ಯಾಂಕ್ ಯು ಸರ್.
ಸದ್ಗೆ ನೋಡ್ಬೇಕ್ರೆ ನಾವು ಸತ್ಯವೇದಲ್ಲಿ ಮತ್ತೆ ಎರಡನೇ ಅಧ್ಯಾಯ ಓದ್ಬೇಕ್ರೆ ನೆಕ್ಸ್ಟ್ ಜೋಶ್ರು ಹರಡಿನ ಅರಮನೆ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೇಕ್ರೆ ಅಲ್ಲಿ ಏನಾಯ್ತಂದ್ರೆ ಅವಾಗಿಂದ ಆ ನಕ್ಷತ್ರ ಬಂದ್ಬಿಟ್ಟು ಕೂರ್ಸಿರೋಂತ ಸ್ಥಳಕ್ಕೆ ಏನಾಯ್ತಂತೆ ಅಲ್ಲಿ ಮೂವ್ ಆಯ್ತು ಅಂತ ನೋಡ್ತೀರಿ. ಸೀನಿಂಗ್ ನಕ್ಷತ್ರ ಮೂವ್ ಆಗ್ಬಿಡ್ತದೆ ಅಂತ ನೋಡ್ಬೇಕ್ರೆ ಆಕ್ಚುಲಿ ನಕ್ಷತ್ರ ಮೂವ್ ಆಗಿರೋದ ಅಂತ ಅನ್ಬೇಕ್ರೆ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಪ್ರೊಫೆಸರ್ ಚಾರ್ಲ್ಸ್ ಅವ್ರದ ಒಂದು ಟೆಸ್ಟ್ ಮನಿ ಏನ್ ಮಾಡ್ತಾರೆ ಕೊಡ್ತಾ ಇದ್ರ ಸಾಮಾನ್ಯವಾಗಿ ಆಕಾಶದಲ್ಲಿ ಈ ತರ ಭಯಂಕರವಾಗಿರೋಂತ ಒಂದು ಪ್ರಕಾಶವಾಗಿರೋಂತ ಬೆಳಕು ಏನ್ರಿ ಒಂದು ಸಮಯಗಳು ಅಲ್ವರ ಆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೂವ್ ಆಗಂತ ಒಂದು ದೃಶ್ಯಗಳ ನಾವ್ ಏನ್ ಮಾಡ್ತೀರಿ ನೋಡಿದಿರಿ ಅಂತ ಹೇಳ್ತಾರೆ ಅಲ್ವರ. ಇವತ್ತೆಲ್ಲ ಏನ್ ಹೇಳ್ತಾರೆ ಅದಕ್ಕೆ ಧೂಮಕೇತು ಅಂತಂಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ ಕೆಲವೊಂದ್ಸತಿ ಮೂವಿಂಗ್ ಸ್ಟಾರ್ಸ್ ಅಂತ ಏನ್ ಮಾಡ್ತಾರೆ ಅಥವಾ ಶೂಟಿಂಗ್ ಸ್ಟಾರ್ಸ್ ಅಂತ ಕೂಡ ಏನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರ ಅದು ಆಕ್ಚುಲಿ ಸ್ಟಾರ್ಗಳಲ್ಲ ಅದರ ಸ್ಟಾರ್ಗಳ ತರ ಒಂದ್ ಹೇಳ್ತಾರೆ ಒಂದು ಒಂದು ಬರಂತ ಒಂದು ದೃಶ್ಯಗಳು ಅಲ್ವರ. ಸೊ ಇಲ್ಲಿ ಮೋಸ್ಟ್ಲಿ ಏನಾಗಿರ್ಬೋದು ಅಂದ್ರೆ ಸೇತಾನ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಟೈಮ್ ಅಲ್ಲಿ ಇದೇ ತರ ಒಂದು ನಕ್ಷತ್ರ ಮೂವ್ ಆಗ ತರ ಏನಾಗಿರ್ತಾರೆ ಅಲ್ಲಿ ಒಂದು ಸನ್ನಿವೇಶ ಆಗಿರ್ತದೆ ಆ ಕೂಸಿರುವಂತ ಸ್ಥಳಕ್ಕೆ ಏನಾಗಿರ್ತಾರೆ ಒಂದು ಗೈಡೆನ್ಸ್ ಆಗಿರ್ತಾರೆ ಅಲ್ವರ. ಸೊ ಅದಕ್ಕೆ ಇದ್ರ ಬಗ್ಗೆ ನಾವ್ ಏನ್ ಮಾಡಿದಿರಿ ನಾವು ಚೆನ್ನಾಗಿ ನಾವು ಓದಿದಿರಿ ಅದರ ಏನಪ್ಪ ಅಂತಂದ್ರೆ ಈ ನಕ್ಷತ್ರಗಳೆಲ್ಲ ದೇವರ ಖಂಡಿತವಾಗಿ ಏನ್ ಮಾಡಿಲ್ಲ ಮೂವ್ ಮಾಡಿಲ್ಲ ಆದ್ರೆ ಇವೆಲ್ಲ ಸೇತಾನ ಏನ್ ಮಾಡ್ತಾನೆ ತನ್ನ ಒಂದು ಏನ್ರಿ ಒಂದು ಪ್ಲಾನ್ ಪರ್ಪಸಸ್ ಗಳನ್ನ ತನ್ನ ಒಂದು ದುರಾಲೋಚನೆಗಳನ್ನ ಫುಲ್ಫಿಲ್ ಮಾಡೋಕೆ ಯೂಸ್ ಮಾಡೋಂತ ಒಂದು ಕಾರ್ಯಗಳು ಅಂತ ನಾವೇನ್ ಮಾಡಿದಿರಿ ಅದನ್ನ ಓಡಿದಿರಿ ಅಂದ್ರೆ ಆದ್ರೆ ದೇವರಿಂದ ಅನಂತ ಕೂಡ ಒಳ್ಳೇದಕ್ಕಾಗಿ ಮಾರ್ಪಡಿಸೋದು ಕೂಡ ನಾವೇನ್ ಮಾಡ್ತಿದ್ದೆ ಅದನ್ನ ಓದಿದ್ದೆ ಅಲ್ವರ. ಸದ್ಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ ಅನು ಸಿಸ್ಟರ್ ಓದ್ತೀರಾ? ಮೂಡಣ ದೇಶದ ಪಂಡಿತರು ಸ್ವಲ್ಪ ಸಮಯದಲ್ಲೇ ಒಬ್ಬ ಪ್ರಬಲವಾದ ಅಧಿಪತಿಯು ಯುದಾಯ ದೇಶದಲ್ಲಿ ಎದ್ದು ಲೋಕದಲ್ಲೆಲ್ಲ ತನ್ನ ಪ್ರಭುತ್ವವನ್ನು ಜಾರಿಗೊಳಿಸುವೆನೆಂಬ ಗಾಢ ನಂಬಿಕೆಯು ಆ ಕಾಲದಲ್ಲಿ ಪುರಾತನ ಪ್ರವಾದನೆಗಳ ಮೂಲಕ ಮೂಡಣ ದೇಶಗಳ ಪರ್ಯಂತರ ಪ್ರಚಲಿತವಾಗಿತ್ತು ಎನ್ನುವುದು ಟಾಸಿಟಸ್, ಸುಟೋನಿಯಸ್ ಮತ್ತು ಜೋಸ್ಫಸ್ ಇವರ ಮೂಲಕ ನಮಗೆ ತಿಳಿಸಲ್ಪಟ್ಟಿರುವುದು. ಒಂದು ಮಗು ಪರಲೋಕದಿಂದ ಬಂದು ಸುವರ್ಣ ಯುಗವನ್ನು ಮರಳಿ ಸ್ಥಾಪಿಸಿ ಪಾಪವನ್ನು ತೆಗೆದು ಹಾಕುವನೆಂದು ಇದಕ್ಕೆ ಸ್ವಲ್ಪ ಸಮಯಗಳ ಮೊದಲು ಜೀವಿಸಿದ್ದ ವರ್ಜಿಲ್ ಎನ್ನುವರು ಹೇಳಿರುವರು. ಜಾಕೋಬಸ್, ಒಬ್ಬ ಬಿಡಿಸುವಾತನು ಕಾಣಿಸಿಕೊಳ್ಳುವನೆಂದು ಮತ್ತು ಆತನನ್ನು ಹುಡುಕುತ್ತಾ ಹೊರಟ ಆತನ ಅನುಯಾಯಿಗಳ ಒಂದು ನಿಯೋಗವು ಚೀನಾ ದೇಶಕ್ಕೆ ಬೌದ್ಧ ಧರ್ಮವನ್ನು ಪರಿಚಯಿಸುವರೆಂದು ಕನ್ಫ್ಯೂಷಿಯಸ್ ಎನ್ನುವರು ಪ್ರವಾದಿಸಿದ್ದರು. ಆಪ್ಟೋಟಸ್, ಆದರೆ ಇವೆಲ್ಲವಕ್ಕಿಂತಲೂ ಸ್ಪಷ್ಟವಾದ ಒಂದು ಪ್ರವಾದನೆಯು ಜೊರಾಸ್ಟರ್ ಎನ್ನುವರ ಮುಖಾಂತರವಾಗಿತ್ತು. ಜೊರಾಸ್ಟರನು ಯುರೋಮಿಯ ಶಿಷ್ಯನಾಗಿದ್ದು ಆತನ ಮೂಲಕ ಮೆಸ್ಸಾಯನ ವಿಷಯವಾಗಿ ಕಲಿತುಕೊಂಡು ತನ್ನ ಶಿಷ್ಯರಿಗೆ ಆತನ ಬಗ್ಗೆ ಹೇಳಿದ್ದನು. ಪರ್ಷ್ಯಾ ದೇಶದ ಮಿಷನರಿ ದಾನಿಯೇಲ, ಶದ್ನಕ್, ಮೇಷಕ್ ಮತ್ತು ಅಬೆದ್ನಗೋ ಎಂಬುವರು ಈ ಸಮಯದಲ್ಲಿ ಪರ್ಷ್ಯಾ ದೇಶದಲ್ಲಿ ಅಧಿಕಾರಿಗಳಾಗಿದ್ದು ಲೋಕದಲ್ಲೆಲ್ಲ ಆಗ ಪ್ರಮುಖವಾಗಿದ್ದ ಒಂದು ದೇಶದ ಪಂಡಿತರೊಂದಿಗೆ ನಿಕಟವರ್ತಿಗಳಾಗಿದ್ದಾರೆಂದು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಳಬೇಕು. ಈ ಒಂದು ಸಂಬಂಧಗಳ ಮೂಲಕ ಸಂಪ್ರದಾಯಗಳು ಹೇಗೆ ಒಂದು ತಲೆಮಾರಿನಿಂದ ಇನ್ನೊಂದು ಕೊರೋನವಾಗುತ್ತದೆ ಎಂದು ತಿಳಿಯುವುದು ಸುಲಭ. ಹೀಗೆ ಮೆಸ್ಸಿಯನ ಜನನದ ವಿಷಯವಾದ ದಾನಿಯೇಲನ ಪ್ರವಾದನೆಗಳು ಪರ್ಷ್ಯಾ ದೇಶದ ಪಂಡಿತರಾದ ಜೊರಾಸ್ಟರನ ಅನುಯಾಯಿಗಳಿಗೆ ಚೆನ್ನಾಗಿ ತಿಳಿದಿತ್ತೆಂದು ನಾವು ಸ್ಪಷ್ಟವಾಗಿ ಊಹಿಸಬಹುದು. ಇದಕ್ಕಿಂತಲೂ ಮಿಗಿಲಾಗಿ ಯಹೂದ್ಯರು ಆ ದೇಶದಲ್ಲೆಲ್ಲ ಚದುರಿ ಹೋಗಿದ್ದು ಅವರು ತಮಗೆ ವಾಗ್ದಾನ ಮಾಡಲ್ಪಟ್ಟ ಮೆಸ್ಸಿಯನು ಕೇವಲ ಇಸ್ರಾಯೇಲ್ ಅನ್ನು ಆಶೀರ್ವದಿಸುವುದಲ್ಲದೆ ಅವರ ಮೂಲಕ ಭೂಲೋಕದ ಎಲ್ಲಾ ಕುಲಗಳು ಆಶೀರ್ವದಿಸಪಡುವುದೆಂಬ ಪ್ರವಾದನೆಯನ್ನು ಒಳಗೊಂಡ ಇಸ್ರಾಯೇಲರ ನಿರೀಕ್ಷೆಯನ್ನು ಹೆಚ್ಚು ಕಡಿಮೆ ಜೀವಂತವಾಗಿಟ್ಟುಕೊಂಡಿದ್ದರು ಎಂಬುದೇ. ಥ್ಯಾಂಕ್ ಯು ಸರ್. ಸದ್ಗೆ ನೋಡ್ಬೇಕ್ರೆ ಏನ್ರಿ ಈ ತರ ಒಬ್ಬ ರಕ್ಷಕ ಬರ್ತಾನೆ ಅಥವಾ ಒಂದು ಮಗು ಬರ್ತದೆ ಮುಂದೆ ಬರುವಂತ ಒಂದು ಕಾಲದಲ್ಲಿ ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಾರೆ ಅಂತಂದ್ಬಿಟ್ಟು ಇದು ಅನೇಕ ಧರ್ಮದಲ್ಲಿ ಅನೇಕ ಜನಗಳಿಗೆ ಏನಾಗುತ್ತೆ ನಂಬಿಕೆ ಇತ್ತು ಅಂತ ನಾವು ಏನ್ ಮಾಡಿದ್ರೆ ನಾವು ಎಷ್ಟೋ ಇದೆಲ್ಲ ನೋಡಿತೀರಿ ಅದರ. ಸೊ ನೀವು ಬೇರೆ ಧರ್ಮದಲ್ಲಿ ಕೂಡ ನೋಡಿದ್ರೆ ಎಲ್ಲಾ ಧರ್ಮದಲ್ಲಿ ಕೂಡ ಈ ತರ ಒಂದು ನಂಬಿಕೆ ಏನಾಗಿದೆ ಅದಿದೆ. ಅದರ ಉದಾಹರಣೆ ನೋಡ್ಬೇಕ್ರೆ ಏನಾಗಿದೆ ಏನ್ರೀ ನಾವು ಬೇರೆ ಬೇರೆ ಮತಗಳಲ್ಲಿ ಅಂದ್ರೆ ಹಿಂದೂಯಿಸಂ ತಗೊಳ್ಳಿ ಅಥವಾ ಇಸ್ಲಾಂ ತಗೊಳ್ಳಿ ಎಲ್ಲದರಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಗಾಡ್ ಒಬ್ಬ ಮಗ ಇದ್ದಾನೆ
ಅಂತಂದ್ಬಿಟ್ಟು ಒಂದು ಬಿಲೀಫ್ ಇದೆ. ಅವ್ರು ಏನ್ ಮಾಡ್ತಾರೆ, ಅವ್ರ ರಕ್ಷಕಂತರ ಬರ್ತಾರೆ ಅಂದ್ಬಿಟ್ಟು ಈ ತರ ಹಲವಾರು ಒಂದು ಥಾಟ್ಸ್ಗಳಿದೆ. ಅದರ ಸೊ ಇವೆಲ್ಲ ಪಿಕ್ಚರ್ಗಳು ಹೆಂಗಪ್ಪ ಬಂತು ಅಂತಂದ್ಬಿಟ್ರೆ, ಅಫ್ಕೋರ್ಸ್ ಶೇತಾನ್ ಏನ್ ಮಾಡ್ತಾನೆ, ಸತ್ಯವೇದನ್ ಡೂಪ್ಲಿಕೇಟ್ ಮಾಡಕ್ಕೆ ಎಲ್ಲಾನೋ ಪ್ರಯತ್ನ ಮಾಡಿತಾನೆ. ಅದು ಒಂದು ಭಾಗ ಇದು. ಆದ್ರೂ ಕೂಡ ಅಲ್ಲಿ ಎಷ್ಟೋ ಇನ್ಸ್ಟರೆನ್ಸ್ ರೆಕಾರ್ಡ್ಸ್ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ. ಅದರ ಎಲ್ಲದಕ್ಕಿಂತ ಮೇಲಾಗಿ ಒಂದು ಸುಪೀರಿಯರ್ ಆಗಿರೋಂಥ ರೆಕಾರ್ಡ್ ಯಾರ್ದಪ್ಪ ಅಂತಂದ್ರೆ ಜೊರಾಸ್ಟರ್ ಅಂತ ಹೇಳ್ತಾರೆ. ಈ ಜೊರಾಸ್ಟರ್ ಏನ್ ಮಾಡ್ತಾರೆ, ಇದ್ರ ಬಗ್ಗೆ ಬರೀತಾರೆ. ಮಸೀಹ ಬರ್ತಾರೆ, ಈ ಲೋಕವನ್ನೇ ಆಳ್ವಿಕೆ ಮಾಡುವಂತ ಒಬ್ಬ ರಾಜ ಬರ್ತಾರೆ. ಆ ರಾಜನ ಮುಖಾಂತರ ಭೂಲೋಕದಲ್ಲಿ ಒಂದು ಸಮಾಧಾನದ ಒಂದು ಕಾಲ ಬರ್ತಾರೆ, ಒಂದು ಏನು ಗೋಲ್ಡನ್ ಏಜ್ ಬರ್ತಾರೆ ಅಂತ ಹೇಳ್ತಾರೆ. ಹಾಗಂದ್ರೆ ಯಾರು ಈ ಜೊರಾಸ್ಟರ್ ಅಂತ ನೋಡ್ಬೇಕ್ರೆ ಏನ್ ಹೇಳ್ತಾರೆ ಅಂದ್ರೆ, ಈ ವಾಸ್ ಎ ಡಿಸೈಪಲ್ ಆಫ್ ಜೆರೆಮಿಯಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಅದಕ್ಕೆ ಸತ್ಯವೇದಲ್ಲಿ ಆಧಾರ ಇಲ್ಲ, ಒಂದು ಇಷ್ಟು ರೆಕಾರ್ಡ್ ಸರಿ ಇರ್ಲಿ ಇಲ್ರಿ ಇರ್ಲಿ ಅಥವಾ ಇಲ್ದ್ರೆ ಇರ್ಲಿ, ನಮ್ಗೆ ಸತ್ಯವೇದಲ್ಲಿ ಏನಪ್ಪ ರೆಕಾರ್ಡ್ ಇದೆ ಅಂತಂದ್ರೆ, ಏನ್ರಿ ಈ ಮೂಡನ ದಿಕ್ಕು ಅಂತ ಹೇಳ್ಬೇಕ್ರೆ, ಇಸ್ರೇಲ್ಗೆ ಮೂಡನ ದಿಕ್ಕು ಯಾವ ರಾಜ್ಯಗಳು ಅಂತಂದ್ರೆ, ಈ ಬಾಬಿಲೋನು ಮೀಡೋ ಪರ್ಷ್ಯಾ ಆ ಒಂದು ರಾಜ್ಯಗಳೇನಾಗ್ತಾರೆ, ಇಂಡಿಯಾ ಏಷ್ಯಾ ಆ ಕಡೆ ಇರೋಂತ ಒಂದು ರಾಜ್ಯಗಳೇನಾಗ್ತಾ ಬರ್ತಾರೆ. ಅದರ ಸೊ ಅಂದ್ರೆ ಇವರೆಲ್ಲ ಯಾರು ಇರ್ಬೋದು ಅಂತಂದ್ರೆ, ನಮಗೆಲ್ಲ ಚೆನ್ನಾಗ್ ಗೊತ್ತು ಏನ್ರಿ, ಈ ಜಡಿಕೆಯ ರಾಜ್ಯದ ನಂತರ ಎಲ್ಲಾ ಇಸ್ರೇಲ್ ಜನಗಳು ಸರಿಗೆ ಹೋಗ್ಬಿಡ್ತಾರೆ ಇಲ್ಲಿ ಬಾಬಿಲೋನ್ಗೆ. ದಾನಿಯಲ್ಲು ಅವ್ರ ಸಂಗಡಿಕರು ಶಡ್ರಾಕ್ ಮೇಶಕ್ ಅಬೆದ್ನೆಗೋ ಇವರೆಲ್ಲ ಏನಿರ್ತಾರೆ ಬಾಬಿಲೋನ್ ಸರಿ ಇರ್ತಾರೆ. ಸೊ ಬಾಬಿಲೋನ್ ಎಲ್ಲ ಏನಪ್ಪ ಮಾಡ್ತಾ ಇದ್ರು ಇವರು ಅಂತಂದ್ರೆ, ಇಸ್ರೇಲ್ ಜನಗಳು ಅದರಿಂದ ಜ್ಞಾನಿ ವಿದ್ವಾಂಸರು ಪಂಡಿತರು ಜೋಯಿಸರು ಇವ್ರು ಎಲ್ಲಾರ ಜೊತೆಗೆ ದಾನಿಯಲ್ಲು ಮತ್ತೆ ಅವ್ರ ಸಂಗಡಿಕರು ಕೂಡ ಏನಾಗಿರ್ತಾರೆ ಅಂತ ಅಲ್ಲಿ ಅಲ್ಲಿರೋದನ್ನ ಸತ್ಯವೇದಲ್ಲಿ ಮಾಡಿದ್ರು ಓದಿದ್ರು. ಅದು ಎಷ್ಟು ವಯಸ್ಸಿಂದ, ತುಂಬಾ ಚಿಕ್ಕ ವಯಸ್ಸಿಂದ, ಒಂದು ಟೀನೇಜ್ ಇಂದ ಅದರ ಅವ್ರ ಜೊತೆಗೆ ಏನ್ ಮಾಡ್ತಾರೆ, ಟ್ರೈನ್ ಅಪ್ ಆಗಿರ್ತಾರೆ. ಅದರ ಇವಾಗ ಯೋಚನೆ ಮಾಡಿ, ಒಂದೇ ಜಾಗದಲ್ಲಿ ಟ್ರೈನ್ ಅಪ್ ಆಗಿರ್ಬೇಕು, ಒಂದೇ ಜಾಗದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ಬೇಕ್ರೆ ತಮ್ಮ ಆಲೋಚನೆಗಳು ಒಬ್ಬರ ಹತ್ರ ಶೇರ್ ಮಾಡಿರಲ್ವಾ, ಯಾಕೆ ನೀವು ಹಂದಿ ಮಾಂಸ ತಿನ್ನಲ್ಲ ತಿನ್ಬೋದಲ್ಲ, ಏ ಇಲ್ಲ ಇದು ಅಶುದ್ಧ, ಯಾಕೆ ಯಾರು ಹೇಳಿದ್ರು ಅಶುದ್ಧ ಅಂತ ಅಂತ ಹೇಳ್ಬೇಕಾದ್ರೆ, ಇಲ್ಲ ದೇವ್ರು ಹೇಳಿದ್ರು ಅಂತ ಏನ್ ಮಾಡ್ತಾರ ಅವರು ಹೇಳ್ತಾರೆ, ಓ ದೇವ್ರು ಹೇಳಿದ್ರ ಹಂಗಾರೆ ಯಾಕೆ ತಿನ್ಬಾರ್ದು ಅಂತಂತ ಹೇಳ್ಬೇಕಾರೆ, ಇದ್ರ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಎಲ್ಲ ದೇವ್ರ ಬಗ್ಗೆ ಎಲ್ಲ ಏನ್ ಮಾಡ್ತಾರಲ್ಲಿ ಹೇಳಕ್ಕೆ ಶುರು ಮಾಡಿದ್ರೆ, ಯಾವಾಗ ದೇವ್ರ ಬಗ್ಗೆ ಹೇಳಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರೋ, ದೇವ್ರ ಯೋಜನೆ ಎಲ್ಲಾ ವಿಚಾರಗಳು ಏನ್ ಮಾಡ್ತಾರೆ ಅಲ್ಲಿ ಶೇರ್ ಮಾಡಕ್ಕೆ ಅವ್ರು ಶುರು ಮಾಡಿದ್ರೆ, ಆವಾಗ ಏನಾಗಿರ್ತಾರೆ ನಿಜವಾದ ದೇವರು ಮತ್ತೆ ಅವ್ರ ಯೋಜನೆಗಳ ಬಗ್ಗೆ ಏನಾಗಿರ್ತಾರೆ ಗೊತ್ತಾಗಿರ್ತದೆ. ಇದೇ ಸಮಯಕ್ಕೆ ಕರೆಕ್ಟ್ ಆಗಿ ದಾನಿಯೇಲ್ ಎರಡನೇ ಅಧ್ಯಾಯದಲ್ಲಿ ರಾಜ ಅವನ ಕನಸು ನೋಡ್ತಾನೆ. ಏನ್ ನೋಡ್ದ, ಒಂದು ಶಿಲೆ, ನಾಲ್ಕು ವಿಧವಂತ ಲೋಹಗಳು, ಕಲ್ಬು ನೋಡಿತ್ತು, ಪುಡಿ ಪುಡಿ ಆಗೋಯ್ತು, ದೊಡ್ಡ ಬೆಟ್ಟ ಆಗೋಯ್ತು, ಭೂಮಿಯೆಲ್ಲ ಆವರಿಸ್ಕೊಂಡ್ಬಿಡ್ತು. ಇದ್ರ ಇಂಟರ್ಪ್ರಿಟೇಷನ್ ದಾನಿಯಲ್ಲು ಎಲ್ಲಾ ಜೋಯಿಸರು ವಿದ್ವಾಂಸರು ಪಂಡಿತರ ಮುಂದೆ ಹೇಳ್ಬೇಕಾರೆ ರಾಜ ನಂಬ್ತಾನೆ, ಖಂಡಿತವಾಗೂ ಇದು ನಿಜ, ನೀನ್ ಹೇಳಿದ ಸತ್ಯ ಅಂತಂದ್ಬಿಟ್ಟು ರಾಜನೇ ಅಡ್ಡ ಬಿದ್ದ ಅವ್ನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಾರೆ ಎಲ್ಲಾರು ಗೊತ್ತಾಗ್ತಾರೆ ನಿಜವಾದ ದೇವ್ರು ಇವರೇ ದೇವ್ರು ಅಂದ್ರೆ ಇವ್ರು ರಾಜ್ಯ ಭೂಲೋಕ್ತಾನೆ ಆಗ್ತದೆ ಬರ್ತಾರೆ. ಹಂಗಾರೆ ರಾಜ್ಯ ಭೂಲೋಕ್ತಲ್ಲಿ ಬರ್ತಾನೆ ಅವ್ರು ರಾಜ ಇರ್ಬೇಕಲ್ಲ, ಸೊ ಹೂ ಇಸ್ ದಟ್ ಕಿಂಗ್ ಅಂತಂದ್ಬಿಟ್ಟು ಹುಡುಕ್ಬೇಕಾರೆ ಏನಾಗಿರ್ತಾರೆ ಇವ್ರೇನ್ ಮಾಡ್ತಾರೆ, ದಾನಿಯಲ್ಲಿ ಏಳನೇ ಅಧ್ಯಾಯದಲ್ಲಿ ಕಂಡಂತ ದರ್ಶನ ಅದರ ಮಹಾವರ್ಧನತ ಮನುಷ್ಯ ಕುಮಾರನಿಗೆ ಒಪ್ಪಾಗಿರೋ ಒಬ್ರು ಬಂದ್ರು, ರಾಜ್ಯ ಸಿಂಹಾಸನ ದೊರೆತನ ಪಡ್ಕೊಂಡ್ರು ಅಂತ ಹೇಳ್ಬೇಕ್ರೆ, ಇವೆಲ್ಲ ವಿಚಾರ ಏನ್ ಮಾಡ್ತಾರೆ ದಾನಿಯಲ್ಲ ಸಂಗಡಿಕರೆಲ್ಲ ಶೇರ್ ಮಾಡಿರ್ತಾರೆ. ಶೇರ್ ಮಾಡಿರ್ಬೇಕು ಏನಾಗಿರ್ತಾರೆ ಅವಾಗ, ಓಹೋ ಅಂದ್ರೆ ಇಸ್ರೇಲ್ ಒಬ್ರು ದೇವರಿದಾರಪ್ಪ, ಅವರು ಮಗ ಒಬ್ಬ ಬರ್ತಾನೆ ಬುಲೋಕ್ತ ರಾಜ್ಯನ ಸ್ಥಾಪನೆ ಮಾಡ್ತಾನೆ ಏನಾಗಿರ್ಬೇಕು ವಿಚಾರಗಳು ಅವ್ರಿಗೆ ಹೋಗಿರ್ಬೇಕು. ಅದೇ ತರ ನೋಡ್ಬೇಕ್ರೆ ಯಾರೋ ಈ ಒಂದು ನೆಬುಚಟ ರಾಜನ ನೆಕ್ಸ್ಟ್ ಮಗ ಮೊಮ್ಮಗ ಬರ್ತಾನೆ ಬೆಲ್ಟೆಜ ಬೆಲ್ಶಸ್ಸರ್ ರಾಜ, ಬೆಲ್ಶಸ್ಸರ್ ರಾಜ ಏನ್ ಮಾಡ್ತಾನೆ ಬಂದ್ಬಿಟ್ಟು ಪಾನ ಪಾತ್ರೆ ಮಾಡ್ತಾನೆ, ದ್ರಾಕ್ಷರಸ ಯಾವ್ದಲ್ಲಿ ಗೋಲ್ಡನ್ ಕಪ್ ಆಲಯದಲ್ಲಿ ಅಂತ ಪಾತ್ರೆಗಳಲ್ಲಿ ಅದರ ಅಶುದ್ಧವಾಗಿರೋದ್ ನಾಕೊಂಡು ಕುಡಿತಾ ನೋಡ್ರಿ ಅಂತೀನಿ, ಅದರ ಯಹೋವನ್ಗೆ ಕೋಪ ಬರ್ತಾರ ನೋಡ್ರಿ ಅಂತೀನಿ, ಬರೀ ಕೈನೇ ಕಳಿಸ್ಬಿಟ್ರು ಫಸ್ಟ್ ಫಸ್ಟ್ ಬರೀ ಗೋಡೆಯಲ್ಲಿ ಅಂತ ಪಡಪಡಂಬ್ರಿ ಅಂತಂದ್ಬಿಟ್ಟು ಮನೆ ಮನೆ ತೆಕಲ್ ಉಪ್ಪರ್ಸಿನ ಅಂತ ಬರ್ದ್ರು ಅಂತೀನಿ, ಎಲ್ಲರಿಗೂ ಗಡಗಡಗಡ ನಡ್ಗೋಯ್ತು, ಎಲ್ಲ ಕುಡ್ದಿದ್ದ ನಶೆಲ್ಲ ಹಿಡ್ದೋಯ್ತು ನೋಡ್ರಿ ಅಂತೀನಿ, ಅದರ ಯಾವ ಡಾಕ್ಟರ್ ನಶೆ ಇದ್ರಲ್ಲಿ ಇಳಿಸಲ್ಲ ಆ ದೇವ್ರು ಇಳಿಸಲ್ಲ ಸೆಕೆಂಡ್ ಸೆಕೆಂಡ್ಸ್ ಅಲ್ಲಿ, ಅದರ ಇಮ್ಮಿಡಿಯೇಟ್ ಆಗಿ ಕರೆಸ್ತಾರೆ ಜೋಯಿಸರು ವಿದ್ವಾಂಸ ಪಂಡಿತರು ಕಳಿಸಿದ್ರೆ ಒಬ್ರಿಗೂ ಉತ್ತರ ಕೊಡಕ್ಕಾಗಲ್ಲ. ಏನ್ ಹೇಳ್ತಾರೆ, ಸರ್ ನಮ್ ಕೈಲಿ ಆಗಲ್ಲ, ಒಬ್ರಿದ್ದಾರೆ ಅವ್ರ ಕೈಲಿ ಮಾತ್ರ ಆಗೋದು, ನಿಮ್ ತಂದೆ ಕೂಡ ಇದೇ ತರ ನಡ್ಕೊಂಡ್ರು ಅಹಂಕಾರದಿಂದ ನಡ್ಕೊಬೇಕಾರೆ. ಏನೋ ಒಬ್ಬ ವ್ಯಕ್ತಿ ಬೆಲ್ಟೆಶಾರ್ ಅಂತಿದ್ದಾನೆ, ಅವನೊಬ್ಬನೇ ನೀಳಕ್ ಸಾಧ್ಯ, ಅವನಲ್ಲೇನಿದೆ ದೇವ್ರ ಒಂದು ಪವಿತ್ರಾತ್ಮ ಇದೆ, ಇನ್ನೆಲ್ಲ ಅರ್ಥ ಅವನು ಹೇಳ್ತಾನೆ ಕರೀರಿ ಅಂತ ಹೇಳ್ತಾರೆ. ಹಂಗಾದ್ರೆ ಈ ಜೋಯಿಸರು ಪಂಡಿತರು ವಿದ್ವಾಂಸರಿಗೆಲ್ಲ ದೇವ್ರ ಬಗ್ಗೆ ಗೊತ್ತಾಗಿದೆ, ದೇವ್ರ ಬಗ್ಗೆ ಒಂದು ಭಯ ಭಕ್ತಿ ಏನಾಗಿದೆ ಅಲ್ಲಿ ಬಂದಿದೆ ನೋಡ್ರಿ ಅಂತೀನಿ ಒಂದು ಪಿಕ್ಚರು. ಅವಾಗ ಏನಾಗಿದೆ ಈ ವಿಶ್ವಾಸ ಏನಾಗಿದೆ ಅಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಅಲ್ಲರ. ಅದೇ ಸಮಯದಲ್ಲಿ ಏನ್ ಮಾಡ್ತಾರೆ, ರಾಜ ಅವನ ಪ್ರಮಾಣ ಕೊಡ್ತಾನೆ ಅಲ್ಲರ, ಇಷ್ಟು ದಿನದವರೆಗೂ ನಾ ರಾಜನ ಬಿಟ್ರೆ ಯಾರು ಏನ್ ಮಾಡಕ್ ಹೋಗ್ಬಾರ್ದು, ಬೇರೆ ಯಾರ್ದು ಆರಾಧನೆ ಮಾಡ್ಬಾರ್ದು, ಯಾರಿಗೂ ಪ್ರೇಯರ್ ಮಾಡ್ಬಾರ್ದು ಅಂತಂತ ಹೇಳ್ಬೇಕಾರೆ ದಾನಿಯಲ್ಲಿ ಏನ್ ಮಾಡ್ತಾರೆ ಕಿಟಕಿನ ತೆಗಿಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ದಿನಕ್ಕೆ ಮೂರಾವತಿ
ಯಾವ ತರ ಮಾಡ್ತಾ ಇದ್ನೋ ಅದೇ ತರ ಪ್ರೇಯರ್ ಮಾಡ್ತಾನೆ. ಯಾವ ದಿಕ್ಕಲ್ಲಿ ಕಿಟಕಿ ತೆಗ್ದು ಯಾವ ದಿಕ್ಕಲ್ಲಿ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಯಾವ ದಿಕ್ಕಲ್ಲಿ? ಎಲ್ಲ ಇದೀರ ಲೈನ್ ಅಲ್ಲಿ ಕೇಳಿಸ್ಕೊಂತ ಇದ್ದೀರಾ? ಹಲೋ, ಎಲ್ಲ ಇದ್ದೀರಾ? ಪೂರ್ವ ದಿಕ್ಕು. ಪೂರ್ವ ದಿಕ್ಕು. ವೆರಿ ಗುಡ್. ಅಲ್ಲ ನೀವೆಲ್ಲ ಕ್ವಶನ್ ಕೇಳ್ಬೇಕಾದ್ರೆ ನಾನು ಪಟಾಪಟ ಅಂತ ಉತ್ತರ ಕೊಡ್ಬೇಕು. ನ್ಯಾ ಕ್ವಶನ್ ಕೇಳಿದಾಗ ಯಾಕೆಲ್ಲ ಸುಮ್ಮನೆ ಸಿಲೆಂಟ್ ಆಗಿರ್ತೀರಾ? ನಮ್ಮ ತಾಯಿಯವ್ರ ಹತ್ರ ಇತ್ತು ಫೋನು. ವೆರಿ ಗುಡ್, ವೆರಿ ಗುಡ್. ಇರ್ಲಿ ಇರ್ಲಿ, ತೊಂದರೆ ಇಲ್ಲ, ಎಲ್ಲರೂ ರೆಸ್ಪಾನ್ಸ್ ಮಾಡಿ. ಅದರ ಏನು ಅಂತಂದ್ರೆ ಈಸ್ಟ್. ಯಾಕೆ ಗೊತ್ತಾ, ಅಲ್ಲಿ ಇದ್ದಿದ್ದು ಯಾಕೆ ಕಿಟಕಿ ತೆಗೆದು ಪ್ರಾರ್ಥನೆ ಮಾಡ್ತಾನೆ ಆ ದಿಕ್ಕಲ್ಲಿ? ಹೇಳ್ರಿ ಬ್ರದರ್. ಯೆರೂಸಲೇಮಿಗೆ ಬ್ರದರ್, ಯೆರೂಸಲೇಮಿಗೆ ಮುಖ ಮಾಡಿ ಅಂತ ಇತ್ರಿ. ಯಾಕೆ ಯೆರೂಸಲೇಮಿಗೆ ಮುಖ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು? ದೇವಾಲಯ ಇತ್ತಲ್ರಿ. ಯಾರು ಹೇಳಿದಿರಾ ದೇವಾಲಯಕ್ಕೆ ತಿರುಗಿ ಪ್ರೇಯರ್ ಮಾಡಿ ಅಂತೆಲ್ಲ ಹೇಳಿದಿರಾ? ಸೊಲೊಮೋನ, ಸೊಲೊಮೋನನ ಪ್ರೇಯರ್ ಮಾಡಿದಾಗ ಆಶೀರ್ವಾದ. ಎಸ್, ಬೈಬಲ್ ನಲ್ಲಿ ಸೊಲೊಮೋನ್ ಆಲಯದಲ್ಲಿ ಫಸ್ಟ್ ಟೈಮ್ ಏನಂತಾರೆ ಆ ಒಂದು ಏನ್ರಿ ಸ್ಥಾಪನೆ ಮಾಡ್ಬೇಕಾರೆ ಯಾರಾದ್ರೂ ಈ ದೇವಾಲಯಕ್ಕೆ ಪ್ರಾರ್ಥನೆ ಮಾಡಿ ತಿರುಗಿ ಪ್ರಾರ್ಥನೆ ಮಾಡಾಗ ದೇವ್ರೆ ನೀವು ಪರಲೋಕದಿಂದ ಈ ಪ್ರಾರ್ಥನೆ ಕೇಳು ಅಂತ ಹೇಳಿದಾರೆ ಗೊತ್ತಾ. ಅದಕ್ಕೆ ಇಸ್ರೇಲ್ ಟ್ರೆಡಿಷನ್ ಏನಂತಂದ್ರೆ ಯೆರೂಸಲೇಮ್ ಕಡೆ ತಿರುಗಿ ಏನ್ ಮಾಡ್ತಾರಂತೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆಲಯದಲ್ಲಿ ಆಲಯ ಕಡೆ ತಿರುಗಿ. ಅದಕ್ಕೆ ಇವತ್ತು ನಮ್ಮ ಇಸ್ರೇಲ್ ಇದೆ ಗೊತ್ತಾ, ಲಿಟ್ರಲ್ ಇಸ್ರೇಲ್ ಇದರಲ್ಲಿ ಏನಂತಾರೆ ಒಂದು ವಾಲ್ ಇದೆ ಗೊತ್ತಾ, ವೇಲಿಂಗ್ ವಾಲ್ ಅಂತ ಹೇಳ್ತಾರೆ. ಅದು ಅದರ ಗೋಡೆ ಗೋಡೆಗೆ ಹೋಗ್ಬಿಟ್ಟು ಎಲ್ಲ ಯಹೂದಿಯರು ಏನ್ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಆಲಯ ಆಲಯ ಕಡೆ ತಿರುಗಿ ಏನ್ ಮಾಡೋದು ಎಲ್ಲ ಪ್ರೇಯರ್ ಮಾಡೋದು ಅದನ್ನೇ ಬೈಬಲ್ನ ಕೊಟ್ಟಿರೋದು ಈ ಆಲಯ ಕಡೆ ತಿರುಗಿ ಪ್ರಾರ್ಥನೆ ಮಾಡೋದು. ನೀವು ಪ್ರಾರ್ಥನೆ ಕೇಳೋದ್ಬಿಟ್ಟಿದ್ರೆ ಹಂಗಾದ್ರೆ ಏನಾಗಿರ್ತದೆ ಇವ್ರ ಫೇತ್ ಏನಾಗಿರ್ತಾರೆ ಇವಾಗ ಎಲ್ಲ ಅವ್ರಿಗೂ ಸ್ಪ್ರೆಡ್ ಆಗಿರ್ತಾರೆ ನೋಡಿದ್ರ ಜೋಯಿಸರು ವಿದ್ವಾಂಸ್ ಎಲ್ಲರೂ ಏನ್ ಮಾಡ್ತಾರೆ, ಓ ಹಂಗ್ರೆ ದೇವ್ರು ಇದ್ದಾರಪ್ಪ ಇವ್ರ ತರ ದೇವ್ರು ಇನ್ಯಾರು ಇಲ್ಲ. ಯಾಕೆ ನೆಂಬರ್ ರಾಜ 7 ವರ್ಷ ಹೆಂಗಿದ್ದಂತೆ, ಪ್ರಾಣಿಗಳ ತರ ಉಲ್ಮೈತಾ ಇದ್ದ. ಯಾವ ದೇವ್ರು ಈ ತರ ಉಲ್ಮೈಸೋರು ಯೋಚನೆ ಮಾಡಿದ್ರಿ? ತಿರ್ಗಾ 7 ವರ್ಷ ಆಮೇಲೆ ವಾಪಸ್ ಅಂತ ಕರ್ಕೊಂಡ್ಬರೋದು ಯಾವ ದೇವ್ರ ಕೆಲ್ಸ ಸಾಧ್ಯ ಇದೆ? ಸಿಂಹದ ಗುಹೆಗೆ ಹಾಕಿದ್ರು, ಸಿಂಹದ ಗುಹೆಗೆ ಹಾಕ್ಬೇಕಾರೆ ಸಿಂಹ ಏನ್ ಮಾಡಿಲ್ವಂತೆ, ದಾನಿಯೇಲ ಮುಟ್ಟಕ್ಕೂ ಬರ್ಲ್ವಂತೆ. ದೇವರು ಆ ಸಿಂಹದ ಬಾಯಿಗಳನ್ನ ಕಟ್ಬಿಟ್ರು ಅಂತ ಹೇಳ್ತಾರೆ. ಜೀವಂತವಾಗಿ ಬರ್ತಾರೆ ನೋಡ್ರಿ ಅಂತೀವಿ, ಎಲ್ಲರೂ ಆಶ್ಚರ್ಯ ಆಗ್ಬಿಡ್ತಾರೆ. ಯಾರೆಲ್ಲ ಸುಳ್ಳು ಹೇಳಿ ಅವನ್ನ ಮೋಸ ಮಾಡಿದ್ರು ಎಲ್ಲ ಸುಮ್ಮನೆ ಗುಹೆಗೆ ಹಾಕ್ತಾರೆ, ಎಲ್ಲ ನಾಶ ಆಗ್ಬಿಡ್ತಾರೆ. ಈ ತರ ದೇವ್ರು ಯಾರು ಇದಾರ? ಇದನ್ನ ಯಾರು ಕೇಳು ಇಲ್ಲ ನೋಡು ಇಲ್ಲ. 7 ಸತಿಗೆ ಕಾಯಿಸಿರೋಂತ ಒಂದು ಏನ್ರಿ ಒಂದು ಫರ್ನೆಸ್, ಅದಕ್ಕೆ ತೋಣಂಗ್ ಹಾಕ್ತಾರೆ ನೋಡ್ರಿ ಅಂತೀನಿ. ಏನ್ರಿ ಹಾಕಿರೋರು ಸತ್ತೋಗ್ಬಿಟ್ರು ಅಂತ ಹೇಳ್ತಾರೆ. ಯಾರು ಹಾಕಕ್ ಹೋದ್ರಲ್ಲ ಅವ್ರು ಸುಟ್ಟೋಗ್ಬಿಟ್ರು ಅಂತ ಬೈಬಲ್ ನಮ್ಮ ರೆಕಾರ್ಡ್ ಕೊಟ್ಟಿದ್ದಾರೆ ಅಲ್ಲರ. ಆದ್ರೆ ಒಳಗಡೆ ಇದ್ದವ್ರಿಗೆ ಏನಾಗಿಲ್ಲ, ಏನೂ ಆಗಿಲ್ಲ. ಇದನ್ನ ಎಲ್ಲಾ ಜನಗಳ ಮುಂದೆ ಯೋಚನೆ ಮಾಡಿ, ದೊಡ್ಡ ವಿಗ್ರಹಕ್ಕೆಲ್ಲ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತವ್ರೆ ಎಲ್ಲಾ ಪ್ರಜೆಗಳ ಮುಂದೆ ಇಂತ ನೋಡ್ತೀನಿ. ಆ ಮುಂದೆ ಈ ತರ ಆಗಿರ್ಬೇಕ್ರೆ ಪ್ರಜೆಗಳು ಇನ್ನೊಂದ್ಸರಿ ಡಂಗ್ರ ಹೊಡಿಬೇಕ್ರೆ ಆ ವಿಗ್ರಹಕ್ಕೆ ಅಡ್ಡ ಬಿದ್ದಿರ್ತಾರ? ಯಾರು ಅಡ್ಡ ಬಿದ್ದಿರಲ್ಲ, ಇವರೇ ದೇವರು ಇವರೇ ನಿಜವಾದ ದೇವರು ಅಂತ ಅಂಗೀಕಾರ ಮಾಡಿರ್ತಾರೆ. ಅವಾಗ ಏನಾಗಿರ್ತಾರೆ, ಸ್ಪ್ರೆಡ್ ಆಯ್ತು ನ್ಯೂಸು. ಏನ್ ಸ್ಪ್ರೆಡ್ ಆಯ್ತು? ಮಸೀಹನ ಬಗ್ಗೆ, ನಿಜವಾದ ದೇವ್ರ ಬಗ್ಗೆ. ಓಹೋ ಹಂಗ್ರೆ ದೇವ್ರ ರಾಜ್ಯ ಬರ್ತದೆ ಅಂದ್ಬಿಟ್ಟು ಈ ರೀತಿ ಗೊತ್ತಾಗಿರೋದ್ರಿಂದ ಈ ಜೋಯಿಸರು ವಿದ್ವಾಂಸರು ಯಾರಪ್ಪ ಅಂತಂದ್ರೆ ಅವ್ರು ಹಂಗೆ ಅವರು ವಂಶದಲ್ಲಿ ಬಂದಿರಂತ ಏನ್ರಿ ವಿದ್ಯಾರ್ಥಿಗಳು ಏನ್ರಿ ಅವ್ರು ಏನ್ ಮಾಡೋರು ಅಂತಂದ್ರೆ ಈ ಒಂದು ನಂಬಿಕೆ ಇರೋದ್ರಿಂದ ಮಸಿಯನ್ನ ಹುಡ್ಕೊಂಡು ಏನ್ ಮಾಡೋರಂತೆ ಬಂದ್ರಂತೆ. ಅದರ ಸರಿ ನೆಕ್ಸ್ಟ್ ಏನಾಯ್ತು ಬಂದ್ಮೇಲೆ ಓದೋಣ ನೋಡಿ ಅಂತೀರಿ. ಯಾರು ಓದ್ತೀರಾ ನೆಕ್ಸ್ಟ್ ಲೈಫ್ ಆಫ್ ಕ್ರೈಸ್ಟ್ ಫಸ್ಟ್ ವಾಲ್ಯೂಮ್ ಎಲ್ಲರ ಹತ್ರ ಇದೆ ಅಲ್ವಾ, ಎಲ್ಲರ ಹತ್ರ ಕಟ್ ಕಳ್ಸಿದೀನಿ ಅಲ್ವಾ? ಅನಿತಾ ಸಿಸ್ಟರ್ ಬ್ರದರ್ ನಂಗೆ ಸೆಕೆಂಡ್ ಕೊಟ್ಟಿರೋದು ಬ್ರದರ್. ಸರಿ, ಕೊಟ್ಟಿರೋರು ನಾನು ಫಸ್ಟ್ ಇಲ್ಲ, ಫಸ್ಟ್ ಇಲ್ಲ. ಓಕೆ ಅನಿತಾ ಸಿಸ್ಟರ್, ನಿಮ್ಮ ಹತ್ರ ಕೊಟ್ಟಿದ್ದೀನಲ್ಲ ಫಸ್ಟ್ ವಾಲ್ಯೂಮ್. ಯಾರ ಹತ್ರ ಸಿಕ್ಕಿಲ್ವಾ? ನಾನ ಬ್ರದರ್ ನನ್ಗ. ಹೌದು, ನಿಮ್ಗೆ ಬುಕ್ ಕಳ್ಸಿದ್ ನಾ ಸಿಕ್ತಾ? ನನಗ್ ಸಿಕ್ಕಿದೆ, ಮೊನ್ನೆ ತಂದು ಕೊಟ್ಟಿದ್ದಾರೆ. ಓದ್ರಿ ತಗೊಳ್ರಿ ಬುಕ್. ಹುಣ್ಸೂರ್ ಅನ್ಕೊಂಡೆ ನಾನು. ಈಗ ಓಪನ್ ಮಾಡ್ರಿ. ವೀರಭದ್ರ ವಿದ್ಯಾ ಸಿಸ್ಟರ್ ಪಾರ್ಟ್ 1 PDF ಇದೆ ಬ್ರದರ್ ನಮ್ಮ ಬಳಿ. ಕೆಲವು ಜನಕ್ಕೆ ಬುಕ್ಸ್ ಕಳ್ಸಿದ್ ಬ್ರದರ್ ಹೋದ ವಾರದಲ್ಲಿ. ಇರ್ಲಿ ಇರ್ಲಿ, ಬಟ್ ಅದ್ರ ಏನ್ರ ಓದೋದಿದೆ ಹೇಳಿ. ಓದ ಅದ್ರೆ ಓದ್ತೀರಾ ನೀವು? ಎಷ್ಟನೇ ಪೇಜ್ ಅನ್ನೋದು ನೋಡ್ಬೇಕಲ್ಲ ಈಗ. ಅದ್ರ PDF ಅಲ್ಲಿ ಪೇಜ್ ನಂಬರ್ 45 ಇರ್ಬೇಕು ನೋಡಿ. ಓದ್ರಿ ದಯವಿಟ್ಟು ಬುಕ್ ಇದ್ದವರು ಎಲ್ಲರೂ ದಯವಿಟ್ಟು ಬುಕ್ ತೆಗಿರಿ.
ರಕ್ತ ಬೋಳ ಧೂಪ ಮತ್ತು ಚಿನ್ನ ಓದಿ ಪ್ರಕಾಶ್ ಸರ್ ಗುಡ್ ದೇವರು ತನ್ನ ಶುಭ ಸಂದೇಶವನ್ನು ಸಾರುವ ದೂತರನ್ನಾಗಿ ಕೇವಲ ಜ್ಞಾನಿಗಳನ್ನೇ ಮಾತ್ರವಲ್ಲದೆ ಭಕ್ತರ ಜನರನ್ನು ನಂಬಿಕೆಯುಳ್ಳ ಜನರನ್ನು ಆರಿಸಿಕೊಳ್ಳುವನು ಅಲ್ಲದೆ ಯೂದಾಯ ಮತ್ತು ಯೆರೂಸಲೇಮಿನ ಜನರನ್ನು ಜಾಗೃತಗೊಳಿಸಲು ಹಾಗೂ ಶ್ರೇಷ್ಠ ಅರಸನನ್ನು ಪ್ರಕಟಿಸಲು ಮೂರ್ಣ ದೇಶದ ಪಂಡಿತರನ್ನು ಆಯ್ಕೆ ಮಾಡಿದುದು ಈ ನಿಯಮಕ್ಕೆ ಹೊರತೇನಲ್ಲ ಇವರು ಒಂದು ಅರ್ಥದಲ್ಲಿ ಅನ್ಯ ಜನರಾಗಿದ್ದು ದೇವರು ತನ್ನ ಕೃಪಾ ಪೂರ್ಣವಾದ ವಾಗ್ದಾನ ನೀಡಿ ಅವರಿಗೆ ಒಕ್ಕು ಬಳಕೆ ಮಾಡಿದ ಜನಾಂಗಕ್ಕೆ ಸಂಬಂಧವಿಲ್ಲದವರಾದರೂ ಅವರು ಒಳ್ಳೆಯವರು ಭಯಭಕ್ತಿ ಉಳ್ಳ ಜನರು ಆಗಿದ್ದು ದೇವರು ಆದುಕೊಳ್ಳುವ ಯಾವ ವಿಧದಲ್ಲಾದರೂ ಅಥವಾ ತನ್ನನ್ನು ಪ್ರತಿನಿಧಿಸಲು ಬಯಸುವ ಯಾವ ಜನಾಂಗದ ಮೂಲಕವಾದರೂ ಇಲ್ಲವೇ ದೂತರ ಮೂಲಕವಾಗಿಯೂ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಮತ್ತು ದೇವರ ಒಲವು ಇರುವ ಆಶೀರ್ವಾದವು ಬರುವುದನ್ನು ತಿಳಿದುಕೊಳ್ಳಲು ಆನಂದವುಳ್ಳವರಾಗಿದ್ದರು ಒಂದು ವಿಧದಲ್ಲಿ ಕ್ರೈಸ್ತ ಸಮುದಾಯದ ಅನೇಕರಿಗೆ ಅನ್ಯ ಜನಾಂಗದವರಾದ ಈ ಪಂಡಿತರ ವಿಷಯದಲ್ಲಿ ಹಲವಾರು ಮುಖ್ಯವಾದ ಪಾಠಗಳನ್ನು ಕಲಿಯಲು ಸಾಧ್ಯ ಮನುಷ್ಯರೆಲ್ಲರಿಗೆ ದೇವಾನುಗ್ರಹವು ಯಾವ ರೀತಿಯಲ್ಲಾದರೂ ತೋರಿ ಬರುವುದನ್ನು ಅವರು ಅರಿಯಲು ತಮ್ಮ ಯಾವ ಮಿಥ್ಯ ದೇಶ ಪ್ರೇಮವೂ ಅವರಿಗೆ ಅಡ್ಡಿ ಬರಲಿಲ್ಲ ಅವರು ರಕ್ಷಕನನ್ನು ಕಂಡುಕೊಂಡಾಗ ಆತನ ಮನೆಯ ದೀನತೆಯ ಪರಿಸರವು ಅವರ ಎದೆಗುಂದಿಸಲಿಲ್ಲ ಅವರು ವಾಕ್ಯದಲ್ಲಿನ ಮೂರು ಅರ್ಥದಲ್ಲಿ ಆತನಿಗೆ ಅಡ್ಡಬಿದ್ದು ಆರಾಧಿಸಿದರು ಅವರು ಆತನ ಮುಂದೆ ಅಡ್ಡಬಿದ್ದು ಸಾಷ್ಟಾಂಗವಾಗಿ ನಮಸ್ಕರಿಸಿ ತಮ್ಮಲ್ಲಿರುವ ಭಯಭಕ್ತಿಯನ್ನು ಹೀಗೆ ಶಾರೀರಿಕವಾಗಿ ಪ್ರದರ್ಶಿಸಿದರು ಅವರು ಆತನನ್ನು ತಮ್ಮ ಹೃದಯಗಳಲ್ಲಿ ಆರಾಧಿಸಿದರು ಮತ್ತು ತಮ್ಮ ಆನಂದ ಮತ್ತು ಆತನ ಮೇಲಿರುವ ಭರವಸೆಗಳನ್ನು ತಮ್ಮ ತುಟಿಗಳ ಮೂಲಕ ಪ್ರದರ್ಶಿಸಿದರು ಅವರು ತಮ್ಮ ಗಂಟುಗಳನ್ನು ಬಿಚ್ಚಿ ರಾಜನಿಗೆ ತಕ್ಕಂತ ಮೂರು ಉಡುಗೊರೆಗಳನ್ನು ಆತನಿಗೆ ಅರ್ಪಿಸಿದರು ಅದು ಅಧೀನತೆಯನ್ನು ಸೂಚಿಸುವ ರಕ್ತಬೋಳ ಸ್ತುತಿಯನ್ನು ಸೂಚಿಸುವ ಧೂಪ ವಿಧೇಯತೆಯನ್ನು ಸೂಚಿಸುವ ಚಿನ್ನ ಥ್ಯಾಂಕ್ ಯು ಮದರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಅಂತಂದ್ರೆ ಈ ಜೋಯಿಸರುಗಳು ಅನ್ಯ ಜನಾಂಗದವರು ಇವರು ಯಹೂದ್ಯರಲ್ಲ ಆದ್ರೂ ನೋಡಿ ದೇರ್ಮಲ್ಲಿ ಎಷ್ಟು ಒಂದು ಭಯಭಕ್ತಿ ಇತ್ತು ಅಂದ್ರೆ ಎಷ್ಟೋ ದೂರದಿಂದ ಪ್ರಯಾಣ ಮಾಡಿಕೊಂಡು ಎಲ್ಲಿಗೆ ಬಂದಿದ್ದಾರೆ ಏನ್ರಿ ಆ ಕೂಸನ್ನ ಏನ್ ಮಾಡಿದಾರೆ ಹುಡ್ಕೊಂಡು ಬಂದಿದ್ದಾರೆ ಯಾಕೆ ಆ ಒಂದು ದೇವರ ಕುಮಾರನ್ನ ನೋಡ್ಬೇಕು ಯಾರದು ಅಂದ್ರೆ ಅವ್ರ ಮುಖಾಂತರ ಹೆಂಗೆ ರಕ್ಷಣೆ ಮಾಡ್ತಾರಲ್ಲ ಯಾರದು ಅಂತ ಮುಟ್ಟೆ ಮಾಡಿದ್ರೆ ನೋಡಕ್ಕೆ ಬಂದಿರ್ತಾರೆ ಎಷ್ಟು ದೂರದಿಂದ ಅಂತ ನೋಡ್ಬೇಕಾರೆ ಮೀಡೋ ಪರ್ಷಾ ಬಾಬಿಲೋನು ಅಂತೆಲ್ಲ ಹೇಳ್ಬೇಕಾದ್ರೆ ಸುಮಾರು ಏನ್ರಿ ಒಂದು 500 ಕಿಲೋಮೀಟರ್ ಮೇಲ್ಪಟ್ಟಂತ ಒಂದ್ ಏನ್ರಿ ಒಂದು ಸ್ಥಳಗಳು ಅಷ್ಟು ದೂರದಿಂದ ಇವರು ಬಂದವ್ರೆ ಅಂತಂದ್ರೆ ಅವರೊಂದು ಭಯ ನೋಡ್ರಿ ಅವರೊಂದು ಭಕ್ತಿ ನೋಡ್ರಿ ಅದರ ಅದು ಅದ್ ಮಾತ್ರ ಅಲ್ಲ ಆ ಕಾಲಕ್ಕೆ ತಕ್ಕಂತ ಸಮಯಕ್ಕೆ ನಾವೇನಬೇಕು ಹೋಗ್ಬೇಕು ಅಂತ ಹೇಳ್ಬೇಕಾರೆ ಎಲ್ಲ ಎಷ್ಟು ಪ್ರಿಪರೇಷನ್ ಆಗಿ ಮಾಡೋರು ಅವರು ಅವ್ರು ಬಂದವ್ರೆ ಅವ್ರು ಎದುರು ನೋಡಿದ್ದೇನೋ ಒಬ್ಬ ರಾಜನ ಏನ್ ಮಾಡಿದ್ರು ಎದುರು ನೋಡಿದ್ರು ಅರಮನೆಯಲ್ಲಿ ರಾಜ ಸಿಕ್ಕದ್ನ ಸಿಕ್ಕಿಲ್ಲ ನೆಕ್ಸ್ಟ್ ಏನ್ರಿ ಇವರಿಂದ ಇಡೀ ಇಸ್ರೇಲ್ ಅಲ್ಲೇ ಗಲಿಬಿಲಿ ಏನಾಗ್ಬಿಡ್ತು ಶುರು ಆಗ್ಬಿಡ್ತು ಇವಾಗ ಯೋಚನೆ ಮಾಡಿ ಅಂತೀನಿ ಇವಾಗ ರಾಜ ಅಲ್ಲಿ ಸಿಕ್ಕಿಲ್ಲ ಇಸ್ರೇಲ್ ಅಲ್ಲಿ ಇವರಿಂದ ಗಲಿಬಿಲಿ ಆಗಿದೆ ಎಂತ ಮನುಷ್ಯನೇ ಆಗ್ಲಿ ಏನ್ ನಿರ್ಧಾರ ತಗೊಂತಾನೆ ಏ ನಾವ್ ಮಿಸ್ಟೇಕ್ ಮಾಡ್ಬಿಟ್ಟಿದೀರಿ ಅವೆಲ್ಲ ಬೈ ಮಿಸ್ಟೇಕ್ ಆಗಿ ತೋರ್ತೇನೆ ಅಂತ ನಾವು ತಿಳ್ಕೊಂಬಿಟ್ಟು ಇತ್ತ ಬಂದ್ಬಿಡಿದಿರಿ ಅಂತ ಮುಟ್ಟ ಏನ್ ಮಾಡ್ತಾರೆ ಎಂತ ಮನುಷ್ಯ ಆಗ್ಲಿ ತಿರ್ಗಾ ವಾಪಸ್ ಊರ್ಗ ಹೋಗೋದಿಕ್ಕೆ ಏನ್ ಮಾಡ್ತಾನೆ ಪ್ರಯತ್ನ ಮಾಡ್ತಾರೆ ಆದ್ರೆ ಇವ್ರ ಹಂಗ್ ಮಾಡ್ಲಿಲ್ಲ ಅಂತ ಹೇಳ್ತಾರೆ ಏನ್ರಿ ಆ ನಕ್ಷತ್ರ ಮೂವ್ ಆದವಾಗ ಆ ಕೂಸಿದಂತ ಸ್ಥಳಕ್ಕೆ ಏನ್ ಮಾಡ್ತಾರೆ ಬರ್ತಾರೆ ಸರಿ ಆ ಕೂಸ್ ಎಲ್ಲಿತ್ತು ಯಾವ ಸ್ಥಳದಲ್ಲಿ ಇತ್ತು ಯೇಸು ಕೂಸನ್ ಎಲ್ಲಿಟ್ಟಿದ್ರಂತೆ ಗೋದಲಿ ಅದರ ದನದ ಕಟ್ಟಿಗೆಯಲ್ಲಿ ಯೋಚನೆ ಮಾಡ್ರಿ ಅವ್ರು ಎದುರು ನೋಡಿದ್ದು ಒಬ್ಬ ರಾಜನ್ನ ರಾಜನ ಅರಮನೆಯಲ್ಲೇ ರಾಜ ಇಲ್ಲ ಇದ್ದಿದ್ದೆಲ್ಲಿ ಅಂದ್ರೆ ದನದ ಒಂದು ಕೊಟ್ಟಿಗೆಯಲ್ಲಿ ಅದರ ಸರಿ ದನದ ಕೊಟ್ಟಿಗೆಯಲ್ಲಿ ಎಷ್ಟು ಚೆನ್ನಾಗಿರ್ತದೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಎಂತ ದುರ್ವಾಸನೆ ಎನ್ವಿರಾನ್ಮೆಂಟ್ ಹೆಂಗಿದೆ ಒಂದ್ ಬೆಳಕರ ಇರ್ತದ ಅದರ ನೆಟ್ಟಿಗೆ ನೋಡ್ಬೇಕಾರೆ ಅದು ಹೋಗೋದ್ ಕತ್ಲಲ್ಲಿ ಏನ್ರಿ ಬೆಳಕು ಕೂಡ ಏನಾಗಿರಲ್ಲ ಇರಲ್ಲ ಯೋಚನೆ ಮಾಡ್ರಿ ಇವೆಲ್ಲ ನೋಡ್ಬೇಕಾರೆ ಎಂತ ಮನುಷ್ಯನಾಗ್ಲಿ ಏನಾಗ್ತಾನೆ ತಂದ್ರೆ ಗಿಫ್ಟ್ನ ಇವ್ರ ಏನಪ್ಪ ಬಡಪ ಈ ಬಿಡಪ್ಪ ಇವ್ರ ರಾಜನ ಏನ್ ಹಿಂಗಿದಾನೆ ಇವ್ರ ಅಮ್ಮ ನೋಡಿದ್ರೆ ಹಿಂಗವ್ರೆ ಇವ್ರ ಅಪ್ಪ ನೋಡಿದ್ರೆ ಹಿಂಗವ್ರೆ ಕತ್ತೆಯಲ್ಲಿ ಬಂದವ್ರೆ ಯಾಕೆ ಇವ್ ಜಾಗ ಇಲ್ವಾ ದೇವ್ರ ಮಗ ಅಂತ ಹೇಳ್ತಾರೆ ಓ ದೇವ್ರು ಇಡೀ ಲೋಕಕ್ಕೆ ರಾಜ್ಯ ಸ್ಥಾಪನೆ ಮಾಡೋರು ನನ್ ಮಗಂಗ್ ಒಂದ್ ಜಾಗ ಕೊಟ್ಟಿರ್ಬೇಕಲ್ವಾ ಹಂಗ್ರಿ ಇವ್ರು ಏನೋ ಡೌಟು ಬೇಡ ಸುಮ್ನೆ ಯಾಕೆ ನಮ್ ಗಿಫ್ಟ್ಗಳು ನಾವೇ ಇಟ್ಕೊಂಡ್ಬಿಡೋಣ ತಿರ್ಗಾ ಹೋಗ್ಬೇಕಾರೆ ನಮ್ಗೆ ಏನ್ ಖರ್ಚು ಕಾಯ್ತಾರೆ ಅಂದ್ಬಿಟ್ಟು ಇಟ್ಕೊಂಡು ಹೋಗ್ಬಿಡ್ತಾ ಇದ್ರು ಇಲ್ಲ ತಂದಿರೋದಲ್ಲಿ ಅರ್ಧಂಬರ್ಧ ಕೊಟ್ಟೋಗ್ತಾರ ಅಲ್ವರ ಇವ್ರ ಹಂಗ್ ಮಾಡ್ಲಿಲ್ಲ ನೋಡ್ರಿ ಅಂತೀನಿ ಎಂಥ ಒಂದು ಭಕ್ತಿ ಅಂದ್ರೆ ಕೂಸುಗಾಗೆ ಏನ್ ತಂದಿದ್ರು ಅದನ್ನ ಹಂಗೆ ಸರೆಂಡರ್ ಮಾಡ್ತಾರೆ ಅಲ್ಲಿ ಓದ್ರಿ ಬೈಬಲ್ ಹೇಳ್ತಾರೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತೆ ಕೂಸ್ಗೆ ಯೋಚನೆ ಮಾಡ್ರಿ ಅಂತೀನಿ ಆ ಒಂದು ಸ್ಥಳದಲ್ಲಿ ಈ ಒಂದು ಎನ್ವಿರಾನ್ಮೆಂಟ್ ನೋಡಿ ಏನ್ರಿ ಯಾರು ಮಾಡ್ತಾರ ಅದು ಇವ್ರು ಬಂದಿರೋರು ಏನ್ ತಂದ್ರೆ ಚಿನ್ನ ರಕ್ತಬೋಳ ಮತ್ತೆ ಏನ್ರಿ ಸುಗಂಧ ಏನ್ ಬರ್ತದೆ ಧೂಪ ರೀ
ಜಾಸ್ತಿ ಮಾಡ್ರಿ. ನಾವೊಬ್ರ ಮನೆಗೆ ಹೋಗ್ಬೇಕಾರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ನಾನ್ ಬರೋ ಮನೆ ತುಂಬಾ ಕ್ಲೀನ್ ಆಗಿರ್ಬೇಕಪ್ಪ, ಚೌಕಟ್ಟಾಗಿರ್ಬೇಕು, ನೀಟ್ ಆಗಿರ್ಬೇಕು, ನಾನ್ ಮಲ್ಗೋ ಸ್ಥಳ ಹೆಂಗಿರ್ಬೇಕು, ನೀಟ್ ಆಗಿರ್ಬೇಕು, ಓ ನೀಟ್ ಆಗಿರೋ ಸ್ಥಳದಲ್ಲೇ ಮಲ್ಕೊಬೇಕು, ನೀಟ್ ಆಗಿರೋ ಮನೆಗೆ ಹೋಗ್ಬೇಕು, ಓ ಎಲ್ಲ ಹೆಂಗಿರ್ಬೇಕು, ಬಾತ್ರೂಮು ಟಾಯ್ಲೆಟ್ ಗಿಲೆಟ್ ಎಲ್ಲ ಎಲ್ಲ ಸ್ವಚ್ಛವಾಗಿರ್ಬೇಕು. ಹಾ, ಯೇಸು ಕೃಷ್ಣ ನೋಡಕ್ ಬಂದ ಅದನ್ನ ಎದುರು ನೋಡಿದ್ರು ಅದರ ಏನಿತ್ತು ಅದನ್ನ ಅಕ್ಸೆಪ್ಟ್ ಮಾಡೋಂತ ಮನ್ಸಿತ್ತು ನೋಡ್ರಿ. ಅದೇ ಹೇಳಿದ್ರು ಬ್ರದರ್ ಅಸಲ್, ಸೂಪರ್ ಆಗಿ ಹೇಳ್ತಾ ನೋಡಿಂತೀನಿ. ಅದರ ದೇವ್ರ ಮಕ್ಳು ಏನ್ರಿ ಏನಿದೆಯೋ ಅದನ್ನ ಅಕ್ಸೆಪ್ಟ್ ಮಾಡಕ್ ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕು. ಅದು ಎಸ್ಪೆಷಲಿ ಕ್ರೈಸ್ಟ್ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಕ್ ಏನಾಗಿರ್ಬೇಕು. ಎಡೆಗೆ ಬ್ರದರ್ ಹೇಳ್ತಾರೆ ಅವ್ರು ಏನ್ ಮಾಡ್ದು ಅಂತಂದ್ರೆ ಅವ್ರ ಮೇಲಿರಂತ ಒಂದು ಗೌರವನ ಏನ್ ಮಾಡುದು ಅಂದ್ರೆ ಅವ್ರಿಗೆ ಸೆಂಟರ್ ಆಗಿ ನೋಡ್ಸಿದ್ರು ಅಂತ ಹೇಳ್ತಾರೆ. ಅದರ ಫಿಸಿಕಲ್ ಆಗಿ ಏನ್ ಮಾಡುದಂತೆ ಒಂದ್ ಗೌರವ ಕೊಟ್ರು ಅಲ್ದರ, ಆಮೇಲೆ ಮನಸ್ಪೂರ್ವಕವಾಗಿ ಏನ್ ಮಾಡುದಂತೆ ದೇವ್ರಿಗೆ ಸ್ತೋತ್ರ ಹೇಳದ್ರಂತ ಯೋಚನೆ ಮಾಡಿತೀನಿ. ಯೇಸು ಕೃಷ್ಣ ನೋಡಿದ ತಕ್ಷಣ ಅವ್ರಿಗೆ ಏನಾಗಿರ್ಬೇಕು, ಅಷ್ಟೊಂದು ಖುಷಿಯಾಗಿರ್ಬೇಕು ಅಲ್ದರ. ಅವ್ರಿಗೇನಾಗಿರಲ್ಲ ಈ ಬೇರೆ ಒತ್ತಡಗಳು, ಇವ್ ನಾವ್ ಬೇರೆ ರಾಜ್ಯದವರು, ಇವ್ರು ಬೇರೆ ರಾಜ್ಯದವರು, ನಮ್ಗೂ ಅವ್ರಿಗೂ ಶತ್ರು, ಇವೆಲ್ಲ ಯಾವ ಥಾಟ್ಸ್ ಇಲ್ಲ ನೋಡ್ರಿ ಅಂತೀನಿ ಹೇಳ್ತೀನಿ. ಏನಂತ ಥಾಟ್ಸ್ ಅದರ ಹಂಬ್ಲಿ ಅಕ್ಸೆಪ್ಟಿಂಗ್ ಗಾಡ್ಸ್ ವಿಲ್, ದೇವ್ರ ಚಿತ್ತನ ಅಕ್ಸೆಪ್ಟ್ ಮಾಡಕ್ ಏನಾಗಿತ್ತಂತೆ ಅದರ ಆಲ್ವೇಸ್ ವೆಲ್ಕಮ್ ನೋಡ್ರಿ ಅಂತ ಅದರ. ಇವ್ರು ನನ್ಗೆ ಏನ್ರಿ ಅವರು ಏನಾರ ಏನೋ ಅವ್ರ ತಾಯಿಗೆ ಏನಾರ ಡಂಗುರ ಗಿಡ ಓಡಿಸಿದ್ರ ಯೇಸು ಕೃಷ್ಣ ಅಪ್ಪ ಅಮ್ಮ ನನ್ ಮಗ ಊಟನೆಲ್ಲ ಬರ್ರಿ ಅಂತಂದ್ಬಿಟ್ಟು ಏನು ಇಲ್ಲ ನೋಡ್ರಿ ಅಂತಂದ್ರ ನೋ ಏನ್ರಿ ಇನ್ವಿಟೇಷನ್ ನಥಿಂಗ್. ಅದರ ದೇವ್ರ ಒಂದು ಮಗನ್ಗ ಅವ್ರು ಇದಾರ ಅಂತಂದ್ಬಿಟ್ಟು ಆ ಸ್ಥಳಕ್ಕೆ ಹುಡ್ಕೊಂಡು ಹೋಗಿ ಇವ್ರೇ ಏನ್ ಮಾಡ್ತಾರೆ ಅಂದ್ರೆ ಸ್ವಚ್ಛಿತವಾಗಿ ಎಲ್ಲವನ್ನ ಏನ್ ಮಾಡ್ತಾರೆ ಅಲ್ಲಿ ಸಲ್ಸ್ತಾರೆ. ಏನಪ್ಪ ಸಲ್ಸಿದ್ರು ಏನ್ ನೋಡ್ತೀರ ಅಲ್ಲಿ ನಾವು ಮೂರು ಅಂದ್ರ ಚಿನ್ನ, ಆಮೇಲೆ ದೂಪವರ್ಗ, ಆಮೇಲೆ ಏನ್ರಿ ರಕ್ತಬಳನ ಅದರ ಇನ್ಸೆನ್ಸ್, ಆಮೇಲೆ ಮಿರ್, ಆಮೇಲೆ ಗೋಲ್ಡ್ ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ಮೂರು ಅರ್ಥಗಳು ಕೊಡ್ತಾರೆ. ಏನಪ್ಪ ಹೇಳ್ತಾರೆ ಅಂತಂದ್ರೆ ಏನ್ರಿ ಮಿರ್ ಅಂತಂದ್ರೆ ಏನ್ರಿ ರಕ್ತಬೋಳ ಅಂತಂದ್ರೆ ಸಬ್ಮಿಷನ್ ದೇವ್ರಿಗೇನ್ರಿ ಒಂದು ಸಬ್ಮಿಟ್ ಆಗಂತ ಒಂದು ಗುಣ. ಎರಡನೇದು ಫ್ರಾಂಕಿನ್ ಸೈನ್ಸ್ ಅಂತ ಹೇಳ್ತಾರೆ ಅದರ ಸುಗಂಧ ದ್ರವ್ಯ ಅಂತ ಹೇಳ್ಬೇಕು. ಧೂಪ ಹಳೆಕಾಲ ಧೂಪ ಹಾಕ್ತಾರಲ್ಲ ಅದು ಅದು ಏನ್ರಿ ಒಳ್ಳೆ ಸುಗಂಧ ವಾಸನೆ ಬರೋದಂತೆ ಅದರ. ಇದು ಏನಪ್ಪ ಅಂದ್ರೆ ಒಂದು ದೇವ್ರಿಗೇನ್ರಿ ಸ್ತೋತ್ರಗಳನ್ನ ಸಲ್ಸೋದು. ಆಮೇಲೆ ಮೂರನೇದು ಚಿನ್ನ. ಚಿನ್ನ ಅಂತ ಹೇಳಿದ್ರೆ ವಿಧೇಯತೆ ಅಂತ ಹೇಳ್ತಾರೆ ಬೈಬಲ್ನಲ್ಲಿ. ನೀವು ಕೆಲವೊಂದ್ಸತಿ ಓದ್ಬೇಕ್ರೆ ಗಿವ್ ಗಾಡ್ ಏನ್ರಿ ದ ಪ್ರೈಸ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಅಂತ ನೋಡಿದ್ದೀರಾ ಏನ್ರಿ ನೀವು ಕನ್ನಡದಲ್ಲಿ ಏನ್ ಬರ್ತಾರೆ ಅದ್ಗೆ ಯಾರಿಗೂ ಗೊತ್ತಿದ್ಯಾ? ಥ್ಯಾಂಕ್ಸ್ ಗಿವಿಂಗ್ ಯಜ್ಞಗಳನ್ನ ಯಜ್ಞಗಳು ಕೃತಜ್ಞತಾ ಸ್ತುತಿಗಳು. ಹಾ, ಕೃತಜ್ಞತಾ ಸ್ತುತಿ ಯಜ್ಞಗಳನ್ನ ಸಲ್ಲಿಸಿ ಅಂತ ಹೇಳ್ತಾರೆ. ಎಲ್ಲಿ ಬರ್ತಾರೆ? ಹೀಬ್ರೂಸ್ ಅಲ್ಲಿ ಬರ್ತಾರೆ. 51 ಬ್ರದರ್ ಕೀರ್ತನೆ 151 ಇದ್ರಲ್ಲಿ ಬರ್ತದೆ. ದೇವರಿಗೆ ಸ್ತುತಿ ಯಜ್ಞಗಳನ್ನ ಸಲ್ಪಿಸೋನು ಅಂತ ಬರ್ತದೆ. ಕೀರ್ತನೆ 50-14 ಐತೆ ಬ್ರದರ್. ಸ್ತುತಿ ಯಜ್ಞಗಳನ್ನ ಸಲ್ಲಿಸ್ತಾನ ದೇವರಿಗೆ ಗೌರವ ಸಲ್ಲಿಸ್ತಾನ ಅಂತ ಬರ್ತದೆ. ಓದಿ ಬ್ರದರ್. ಆದ್ದರಿಂದ ಯೇಸುವಿನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರವೆಂಬ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನನ್ನು ನಾವು ಕರ್ತನೆಂದು ನಂಬಿ ಬಾಯಿಂದ ಅರಿಕೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ನೋಡ್ರ ಏನ್ ಹೇಳ್ತಾರೆ ಅಂದ್ರೆ ಏನ್ರಿ ಸ್ತೋತ್ರ ಯಜ್ಞಗಳನ್ನ ಏನ್ರಿ ಬಲಿಯಾಗಿ ಅರ್ಪಿಸೋಣ ಅಂತ ಹೇಳ್ತಾರೆ. ಕರೆಕ್ಟ್ ಅಷ್ಟರ್ ಹ್ಞೂನ್ರಿ ಅಲ್ಲರ. ಇವಾಗ ಸ್ತೋತ್ರ ಯಜ್ಞಗಳನ್ನ ಬಲಿಯಾಗಿ ಹೆಂಗ್ ಅರ್ಪಿಸೋದು? ಬಲಿ ಅಂತಂದ್ರೆ ಏನ್ರಿ ಸ್ಯಾಕ್ರಿಫೈಸ್, ತ್ಯಾಗ ಅಂದ್ರ. ಇವಾಗ ಒಬ್ರಿಗೆ ಸ್ತೋತ್ರ ಅಯ್ಯೋ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಏನ್ರಿ ತ್ಯಾಗ ಬೇಕಾ, ತ್ಯಾಗ ಮಾಡ್ಬೇಕಾ? ಇವ್ ನೋಡಿ ಇವಾಗ ನೀವು ನನ್ಗೆ ಏನೆಲ್ಲ ಮಾಡಿತ್ತಿರಪ್ಪ, ಎಕ್ಸಾಂಪಲ್ ಹೇಳೋದು ಇವಾಗ ನಮ್ಗೆ ಏನ್ ನೀವೆಲ್ಲ ಹೆಲ್ಪ್ ಮಾಡಿತ್ತಿರ. ಇವಾಗ ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ಈಸಿನಾ ಕಷ್ಟನಾ? ಈಜಿರಿ ಅಲ್ವರ. ಇದನ್ನ ಹೇಳೋದಿಕ್ಕೆ ನಂಗೆ ತ್ಯಾಗ ಮಾಡ್ಬೇಕಾ, ನಾನೇನು ಬಿಟ್ಕೊಡ್ಬೇಕಾ? ತುಂಬಾ ಈಸಿ ಅದರ. ಇವಾಗ ಯೋಚನೆ ಮಾಡಿ, ನೀವೆಲ್ಲ ನನ್ಗೆ ಶತ್ರುಪ, ನಾನ್ ನಿಮ್ಗೆಲ್ಲ ಶತ್ರು ಅದರ. ಅವಾಗ ನೀವು ಅಥವಾ ನಾನು ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅಂದ್ರೆ ಅವಾಗ ಈಸಿನ ಕಷ್ಟನಾ? ಕಷ್ಟ ಆಗತ್ರಿ.
ಕಷ್ಟ ಆಯ್ತದ ಇಲ್ಲ ಇವಾಗ ಯೋಚನೆ ಮಾಡಿ ಏನ್ರಿ ನೀವು ನಮ್ ಶತ್ರು ನಾನ್ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅಂತಂದ್ರೆ ನೀವು ನನ್ಗೆ ಕೆಟ್ಟದೇ ಮಾಡಿರ್ತೀರಾ ಒಳ್ಳೇದೇ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ ಹೇಳೋದು ಅಲ್ರ ಆವಾಗ ನಾನ್ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳೋದಿಕ್ಕೆ ಅದ್ ಈಜಿನ ಕಷ್ಟನಾ ಕಷ್ಟ ಅದನ್ನೇ ಹೇಳೋದು ಮಾಡಿ ಅಂತ ಹೇಳ್ತಾರೆ ಯಾರಿಗ್ ಮಾಡಿ ದೇವ್ರಿಗ್ ಮಾಡಿ ಅಂತ ಹೇಳ್ತಾರೆ ಯಾಕಂದ್ರೆ ದೇವ್ರು ನಮ್ ಜೀವಿತದಲ್ಲಿ ಎಲ್ಲರೂ ಒಳ್ಳೇದೇ ಮಾಡಿರ್ತಾರೆ ಆದ್ರೂ ಕೆಲವೊಂದು ನಮ್ಗೆ ಇಷ್ಟ ಇಲ್ದಿರ ವಿಚಾರಗಳನ್ನ ದೇವ್ರ ಅನುಮತಿ ಕೊಡ್ತಾರೆ ಅಂದ್ರೆ ಅವಾಗ ನಾವ್ ಏನ್ ಮಾಡ್ಬೇಕು ಅದಕ್ ನಾವ್ ದೇವ್ರಿಗೆ ಏನ್ ಮಾಡ್ತೀರಿ ಥ್ಯಾಂಕ್ಸ್ ಅಂತ ಹೇಳ್ತೀರಾ ಹೇಳಕ್ ಆಗ್ತದ ಯೋಬು ಅದೇ ಹೇಳೋದು ಹೆಂಡತಿ ಬಂದು ಹೇಳ್ತಾರೆ ನೀನ್ ದೇವ್ರನ್ನ ದೂಷಣೆ ಮಾಡ್ಬಿಡು ಸತ್ತೋಗ್ಬಿಡು ಅಂತ ಹೇಳ್ತಾ ಅಂದ್ರ ಸರಿ ಇವಾಗ ಈ ಎಕ್ಸಾಂಪಲ್ ಹೇಳದಪ್ಪ ಯೋಬ್ ದೇವ್ರನ್ನ ದೂಷಣೆ ಮಾಡ್ಬಿಡ್ತೀರಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡಿದ್ರದ ಇಲ್ರಿ ಇನ್ನು ಜಾಸ್ತಿ ಆಗ್ತಿತ್ತು ಇದ್ದ ಪ್ರಾಬ್ಲಮ್ ಹಂಗೆ ಇರೋದು ಏನೋ ಆಗ್ತಾ ಇರಲ್ಲ ಅಷ್ಟೇ ಅವನ ಎಕ್ಸಾಮ್ ನಲ್ಲಿ ಫೇಲ್ ಆಗ್ಬಿಡ್ತಾ ಇದ್ದ ಅಷ್ಟೇ ಅರ ಅದಕ್ಕೆ ಜೋಬ್ ಕರೆಕ್ಟ್ ಆಗಿ ಜ್ಞಾನವಾಗಿ ಉತ್ತರ ಕೊಡ್ತಾನೆ ಏನ್ ಹೇಳ್ತಾನೆ ನೋಡಪ್ಪ ದೇವ್ರಿಂದ ಬರೀ ಒಳ್ಳೇದ್ ಮಾತ್ರ ನಾವು ಪಡ್ಕೊಬೋದಾ ಅವಾಗ ಮಾತ್ರ ದೇವ್ರಿಗೆ ಥ್ಯಾಂಕ್ಸ್ ಹೇಳೋದು ಓಕೆನಾ ಕೆಟ್ಟದ್ ಪಡ್ಕೊಬೇಕಾದ್ರೆ ನಾವ್ ಯಾರು ಯಾವಾಗ ಥ್ಯಾಂಕ್ಸ್ ಹೇಳಲ್ಲ ಅದರ ಅದಕ್ಕೆ ಈ ಆಟಿಟ್ಯೂಡ್ ನಮ್ಮಲ್ಲಿ ಇರಬೇಕು ಅದೇ ಅಲ್ಲಿ ಜೋಯಿಸಿದ್ದು ನೋಡ್ರಿ ಎಲ್ಲಾ ಸಿಚುವೇಶನ್ ಚೆನ್ನಾಗಿರ್ಬೇಕ್ರೆ ಅವರು ದೇವ್ರ ಮಗನ ಹುಡ್ಕೊಂಡ್ ಬಂದ್ರು ಕರೆಕ್ಟ್ ಆದ್ರೆ ಸಿಚುವೇಶನ್ ಏನ್ರಿ ಇಲ್ಲಿ ಟೋಟಲ್ ಆಗಿ ಡಿಫ್ರೆಂಟ್ ಆಗಿರ್ಬೇಕು ಕೂಡ ಅದೇ ಒಂದು ಪ್ರೀತಿಯಲ್ಲಿ ಅದೇ ಆಸಕ್ತಿಯಲ್ಲಿ ದೇವ್ರ ಮಗನ ಮಾಡಿ ಹುಡುಕಿದ್ರು ಹುಡುಕಿದ್ಮೇಲೆ ಅವ್ರ ಮನ್ಸ್ಪೂರ್ವಕವಾಗಿ ಏನ್ ಅಂತ ಮಾಡ್ಬೇಕು ಅಂತಿತ್ತು ಅದನ್ನ ಹಂಗೆ ಏನ್ ಮಾಡ್ತಾರೆ ಅವ್ರು ಮಾಡ್ತಾರೆ ನೋಡ್ತೀವಿ ಹಿಂಜರಿಲಿಲ್ಲ ಅದ್ರಲ್ಲಿ ಕಾಂಪ್ಲಿಕೇಶನ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಏನ್ ಮಾಡಕ್ ಹೋಗಿಲ್ಲ ಆ ಸ್ಥಳ ಹಿಂಗಿದೆ ಈ ಸ್ಥಳ ಹಂಗಿದೆ ಇದೇನು ವಾತಾವರಣ ಹಂಗಿದೆ ಅಂತ ಅಂದ್ಬಿಟ್ಟು ಯಾವ್ದನ್ನು ಗುಣಗಟ್ಟಿಲ್ಲ ಅದರ ಇಸ್ರೇಲ್ ಜನಗಳು ಎಷ್ಟು ಗುಣಗುಟ್ಟಿರೋ ಅರಣ್ಯದಲ್ಲಿ ಇದ್ರೆ ಅದರ ಯೋಚನೆ ಮಾಡಿ ಇರ್ತೀವಿ ಅವರ ನೀರಿಲ್ಲ ಅದಿಲ್ಲ ಇದಿಲ್ಲ ಇದೆ ಬರೀ ಇಲ್ಲದ್ನ ಹೇಳ್ತಾ ಇದ್ರು ಹೊರತು ಅಷ್ಟೊಂದು ಸಂತೋಷವಾಗಿ ದೇಶಕ್ಕೆ ಒಪ್ಪಿಸ್ಕೊಳಕ್ಕಿದ್ರಂತೆ ಅದರ ಅದಕ್ಕೆ ನೋಡಿರ್ತೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ ಅಂತ ನೋಡಿರ್ತೀನಿ ಲಾಸ್ಟ್ ಓದ್ಬಿಟ್ಟಿರ್ತೀನಿ ಯಾರು ಓದ್ತೀರಾ ಯಾರ ಹತ್ರ ಇದೆಯಾ ವೀರಭದ್ರ ಇದೆಯಾ ಬುಕ್ ವೀರಭದ್ರ ವೀಣಾ ಸಿಸ್ಟರ್ ಎಲ್ಲ ಬುಕ್ ತೆಗ್ದಿಟ್ಕೊಂಡು ಬುಕ್ ಗಳು ಓದ್ಬೇಕು ಆಮೇಲೆ ಎಲ್ಲರಿಗೂ ಬುಕ್ ಕೊಟ್ಟಿದ್ದೀನಿ ಇನ್ಮೇಲೆ ಯಾರು ಬುಕ್ ಇಲ್ಲ ಅಂತ ಹೇಳಂಗೆ ಇಲ್ಲ ಇಲ್ಲ ಅಂತಂದ್ರೆ ನಿಮ್ ಬುಕ್ ಕೊಡಕ್ಕೆ ವ್ಯವಸ್ಥೆ ಮಾಡ್ತೀನಿ ಅದ್ ಬಗ್ಗೆ ಚಿಂತೆ ಮಾಡ್ಬಿಡಿ ಯಾರ್ಯಾರು ಕೊಟ್ಟಿಲ್ಲ ಅಂತ ಲಿಸ್ಟ್ ಇದೆ ಒಂದ್ ನಾಲ್ಕು ಜನ ಕೊಟ್ಟಿಲ್ಲ ಅಷ್ಟೇ ಈ ಮಿಗ್ದವ್ರು ಎಲ್ಲಾರ ಹತ್ರ ಇದೆ ಬೈ ದಯವಿಟ್ಟು ಎಲ್ಲಾರು ಬುಕ್ ಯಾರು ಓದ್ಬೇಕು ನೀವು ಹೇಳದಲ್ಲ ನಾಲ್ಕು ಜನ ಇದಾರೆ ಯಾರು ಅಂತ ಗೊತ್ತು ನಾನ್ ತಲ್ಸೋದಿಕ್ ಪ್ಲಾನ್ ಮಾಡ್ತೀನಿ ಓಕೆನಾ ಬುಕ್ ರೆಡಿ ಇದೆ ದಯವಿಟ್ಟು ಮಿಗ್ದವ್ರು ಎಲ್ಲರೂ ದಯವಿಟ್ಟು ಬುಕ್ ತೆಗೆದೆ ದಯವಿಟ್ಟು ಓದಿ ಎಲ್ಲಿಂದ ಬರ್ದಾರ ಓದ್ಬೇಕು ಒಂದ್ ನಿಮಿಷ ಅಷ್ಟ ಪೇಜ್ ನಂಬರ್ ಇಷ್ಟ ಕನ್ನಡದಲ್ಲಿ ನಲವತ್ತಾರು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ನಿಮ್ಮ ದೇಹಗಳನ್ನು ಅಂತ ಹೆಡ್ಡಿಂಗ್ ಇದೆ ನೋಡಿ ಅಲ್ಲಿಂದ ನೋಡ್ರಿ ಇನ್ನೊಂದು ಒಂದು ಸಿಂಪಲ್ ಒಂದು ಇದು ಹೇಳ್ತೀನಿ ಕೇಳಿ ಅಡ್ವೈಸ್ ಎಲ್ಲರಿಗೂ ಮ್ಯಾಗಿಸ್ಟರ್ ನೀವು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಬರ್ತದೆ ನೀವು ಓದಂತ ಟೈಮಲ್ಲಿ ಮಾತ್ರ ಮ್ಯೂಟ್ ಮಾಡ್ಕೊಳ್ಳಿ ಓಕೆನಾ ಸರಿ ಎಲ್ಲರಿಗೂ ನೋಡಿ ಏನು ಅಂತಂದ್ರೆ ನಾವು ಬುಕ್ಸ್ ಕೊಡೋಂಥ ಉದ್ದೇಶ ಏನು ಅಂತಂದ್ರೆ ನಾವು ಇಲ್ಲಿ ಪಾಠ ಮಾಡ್ಬೇಕಾದ್ರೆ ಅಥವಾ ಇಲ್ಲಿ ಯಾರೋ ಓದ್ಬೇಕಾದ್ರೆ ದಯವಿಟ್ಟು ನೀವು ಬುಕ್ ಕಡೆಗೆ ಏನ್ ಮಾಡಿ ನೀವು ಗಮನ ಕೊಡಿ ಅಂತ ಬುಕ್ ನಾವು ಓದ್ಬೇಕಾದ್ರೆ ಇಲ್ಲಿ ಏನಾದ್ರು ಒಂದು ಪಾಯಿಂಟ್ಗಳು ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ಅದು ತುಂಬಾ ನಿಮ್ಗೆ ಇಷ್ಟ ಆಯ್ತು ಅಥವಾ ನಿಮ್ಗೆ ಪ್ರಯೋಜನ ಆಯ್ತು ಅಂತಂದ್ರೆ ದಯವಿಟ್ಟು ಆ ಬುಕ್ಗಳಿ ಪಕ್ಕದಲ್ಲಿ ನೋಟ್ಸ್ ಬರ್ಕೊಳ್ಳಿ ಎಕ್ಸಾಂಪಲ್ ನೋಡಿ ನೀನ್ ನಮ್ಮ ಮನೆಗೆ ಬನ್ನಿ ಯಾವಾಗ ಬಂದಿದ್ರಲ್ಲ ನೀವು ಬಂದಾಗ ಇವೆಲ್ಲ ನಾನು ನೋಡಿಸ್ತೀನಿ ಬನ್ರಿ ನೀವು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನೋಡ್ರಿ ಇಲ್ಲಿ ಇದೆ ಗೊತ್ತಾ ಕಾಣಿಸ್ತಾ ಇದ್ರಿಗೋ ಕ್ಯಾಮ್ರಲ್ಲಿ ಕಾಣಿಸ್ ನೋಡಿ ಇಲ್ಲೇನೋ ಇಲ್ಲೇನೋ ಇದೆ ಅಂತಂದ್ರೆ ಇದ್ರ ಪಕ್ಕದಲ್ಲಿ ಏನ್ ಮಾಡಿ ನೀವು ಈ ನೋಟ್ಸ್ ಬರ್ಕೊಳ್ಳಿ ಈ ಕಾಲಮ್ ಜಾಗ ಇದೆ ಗೊತ್ತಾ ಇಲ್ಲಿ ನೋಟ್ಸ್ ಬರ್ಕೊಳ್ಳಿ ಅವಾಗ ಏನಾಗ್ತಾರೆ ಅಂತಂದ್ರೆ ಈ ಪಾಠ ಮಾಡಿದ ನಂತರ ಏನ್ರಿ ಎಷ್ಟೋ ವರ್ಷ ಆಗಿದ್ಮೇಲೆ ನಾನು ಇರ್ತೀನೋ ಬಿಡ್ತೀನೋ ಅದರ ನಮ್ಗೇನ ಹೆಚ್ಚು ಕಮ್ಮಿ ಕೊಟ್ಟೋಗ್ಬಿಟ್ರೆ ನೀವೇನ್ ಮಾಡ್ತೀರ ಅವಾಗ ಅದರ ಅವಾಗ ಆ ಪುಸ್ತಕ ಓದ್ರೆ ನಿಮ್ಗೆ ಅನೇಕ ವಿಚಾರಗಳು ನಿಮ್ಗೆ ಏನಾಗಬೇಕು ನಿಮ್ಗೆ ರೀಕಲೆಕ್ಟ್ ಆಗ್ಬೇಕು ನಿಮ್ಗೆ ಪ್ರಯೋಜನ ಆಗ್ಬೇಕು ನಿಮ್ಮ ಆತ್ಮಿಕ ಜೀವನಕ್ಕೆ ಬೆಳವಣಿಗೆ ಆಗ ರೀತಿಯಲ್ಲಿ ದಯವಿಟ್ಟು ನೋಟ್ಸ್ ಬರ್ಕೊಳ್ಳಿ ಅದಕ್ಕೆ ನಾವು ಇಷ್ಟೊಂದೆಲ್ಲ ಖರ್ಚು ಮಾಡಿ ನಿಮ್ ಬುಕ್ಸ್ಗಳು ಕೊಡೋದು ಬುಕ್ಸ್ಗಳು ಕೊಟ್ಟಿದ್ಮೇಲೆ ಶೋಕೇಸಲ್ಲಿ ಇಡೋದಕ್ಕೋ ಬೆಚ್ಚಿಗೆ ವ್ಯಾಪಾರ ಮಾಡೋಕ್ಕೆಲ್ಲ ಕೊಡ್ತಾರ ನಿಮ್ಗೆ ದಯವಿಟ್ಟು ಈ ವಿಚಾರದಲ್ಲಿ ಮಾತ್ರ ನಾನು ಕಾಂಪ್ರಮೈಸ್ ಆಗೋದಿಲ್ಲ ಅದರ ನಾನು ಈ ವಿಚಾರದಲ್ಲಿ ವೆರಿ ಅಪ್ಸೆಟ್ ಆಗ್ಬಿಡ್ತೀನಿ ಅದರ ದಯವಿಟ್ಟು ಬುಕ್ಗಳು ಕೊಟ್ಟಿರೋದು ದಯವಿಟ್ಟು ಪ್ರತಿಯೊಬ್ಬರು ಓದಿ ಅಂತಾನೆ ಕೊಡೋದು ಎಲ್ಲ ಬುಕ್ಸ್ಗಳನ್ನ ಕೊಟ್ಟಿರೋದು ಕಡ್ಡಾಯವಾಗಿ ದಯವಿಟ್ಟು ಎಲ್ಲ ಬುಕ್ ತೆಗೆದು ಕೂತ್ಕೊಳ್ಳಿ ಮುಂದಕ್ಕೆ ಆಯ್ತಾ ನಿಮ್ಗೆಲ್ಲ ಎಷ್ಟು ಖರ್ಚು ಕಷ್ಟಪಟ್ಟು ಖರ್ಚು ಮಾಡಿ ತಲುಪಿಸ್ತಾ ಇರೋದು ಬುಕ್ ಏನಕ್ಕೆ ಅಂದ್ರೆ ಇವೆಲ್ಲ ಬುಕ್ಗೆ ಬೆಲೆನೇ ಕಟ್ಟಕ್ಕಾಗಲ್ಲ ಆಯ್ತಾ ಅಷ್ಟೊಂದು ಮುಖ್ಯವಾಗಿರೋ ಪುಸ್ತಕಗಳು
ಆಮೇಲೆ ಓದಿ ಓದಿ ನಿಮ್ ಪ್ರೋತ್ಸಾಹ ಪಡಿಸೋದಕ್ಕೇನೆ ನೀವು ಓದ್ಲಿ ನೀವು ಬೆಳಿರಿ ಅಂತ ಮಾಡ್ತಿರೋದು. ಸೊ ದಯವಿಟ್ಟು ಎಲ್ಲರೂ ಕಂಪಲ್ಸರಿ ಬುಕ್ ತೆಗಿರಿ. ಬುಕ್ ಇಲ್ದಿರ 4 ಜನ ಇದಾರೆ, ನಿಮ್ ಬುಕ್ ಅಲ್ಲಿ ತಲ್ಸೋದಕ್ಕೆ ಪ್ಲಾನ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಇಂದ ಪ್ರತಿಯೊಬ್ಬರು ಬುಕ್ ತೆಗೆದು ಕುತ್ಕೊಬೇಕು. ಓಕೆನ್ರಾ? ಸರಿ, ಇವಾಗ ಬುಕ್ ತೆಗೆದು ಓದಿ. ಇಷ್ಟ ಅನಿತಾ ಅಷ್ಟ ಓದಿ, ಸಿಕ್ತಾ ಇಷ್ಟ ಅನಿತಾ ಅಷ್ಟ ಇವಾಗ ಸಿಕ್ಕಿದೆ. ಆಮೇಲೆ ಇನ್ನೊಂದು ಏನು ಅಂದ್ರೆ, ನೀವು ಯಾವ ಸಂಪುಟ ನಾವು ಪಾಠ ತಗೊಂತೀರೋ ಅದ್ರಲ್ಲಿ ಡೇಟ್ ಹಾಕೊಳ್ಳಿ. ಒಂದ್ ಕಡೆ ಡೇಟ್ ಬಿಡ್ಬಿಡಿ, ಇಂಥ ಡೇಟ್ಗೆ ಇಂತಿಂತ ಆಯ್ತು ಅಂತಂದ್ಬಿಟ್ಟು ಸ್ಟಾರ್ಟಿಂಗ್ ಎಂಡು ಒಂದು ಫ್ಲವರ್ ಬ್ಯಾಕೆಟ್ಸ್ ಹಾಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ನಿಮ್ಗೆ ಗ್ಯಾಪ್ ನ ಇರ್ತದೆ, ಆಯ್ತಾ? ನೀವೆಲ್ಲ ಮಾಡಿ ದಯವಿಟ್ಟು ಇದನ್ನೆಲ್ಲ ಓದಿ ಅಂತ. ನೆಕ್ಸ್ಟ್ ಓದ್ತೀರ ಅಂತಷ್ಟು ಓದಿ. ಅದೇ ಅಲ್ವಾ ಶ್ರೇಷ್ಠನಾದ ಮೆಸ್ಸಿಯನ, ಅದೇನಾ ಬ್ರದರ್? ಸಿಸ್ಟರ್ ಪೇಜ್ ನಂಬರ್ 46 ಅದೇ. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಶ್ರೇಷ್ಠನಾದ ಮೆಸ್ಸಿಯನ ಬಗ್ಗೆ ಸ್ವಲ್ಪ ಬೆಳಕು ಮತ್ತು ನೀವು ನಿಮ್ಮ ಆಮೇಲೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ಜ್ಞಾನ ಓದಿ, ಬೇರೆಯೊಬ್ಬರಿಗೆ ಓದಿ. ಫಸ್ಟ್ ಹೆಡ್ಡಿಂಗ್ ಓದ್ಬಿಟ್ಟು ನೆಕ್ಸ್ಟ್ ಮುಂದಕ್ಕೆ ಓದಿ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಶ್ರೇಷ್ಠನಾದ ಮೆಸ್ಸಿಯನ ಬಗ್ಗೆ ಅತ್ಯಲ್ಪ ಬೆಳಕು ಮತ್ತು ಅತ್ಯಲ್ಪ ಪ್ರಮಾಣದ ಪರಿಜ್ಞಾನವನ್ನು ಹೊಂದಿದ್ದ ಘನವಂತರಾದ ಈ ಅನ್ಯ ದೇಶದವರ ಭಕ್ತಿಭಾವವನ್ನು ನಾವು ಸೂಕ್ಷ್ಮವಾಗಿ ಆಲೋಚಿಸಿದಾಗ ಅದು ನಮ್ಮ ಮುಖವನ್ನು ನಾಚಿಕೆಯಿಂದ ಕೆಂಪೇರುವಂತೆ ಮಾಡುತ್ತದೆ. ಯಜ್ಞದ ಕುರಿಯಾದ ಆತನ ಬಳಿಗೆ ನಡೆಸಲು ಇನ್ನೂ ಅಧಿಕವಾದ ಬೆಳಕನ್ನು ಹೊಂದಿದವರು ಆತನನ್ನು ಸೂಚಿಸುವ ನಕ್ಷತ್ರವನ್ನು ಇನ್ನೂ ಉತ್ತಮ ಮತ್ತು ನಿಜಾರ್ಥದಲ್ಲಿ ನೋಡಿರುವವರು ಪ್ರವಾದನ ವಾಕ್ಯಗಳ ಮೂಲಕವಾಗಿ ಆತನ ಬಳಿಗೆ ನಡೆಸಲ್ಪಟ್ಟವರು. ನಾವು ಆತನನ್ನು ಮಗುವಾಗಿ ಕಂಡವರು ಮಾತ್ರವಲ್ಲದೆ ಮುಂದೆ ನಮ್ಮ ಸಂಕಟವನ್ನು ನಮ್ಮ ಬೇನೆಯನ್ನು ಹೊರಲಿರುವವನು ಪಾಪಗಳಿಗಾಗಿ ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತವಾಗಿ ಅರ್ಪಿಸಲಿರುವವನು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಲಿರುವಲ್ಲಿ ನಮ್ಮನ್ನು ಪ್ರೀತಿಸದವನು ತನ್ನ ಅಮೂಲ್ಯ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡ ಆತನು ಆದವನ ಪಾದಗಳಿಗೆ ಎಂತಹ ಘನತೆ ಗೌರವಗಳನ್ನು ಅರ್ಪಿಸಬೇಕಿರುವುದು ಎಷ್ಟು ಗಾಢವಾದ ಭಕ್ತಿಯಿಂದ ನಾವು ಆತನೆದುರು ಮೊಣಕಾಲೂರಿ ಅಡ್ಡಬಿದ್ದಿದ್ದೇವೆ. ನಮ್ಮ ದೊಡ್ಡ ಅರಸನಿಗೆ ಪೂರ್ಣ ಅಧೀನವಾಗಿರುವುದನ್ನು ನಮ್ಮ ಶರೀರದ ಮೂಲಕ ಹೇಗೆ ಬಹಿರಂಗ ರುಜುವಾತು ಪಡಿಸಿದ್ದೇವೆ. ನಮಗೆ ಮತ್ತು ಲೋಕದ ಜನರಿಗೆ ಆತನು ಒದಗಿಸಿರುವ ಕೃಪಾ ಅತಿಶಯಗಳ ಬಗ್ಗೆ ನಾವು ಕೇವಲ ತಿಳಿದುಕೊಂಡವರು ಮಾತ್ರವಲ್ಲದೆ ಪರಲೋಕದಿಂದ ನುಡಿದಾತನಿಂದಲೇ ನಿಶ್ಚಿತವಾದ ರೀತಿಯಿಂದಲೇ ಕೇಳಿದ್ದೇವಲ್ಲವೇ. ಹೀಗಿರುವಲ್ಲಿ ನಾವು ನಮ್ಮಲ್ಲಿರುವ ರಕ್ತ ಬೋಳಗಳನ್ನು ಅರ್ಪಿಸಿದ್ದೆವೋ ಕಷ್ಟದ ಪರಿಸ್ಥಿತಿಯಲ್ಲೂ ಆತನ ಸೇವೆ ಮಾಡಲು ನಾವು ಸಿದ್ಧರಿದ್ದೇವೆಂಬುದನ್ನು ತೋರ್ಪಡಿಸಿದ್ದೆವು. ಆತನೊಡನೆ ಕಷ್ಟವನ್ನು ಅನುಭವಿಸಿ ಅರಸನನ್ನಾಗಿ ಆತನನ್ನು ಗೌರವಿಸಿದ್ದು ಆನಂದಕರವೆಂದು ಕಂಡುಕೊಂಡಿದ್ದೆವು. ಹೊರಗೆ ತೋರುವ ಭಕ್ತಿಯ ವೇಷದಿಂದಿದ್ದು ಅದರ ಬಲವನ್ನು ಬೇಡವನ್ನದೆ ನಾವು ಆತನನ್ನು ಹೃದಯಪೂರ್ವಕವಾಗಿ ಆರಾಧಿಸಿದ್ದೆವು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನಾವು ಆತನಿಗೆ ಹೃದಯಾರಾಧನೆ ಮೆಚ್ಚುಗೆ ಮತ್ತು ಕೃತಜ್ಞತೆಗಳನ್ನು ಸೂಚಿಸುವ ಧೂಪವನ್ನು ಅರ್ಪಿಸಿದ್ದೆವು. ಸಾಕ ಬ್ರದರ್? ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ಬಿಡಿ, ಇನ್ನೂ ಚಿಕ್ಕದಿಲ್ಲ, ಪ್ಯಾರಾಗ್ರಾಫ್ ಓದ್ಬಿಡಿ. ಚಿನ್ನದಿಂದ ಸೂಚಿತವಾದ ನಮ್ಮ ಭೂಸೊತ್ತನ್ನು ಆತನ ಪಾದಗಳ ಬಳಿ ಇಟ್ಟಿದ್ದೆವು. ನಮಗಿರುವುದೆಲ್ಲವೂ ಮತ್ತು ನಾವು ಅರ್ಪಿಸುವುದೆಲ್ಲವೂ ಆ ದೊಡ್ಡ ಅರಸನಾದ ಇಮ್ಮಾನುವೇಲನಿಂದ ಅಂಗೀಕಾರವಾಗಲು ಬಹು ಅಲ್ಪವಾದವುಗಳೆಂದು ನಾವು ಮನಗಂಡಿದ್ದೆವು. ಇದು ನಮ್ಮ ಈಗಿನ ಮನೋಭಾವವಾಗಿದೆಯೋ ಅಲ್ಲದೆ ಭೂಯಾತ್ರೆಯ ಕಡೆಯವರೆಗೂ ಇದು ಇದೇ ನಮ್ಮ ಮನೋಭಾವವಾಗಿರುವುದೋ? ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂಬ ಅಪೋಸ್ತಲರ ಮಾತು ನಮ್ಮ ಹೃದಯಗಳನ್ನು ಪ್ರಥಮವಾಗಿ ಪ್ರತಿಷ್ಠೆ ಮಾಡಿಕೊಂಡ ದಿನಗಳಿಗೆ ಮಾತ್ರ ಅನ್ವಯವಾಗದೆ ಸತ್ಯವೇದ ತೋರಿಸಿಕೊಟ್ಟಿರುವಂತೆ ಅದು ಯಜ್ಞದ ಮೂಲಕವಾಗಿ ಮಾಡಿಕೊಂಡ ಒಡಂಬಡಿಕೆಯಾಗಿ ಅನುದಿನವೂ ನಮ್ಮ ಪಾಲಿಗೆ ನಾವು ಸತ್ತವರಾಗಿ ಕರ್ತನ ಸೇವೆಯನ್ನು ಅಧಿಕವಾಗಿ ಮಾಡಲು ಅನುದಿನವೂ ಜೀವಿಸುವ ಒಪ್ಪಂದ ಮಾಡಿಕೊಂಡು ಆತನ ಸೊತ್ತಾದ ನಮ್ಮ ದೇಹದ ಮೂಲಕವಾಗಿ ಆತನ ಪ್ರಭಾವವನ್ನು ಪ್ರಕಾಶಪಡಿಸುವುದಕ್ಕೆ ಅನ್ವಯಿಸುತ್ತದೆ. ಈ ಹಿಂದೆ ಇದು ನಮ್ಮ ಮನೋಭಾವವಾಗದಿದ್ದಲ್ಲಿ ಇನ್ನು ಮುಂದಿನ ನಮ್ಮ ಜೀವಿತಾವಧಿಯಲ್ಲಾದರೂ ಇದು ನಮ್ಮ ಮನೋಭಾವವಾಗಿ ಆಗಿರಬಾರದೆ? ಏನೇ ಬಂದರೂ ನಾವು ಜ್ಞಾನದಲ್ಲಿ ಅಭಿವೃದ್ಧಿಯಾಗುವುದನ್ನು ಪ್ರೀತಿಯಲ್ಲಿ ಬೆಳೆಯುವುದನ್ನು
ಸೇವೆಯಲ್ಲಿಯೂ ಆರಾಧನೆಯಲ್ಲೂ ಕೃಪಾಪೂರ್ಣನಾದ ಪರಲೋಕದ ನಮ್ಮ ಅರಸನಾಗಿರುವಾತನ ಪಾದಗಳ ಬಳಿ ನಮಗಿರುವುದೆಲ್ಲವನ್ನು ಅರ್ಪಿಸುವ ಸೌಭಾಗ್ಯದಲ್ಲಿ ಮುಂದುವರಿಯುವುದಲ್ಲವೇ. ಆತನ ರಾಜ್ಯವು ಶೀಘ್ರದಲ್ಲೇ ಸ್ಥಾಪನೆಯಾಗಲಿದ್ದು ಅಲ್ಲಿ ತನ್ನೊಡನೆ ಸಿಂಹಾಸನದಲ್ಲಿ ಕುಳಿತು ಆತನ ಮಹಿಮೆಯಲ್ಲಿ ಪಾಲ್ಗೊಂಡಿ ಆತ್ಮಿಕ ಇಸ್ರಾಯೇಲರಾಗಿ ಮಾನವ ಸಂತತಿ ಪ್ರತಿ ಕುಲ ಪ್ರಜೆ ಜನಾಂಗ ಭಾಷೆಯವರನ್ನು ಆಶೀರ್ವದಿಸುವ ಕಾರ್ಯದಲ್ಲಿ ಭಾಗವಹಿಸಲು ನಮ್ಮನ್ನು ಆತನು ಆಹ್ವಾನಿಸಿರುವನು. ಸದ್ಯ ನೋಡ್ಬೇಕ್ರೆ ಈ ಜ್ಯೋತಿಷಿಗಳು ಏನಪ್ಪಾ ಅಂತ ನೋಡ್ಬೇಕ್ರೆ ಏನ್ರಿ ಅವರು ಅನ್ಯ ಜನಾಂಗದವರು ಯೇಸು ಕ್ರಿಸ್ತನ ಒಂದು ಅಡ್ಡ ಬಿದ್ದಿ ಅವ್ರಿಗೆಲ್ಲ ಒಂದು ಮನಸ್ಸಲ್ಲಿರೋಂತ ಒಂದ್ ಎಲ್ಲಾ ದ್ರವ್ಯಗಳು ಮುಖ್ಯವಾಗಿರೋಂತ ಎಲ್ಲ ವಸ್ತುಗಳನ್ನ ಕೊಟ್ಟಿ ಅವ್ರನ್ನ ಆರಾಧನೆ ಮಾಡ್ಬೇಕ್ರೆ ಯೇಸು ಕ್ರಿಸ್ತು ಒಂದು ಚಿಕ್ಕ ಪಾಪು ಇನ್ನ ಈಗ ತಾನೇ ಹುಟ್ಟಿರಂತ ಒಂದು ಕೂಸು ಅಲ್ವರ. ಆದ್ರೆ ಆ ಕೂಸನ್ ನೋಡಿ ಅಷ್ಟೊಂದು ಭಯಭಕ್ತಿ ನೋಡ್ತಿರಂತ ಒಂದು ವ್ಯಕ್ತಿಗಳು ಆಗಿರ್ಬೇಕಾದ್ರೆ ನಾವು ಇನ್ನಿಂಗಿರ್ಬೇಕು. ನಾವು ಯೇಸು ಕ್ರಿಸ್ತನ ಅವ್ರಕ್ಕಿಂತ ಏನ್ ಮಾಡಿದ್ರಿ ಕ್ಲೀನ್ ಆಗಿ ತಿಳ್ಕೊಂಡಿದ್ರಿ, ಯಾವ ತರ ತಿಳ್ಕೊಂಡಿದ್ರಿ ಯೇಸು ಕ್ರಿಸ್ತ ನಮ್ಗಾಗಿ ಯಾವ ತರ ಒಂದು ಭೂಲೋಕಕ್ಕೆ ಬಂದ್ರು, ಯಾವ ತರ ತನ್ನ ಸರ್ವಸ್ವವನ್ನೇ ಬಿಟ್ರು ಪರಲೋಕದ ಜೀವಿತನ ಬಿಟ್ಟು ಎಲ್ಲಾ ರಿಸ್ಕ್ ತಗೊಂಡು ನಮ್ಗಾಗಿ ಭೂಲೋಕಕ್ಕೆ ಬಂದು ಏನ್ ಮಾಡುತ್ತೆ ತನ್ನ ಪ್ರಾಣ ಏನ್ ಮಾಡಿದ್ರು ಅವ್ರು ಕೊಟ್ರು ಅವ್ರಿದ್ದಂತ ಸಿಂಪಲ್ ಲೈಫ್ ಸ್ಟೈಲ್ ಅದರ ಅವರು ಶಿಷ್ಯನ ಜೊತೆಗೆ ನಡೆದಿರಂತ ಒಂದು ವಿಚಾರಗಳು ಅದರ ಅದು ಮಾತ್ರ ಅಲ್ಲ ಅವ್ರು ದೇವ್ರಿಗಾಗೆ ಕೊಟ್ಟಂತ ಮುಖ್ಯತ್ವ ಅವ್ರಲ್ಲಿದ್ದಂತ ದೇವ್ರಲ್ಲಿದ್ದಂತ ಒಂದು ಆಸಕ್ತಿ ದೇವ್ರಂತ ಒಂದು ಪ್ರೀತಿ ಆಮೇಲೆ ದೇವರು ಅವ್ರ ಮುಖಾಂತರ ಮಾಡಿದಂತ ಒಂದು ಯೋಜನೆ ದೇವ್ರಿಗೋಸ್ಕರ ಎಲ್ಲಿವರೆಗೂ ವಿಧೇರಾಗಿದ್ರು ಅಂತಂದ್ರೆ ತನ್ನ ಪ್ರಾಣ ಬಿಡೋ ತನಕ ಏನಾಗಿದ್ರು ದೇವ್ರಿಗೆ ವಿಧೇರಾಗಿದ್ರು. ಇಂಥ ಒಂದು ಮಸಿಯನ್ನ ನಾವು ಹರ್ತ್ಕೊಂಡಿರ್ಬೇಕಾದ್ರೆ ಯಾರಿಗೆ ತಿಳಿದಿದೆಯೋ ಇಲ್ಲೋ ನಮ್ಗಂತೂ ಬಹು ಸ್ಪಷ್ಟವಾಗಿ ಏನಾಗಿದೆ ಈ ವಿಚಾರ ತಿಳಿದಿರ್ಬೇಕಾರೆ ನಾವು ಇನ್ ಹೇಗಿರ್ಬೇಕು, ನಾವು ಯಾವ ತರ ನಾವು ದೇವ್ರಿಗೆ ನಮ್ಮ ಕೃತಜ್ಞತೆ ಸಲ್ಲಿಸ್ತಾ ಇದ್ರಿ ಅದರ ಅವ್ರು ಬರ್ಬೇಕಾದ್ರೆ ಕಷ್ಟದಲ್ಲೇ ಏನ್ ಮಾಡೋದು ದೇವ್ರಿಗೆ ಒಂದು ಸ್ತೋತ್ರಗಳನ್ನ ಸಲ್ಲಿಸಿದ್ರು. ನಾವು ಯಾವ ತರ ಕಷ್ಟಗಳನ್ನ ಸಹಿಸ್ಕೊಳಕ್ ರೆಡಿ ಆಗಿದ್ರಿ ಅದರ ಒಬ್ಬರನ್ನೊಬ್ಬರನ್ನ ಸಹಿಸ್ಕೊಳಕ್ ರೆಡಿ ಆಗಿದ್ದೀರಾ, ನಾವು ದೇವ್ರಿಗೋಸ್ಕರ ಏನ್ ತ್ಯಾಗ ಮಾಡ್ತಾ ಇದ್ರಿ ಅದರ ನಾವು ಒಂದು ಸುಗಂಧ ಒಂದು ವಾಸನೆ ಕೊಡ್ತಾ ಇದ್ದೀರಾ. ಅದೇ ಹೇಳ್ತಾ ಧೂಪ ಧೂಪ ಏನ್ ಕೊಡೋದಂತೆ ಸುಗಂಧ ವಾಸನೆ ಕೊಡೋದು. ನಾವು ದೇವ್ರ ದರ್ಶನ ಕೊಡೋದ್ರ ಪಾಠದಲ್ಲಿ ಏನ್ ನೋಡಿದ್ರಿ ಮೊದಲನೇ ತೆರೆ ಇಂದ ಎರಡನೇ ತೆರೆಗೆ ಹೋಗ್ಬೇಕಾದ್ರೆ ಆ ಎರಡನೇ ತೆರೆಯಿಂದ ಧೂಪ ಹೋಗಿದ ನಂತರನೇ ಮಹಾಯಾಜಕ ವರ್ಷಕ್ಕೋಸ್ಕರ ಏನಾಗ್ಬೇಕು ತೆರೆ ಆ ಕಡೆಗೆ ಹೋಗ್ಬೇಕು. ನಮ್ಮ ಜೀವಿತ ನಿಜವಾಗ್ಲೂ ದೇವ್ರಿಗೆ ಸುಗಂಧ ವಾಸನೆ ಆಗಿದೆಯಾ, ಈ ಪ್ರಶ್ನೆನ ಪ್ರತಿಯೊಬ್ಬರು ಏನ್ ಮಾಡ್ಬೇಕು ನಮ್ಮ ಮನಸ್ಸಲ್ಲಿ ಹಾಕೊಬೇಕು. ನಾವು ದೇವ್ರಿಗೋಸ್ಕರ ಏನ್ ಮಾಡ್ತಾ ಇದೀರಿ, ಸುಮ್ನೆ ಏನೋ ಮಾಡಿದ್ರೆ ಕ್ಯಾಶುವಲ್ ಆಗಿ ಸುಮ್ನೆ ಬರೋದು ಹೋಗೋದು ಸುಮ್ನೆ ವಾಕ್ಯನ ಕೇಳೋದು ಈ ಕಿವಿನ ಕೇಳೋದು ಆ ಕಿವಿನ ಬಿಡೋದು ಅಂತ ಮಾಡ್ತಾ ಇದ್ದೀರಾ ಅಂತಂದ್ರೆ ಏನು ಪ್ರಯೋಜನ ಆಗಲ್ಲ ಅಂತ ಅರ್ಥ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರ್ವ ಸರ್ವರಿಗಳೇ ನಮ್ಮಲ್ಲಿ ಇದೆಯಾ ಧೂಪ ವರ್ಗ, ಅದರ ಏನದು ಒಬಿಡಿಯನ್ಸ್ ವಿಧೇಯತೆ ಇದೆಯಾ, ದೇವರ ವಾಕ್ಯಕ್ಕೆ ಎಲ್ಲಾ ರೀತಿಯಲ್ಲಿ ಬಿಟ್ಟು ದೇವರ ವಾಕ್ಯ ಹಂಗೆ ಹೇಳ್ತಾನೆ ದೇವ್ರಿಗೋಸ್ಕರ ಅಧೀನರಾಗಿರ್ತೀನಿ ಅಂದ್ರ ಅದು ನನ್ಗೆ ಚಿತ್ತಕ್ಕೆ ವಿರುದ್ಧವಾಗಿದ್ದರೂ ಪರವಾಗಿಲ್ಲ ನಾ ಅದಕ್ಕೆ ಸರೆಂಡರ್ ಆಗ್ತೀಮಂಟ ಮನೋಭಾವ ನಮ್ಗಿದ್ಯಾ. ಚಿನ್ನ ಏನ್ರಿ ಚಿನ್ನ ಅದೇ ನಮ್ಗಿರಂತ ಎಷ್ಟೋ ಒಂದು ಆಶೀರ್ವಾದಗಳು ಏನ್ ಮಾಡೋದು ದೇವ್ರ ನಮ್ಗೆ ಕೃಪೆ ದಯ ಏನ್ ಮಾಡೋದು ದೇವ್ರ ನಮ್ಗೆ ಕೊಟ್ಟವ್ರೆ ಇದನ್ನ ಏನ್ ಮಾಡ್ತಾ ಇದ್ದೀರಿ ಇಟ್ಕೊಂಡು ದೇವ್ರು ನಮ್ಗೆ ಏನ್ ಮಾಡೋರೆ ಒಂದು ಪವಿತ್ರ ಆತ್ಮ ಕೊಟ್ಟಾರೆ ಇದನ್ನ ನಾವು ನಿಜವಾಗ್ಲು ನಿಂದಿಸ್ತಾ ಇದ್ದೀರಾ ನಂದಿಸ್ತಾ ಇದ್ದೀರಾ ಅಥವಾ ಅದನ್ನ ಆ ಬೆಳಕನ್ನ ಪ್ರಜ್ವಲಿಸಕ್ ಬಿಡ್ತಾ ಇದ್ದೀರಾ ಅಥವಾ ಅಡಗಿಸ್ತಾ ಇದ್ದೀರಾ ಎಲ್ಲಾರ್ಗ ಏನ್ರಿ ಅಂತ ಹಾಕ್ಬೇಕಾದಂತ ಒಂದು ಪ್ರಶ್ನೆ. ಹಾಗೇನ ನಾವು ಮಾಡ್ತಾ ಇದ್ದ ಅಂತಂದ್ರೆ ಖಂಡಿತವಾಗೂ ನಾವು ಈ ವ್ಯಕ್ತಿಗಳಿಗಿಂತ ಮೋಸವಾಗಿರೋಂತ ವ್ಯಕ್ತಿ ಆಗ್ಬಿಡ್ತೀವಿ. ಅಂದ್ರೆ ಇಷ್ಟು ದಿನ ಆಯ್ತು ಅಂತಂದ್ರೆ ಅಟ್ ಲೀಸ್ಟ್ ಇನ್ ಮುಂದಕ್ಕರ ನಾವೇನ್ ಮಾಡ್ಬೇಕು ದೇವ್ರಿಗೆ ಮೆಚ್ಚುಗೆ ರೀತಿಯಲ್ಲಿ ಅದರ ಪುನಃ ನಮ್ಮ ದೇಹಗಳನ್ನ ಸಜೀವಾಗಿ ಅರ್ಪಿಸೋದಕ್ಕೆ ನಾವೇನ್ ಮಾಡ್ಬೇಕು ಯೋಗ್ಯವಾಗಿ ನಾವು ಬದುಕೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದರ ಈ ದೇಹದಲ್ಲಿ ಒಳ್ಳೇದೇನಿಲ್ಲ ಏನಿಲ್ಲ ನಾವೆಂತ ಒಡಂಬಡಿಕೆ ಮಾಡ್ಕೊಂಡಿವಿ ಈಗೋ ದೇವರ ನಿರ್ವಹಿಸಿಗೆ ಬರ್ತೀನಿ ದಿನ ಏನ್ ಮಾಡ್ತೀನಿ ಶಿಲುಬೆ ಎತ್ಕೊಂಡು ಅನುದಿನವೂ ಶಿಲುಬೆ ಎತ್ಕೊಂಡು ಹಿಂದೆ ಬರ್ತೀನಿ ಅಂತ ನಾನು ಮಾಡಿ ವಾಗ್ದಾನ ಮಾಡ್ಕೊಂಡಿದ್ವಿ ಒಡಂಬಡಿಕೆ ಮಾಡ್ಕೊಂಡಿದ್ರಿ ಅಲ್ವರ ಆ ವಾಗ್ದಾನ ಪಕ್ಕ ನಡ್ಕೊಂತ ಇದ್ದೀರಾ. ಅಟ್ ಲೀಸ್ಟ್ ಮುಂದಕ್ಕರ ನಡಕ್ಕೆ ಏನ್ ಮಾಡಕ್ ನಾವು ಪ್ರಯತ್ನ ಮಾಡ್ಬೇಕು. ಅದರ ಕೊನೆ ಭಾಗ ಓದ್ಬಿಡೋಣ. ಕೊನೆಯದಾಗೆ ವೀರಭದ್ರ ಬದ ಓದ್ತೀರಾ? ಪೂರ್ತಿ ಓದ್ಬಿಡಿ ಅಲ್ಲಿಂದ ಎಂಡ್ವರೆಗೂ. ಸರಿ ಬ್ರದರ್. ಕಂದ ನನ್ನ ಕಡೆಗೆ ಮನಸ್ಸು ಕೊಡು. ನಮ್ಮ ಸುವರ್ಣಮಯ ಪಠ್ಯ ಭಾಗದ ವಿಷಯವು ಇಲ್ಲಿ ನೆನೆಯಲು ಬಹು ಯೋಗ್ಯ. ಇದು ಯಾವ ಅರ್ಥದಲ್ಲಿಯೂ ಕಂದ ಎಂದೆನಿಸಿಕೊಳ್ಳದ ಪಾಪಿಗಳಿಗೆ ಅನ್ವಯಿಸುವುದಿಲ್ಲ. ಇಲ್ಲಿ ಪಾಪಿಗಳಿಗೆ ಒಂದು ಸಂದೇಶವಿದೆ, ಅದು ಯಾವುದೆಂದರೆ ಮನ ತಿರುಗಿಕೊಂಡು ಪಾಪವನ್ನು ತ್ಯಜಿಸಿ ಕ್ರಿಸ್ತನ ಅಮೂಲ್ಯವಾದ ರಕ್ತದ ಮೂಲಕವಾಗಿ ದೊರೆಯುವ ನೀತಿ ನಿರ್ಣಯವನ್ನು ಅಂಗೀಕರಿಸಲು ಒಂದು ಕರೆ. ಆದರೆ ಕಂದ
ನನ್ನ ಕಡೆಗೆ ಮನಸ್ಸು ಕೊಟ್ಟು ಎಂಬ ಈ ಸುವರ್ಣಮಯ ಪಠ್ಯ ಭಾಗದ ವಿಷಯವು ಅನ್ವಯಿಸುವುದು ಕೇವಲ ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಮಾನಸಾಂತರದ ಜೀವಿತವನ್ನು ನಡೆಸಲು ಯತ್ನಿಸುತ್ತಾ ಸಾಧ್ಯವಾದಷ್ಟು ತಮ್ಮ ಹಿಂದಿನ ತಪ್ಪುಗಳನ್ನು ತಿದ್ದಿ ಸರಿಪಡಿಸಿಕೊಳ್ಳುತ್ತಾ ಕ್ರಿಸ್ತನ ಅಮೂಲ್ಯ ರಕ್ತದ ಮೇಲೆ ತಮ್ಮ ಭರವಸೆಯನ್ನು ಇಟ್ಟು ದೇವರೊಂದಿಗೆ ಆತನ ಕುಮಾರನ ಮರಣದ ಮೂಲಕ ಸಂಧಾನ ಮಾಡಿಕೊಂಡವರಿಗೆ ಮಾತ್ರ ನಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕೊಟ್ಟಾಗ ಅದು ಉತ್ಕೃಷ್ಟವಾದ ಉನ್ನತವಾದ ಮತ್ತು ಪೂರ್ಣಾರ್ಥದಲ್ಲಿ ನಮ್ಮ ಸರ್ವಸ್ವವನ್ನು ಕೊಡುವುದನ್ನು ಒಳಗೊಂಡಿದ್ದು ಆ ಪಂಡಿತರು ನೀಡಿದ ಮೂರು ಉಡುಗೊರೆಗಳ ದೃಷ್ಟಾಂತದ ಮೂಲಕ ನನ್ನ ಕಡೆಗೆ ಮನಸ್ಸು ಹೃದಯ ಕೊಡುವ ಎಂಬ ಸಂಕ್ಷಿಪ್ತವಾದ ಹೇಳಿಕೆಯನ್ನು ಸೂಚಿಸುತ್ತದೆ. ಯಾರು ಕರ್ತನಿಗೆ ತನ್ನ ಹೃದಯವನ್ನು ಮನಸ್ಸನ್ನು ಷರತ್ತುಗಳಿಲ್ಲದೆ ಪೂರ್ಣವಾಗಿ ನೀಡುವನೋ ಅವನು ತನ್ನ ದೇಹವನ್ನು ತನ್ನ ಆರಾಧನೆ ಮತ್ತು ಭಯಭಕ್ತಿ ಸ್ತುತಿಗಳನ್ನು ತನ್ನ ಭೂ ಸಂಪತ್ತು ಸಮಯ ತಲಾಂತು ಪ್ರಭಾವ ಹಣ ಇವೆಲ್ಲವುಗಳನ್ನು ಆ ಅರಸನನ್ನು ಮಹಿಮೆ ಪಡಿಸುವ ಆನಂದಕರವಾದ ಸೇವೆಯಲ್ಲಿ ಉಪಯೋಗಿಸಲು ನೀಡಿರುವನು. ಯಾರು ಈವರೆಗೂ ಇಂತಹ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲವೋ ಅವರಿಗೆ ನಾವು ಒತ್ತಾಯಿಸುವುದೆಂದರೆ ಈ ಕ್ರಮವನ್ನು ತೆಗೆಯುವುದರ ಅತಿಶಯದ ಪ್ರತಿಫಲವಾಗಿ ದೊರೆಯುವ ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಪಡೆಯುವ ಕೃಪಾ ನಿರೀಕ್ಷೆಯನ್ನು ಪರಿಗಣಿಸದೆ ಪ್ರಾಮಾಣಿಕವಾಗಿ ಇದನ್ನು ಅಂಗೀಕರಿಸಬೇಕು. ಅಪೋಸ್ತಲನ್ನು ಪ್ರಕಟಿಸಿರುವಂತೆ ಇದು ನಮ್ಮ ವಿವೇಕಪೂರ್ವಕವಾದ ಆರಾಧನೆ. ಪ್ರಿಯ ವಿಮೋಚಕನ ನೀತಿ ವಸ್ತ್ರವನ್ನು ಧರಿಸುವುದರಿಂದ ದೊರೆಯುವ ನೀತಿ ಫಲಗಳ ಆಸರೆಯಲ್ಲಿ ತಮ್ಮನ್ನು ಸೇವೆಗೆ ಅರ್ಪಿಸಿಕೊಳ್ಳುವವರನ್ನು ಅಂಗೀಕರಿಸಲು ದೇವರು ಸಿದ್ಧವಿರುವನೆಂಬ ಅರಿವು ವಿವೇಚನೆಯುಳ್ಳವರಿಗೆ ಸಂತೋಷ ತರುವಂತದ್ದಾಗಬೇಕು. ಯಾರು ಈಗಾಗಲೇ ದೇವಾನುಗ್ರಹವನ್ನು ಅಂಗೀಕರಿಸಿ ತಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಿಕೊಂಡು ಈಗಾಗಲೇ ತಮ್ಮ ಹೃದಯವನ್ನು ದೇವರಿಗೆ ಕೊಟ್ಟಿರುತ್ತಾರೋ ಅವರಿಗೆ ನಾವು ಒತ್ತಾಯಿಸುವುದೆಂದರೆ ಒಂದು ಸಾರಿ ವೇದಿಕೆಯ ಮೇಲೆ ಯಜ್ಞವನ್ನು ಇರಿಸಿದ ಮೇಲೆ ಅದು ಅಲ್ಲೇ ಉಳಿದಿರಬೇಕು ಮತ್ತು ಅದು ದೀರ್ಘಕಾಲ ಉಳಿದಿರುವಷ್ಟು ಸೇವೆಯು ಹೆಚ್ಚು ಆನಂದಕರವಾಗಿರುವುದು. ಯಜ್ಞಾರ್ಪಣ ಸೇವೆಯ ಪ್ರತಿಯೊಂದು ಅವಕಾಶದ ಬೆಲೆಯನ್ನು ಮೆಚ್ಚಿ ಮನನ ಮಾಡಿಕೊಂಡಷ್ಟು ಹೆಚ್ಚು ಕೃತಜ್ಞತಾ ಪೂರ್ಣವಾಗಿರಬೇಕು. ಹೃದಯ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯ ಅನುಭವವು ಹೆಚ್ಚು ಸಮೃದ್ಧವಾಗಿರಬೇಕು. ಅದು ನಮ್ಮ ಹೃದಯಗಳಲ್ಲಿ ಆಳ್ವಿಕೆ ಮಾಡಿ ನಮ್ಮನ್ನು ಪವಿತ್ರಾತ್ಮ ವರಗಳ ಮೂಲಕ ದೇವರು ತನ್ನ ಮಗನನ್ನು ಪ್ರೀತಿಸಿ ಆತನಿಗೆ ಭಯಭಕ್ತಿ ತೋರಿಸುವವರಿಗಾಗಿ ಸಿದ್ಧ ಮಾಡಿರುವ ಮಹಿಮಾ ಪದವಿ ಹೊಂದಲು ಹೆಚ್ಚೆಚ್ಚಾಗಿ ಸಿದ್ಧಪಡಿಸಬೇಕು ಎಂಬುದೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸರಿ, ನೋಡ್ಬೇಕಾದ್ರೆ ಕೊನೆ ಭಾಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಮಗನೇ ಅದರ ನನ್ನ ಕಂದ ಏನ್ ಕೊಡು, ನಿನ್ನ ಹೃದಯವನ್ನ ಕೊಡು ಅಂದ್ರ ದೇವ್ರ ಅದೇ ಏನ್ ಮಾಡುದು ನಮ್ಗೆ ನಮ್ಗೆ ಕೇಳೋದು ಅಲ್ವರ. ಏನಪ್ಪ ಹೃದಯ ಅಂತಂದ್ರೆ ನಮ್ಮ ಮನಸ್ಸು. ಮನಸ್ಸನ್ನ ಏನ್ ಮಾಡ್ಬೇಕು ದೇವ್ರ ಕಡೆಗೆ ನಾವು ಕೊಡಬೇಕು ಅದರ. ಯಾಕೆ ಅಂದ್ರೆ ಮನ್ಸನ್ನ ಕೊಟ್ರೆ ಏನ್ ಕೊಟ್ಟಂಗೆ ಅಂದ್ರೆ ಎಲ್ಲವನ್ನ ಏನ್ ಮಾಡಿದ್ರೆ ನಾವು ಕೊಟ್ಟಂಗೆ ಅದರ. ಯೋಚನೆ ಮಾಡ್ತೀರಿ, ಯಾವ್ದೋ ವಿಚಾರದ ಮೇಲೆ ನಮ್ಗೆ ಒಂದು ಮನ್ಸಿತ್ತು ಅಂದ್ರೆ ಅದ್ಮೇಲೆ ಎಷ್ಟು ಒಂದು ಗಮನ ಕೊಟ್ಟಿರ್ತೀವಿ ಅದರ. ಎಲ್ಲಾ ನಮ್ದೆಲ್ಲ ಡೆಡಿಕೇಶನ್ ಯಾವ್ದಕ್ಕೋಸ್ಕರ ಮಾಡ್ತೀರಿ, ಆ ಒಂದು ಕಾರ್ಯಕ್ಕೋಸ್ಕರ ಏನ್ ಮಾಡ್ತೀವಿ ಎಲ್ಲ ಮಾಡ್ತಿದ್ರು, ಎಲ್ಲವನ್ನು ಬಿಟ್ಕೊಡ್ತೀರಿ ಯಾವ್ದಕ್ಕೋಸ್ಕರ, ಅದ್ರ ಮೇಲೆ ಮನ್ಸಿರೋದ್ರಿಂದ. ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಏನ್ರಿ, ಒಬ್ಬ ಹುಡುಗ ಒಬ್ಬ ಹುಡುಗಿ ಮೇಲೆ ಮನ್ಸಿಟ್ರೆ ಅಥವಾ ಒಬ್ಬ ಹುಡುಗಿ ಒಬ್ಬ ಹುಡುಗನ ಮೇಲೆ ಮನ್ಸಿಟ್ರೆ ಏನ್ ಮಾಡ್ತಾರೆ, ಹೆಂಗಿರ್ತಾರೆ, ಎಲ್ಲವನ್ನ ಏನ್ ಮಾಡ್ತಾರೆ ಬಿಟ್ಕೊಡೋಕೆ, ಎಲ್ಲವನ್ನ ತ್ಯಾಗ ಮಾಡೋಕೆ ಏನಾಗಿರ್ತಾರೆ, ರೆಡಿಯಾಗಿರ್ತಾರೆ ಅಲ್ವರ. ಅದನ್ನೇ ಯೇಸು ಕ್ರಿಸ್ತು ಮಾಡಿದ್ದು. ನಮ್ಮ ಮೊದಲಿಂಗನು ಮೊದಲ್ಗಿತ್ತಿ ಮೇಲೆ ಎಷ್ಟು ಮನ್ಸಿಟ್ಟಿದ್ರು ಅಂತಂದ್ರೆ, ಅವ್ರನ್ನ ಹುಡ್ಕೋದಿಗೋಸ್ಕರ ಎಲ್ಲಿಂದ ಬಂದ್ರಂತೆ, ಪರಲೋಕದಿಂದ ಭೂಲೋಕಕ್ಕೆ, ಎಲ್ಲ ಸರ್ವಸ್ವನ ಬಿಟ್ಟು. ಈ ತರ ನಮಗೇನ್ ಮನ್ಸಿದೆ ಅದರ, ನಮಗೆ ಮನ್ಸಿದ್ರೆ ಖಂಡಿತವಾಗೂ ನಾವ್ ಏನ್ ಮಾಡ್ತೀರಿ, ನಮ್ಗಿರೋದ್ ಎಲ್ಲವನ್ನೂ ಏನ್ ಮಾಡ್ತೀವಿ, ದೇವ್ರ ಕೊಡೋದಕ್ಕೆ ನಾವೇನಾಗಿರ್ತೀರಿ, ರೆಡಿ ಆಗಿರ್ತೀವಿ. ಏನಪ್ಪ ಕೊಡ್ಬೇಕು ಅಂದ್ರೆ ತಲಾಂತ್ಗಳು, ನಮ್ಗಿದೆ ಅಂತ 5 ತಲಾಂತ್ಗಳು ಅದರ ಹೇಳ್ತಾರೆ. ಅದಕ್ಕೆ ಹೇಳ್ಬೇಕು ಹೇಳ್ತಾರೆ, ಏನೋ ಟೈಮ್, ವೆಲ್ತ್, ಹೆಲ್ತ್, ಇನ್ಫ್ಲೂಯೆನ್ಸ್, ಅದರ ನಾಲೆಜ್, ಇವೆಲ್ಲ ಏನಿದೆ ನಮ್ಗೆ ದೇವ್ರು ಒಂದೊಂದು ಕೊಟ್ಟಿನ ತಲಾಂತ್ಗಳನ್ನ, ಇದ್ ನಾವ್ ಉಪಯೋಗಿಸ್ಕೊಂತ ಇದ್ದೀರಾ, ದೇವ್ರಿಗೋಸ್ಕರ ಉಪಯೋಗಿಸ್ಕೊಂತ ಇದ್ದೀರಾ, ಅಥವಾ ಏನ್ ಮಾಡ್ತಾ ಇದ್ರಿ. ಇದು ಅಪೋಸ್ಟಲ್ ಪೌಲ್ ಹೇಳಂತ ರೀತಿಲಿ ರೀಸನೇಬಲ್ ಸರ್ವಿಸ್. ನೀವ್ ಮಾಡ್ಬೇಕಾದ್ರೆ ಅಂತ ಏನ್ರಿ, ಒಂದು ಬುದ್ಧಿ ಉಳ್ಳ ಆರಾಧನೆ ಅಷ್ಟೇ, ಏನು ದೊಡ್ಡ ತ್ಯಾಗ ಏನಿಲ್ಲಪ್ಪ ಇದು ನೀವ್ ಮಾಡೋದು, ಸುಮ್ಮನೆ ಒಂದು ರೀಸನೇಬಲ್ ಆಗಿ ದೇವ್ರು ಕೊಡ್ತೀರ ಅಷ್ಟೇ ಅದರ. ಆತರ ಇದನ್ನ ದೇವ್ರು ರೀಸನೇಬಲ್ ಆಗಿ ಅಕ್ಸೆಪ್ಟ್ ಮಾಡೋದೆ ಒಂದು ಗ್ರೇಟ್ ವಿಚಾರ. ಯಾಕಂದ್ರೆ ನಮ್ಮಲ್ಲಿ ಒಳ್ಳೇದೇನೋ ಇಲ್ಲ, ನಮ್ಮ ಹತ್ತಿರ ಅಂತ ಅಲ್ಪ ಸ್ವಲ್ಪ ಒಂದು ದೋಷ ಉಳ್ಳದ್ನ ಕೊಡ್ತೀರಿ ಅಂತಂದ್ರೆ, ದೇವ್ರು ಈ ದೋಷ ಉಳ್ಳಂತ ದೇಹನ ಅಕ್ಸೆಪ್ಟ್ ಮಾಡೋದೇ ಏನ್ರಿ, ಫಸ್ಟ್ ಆಫ್ ಆಲ್ ಗ್ರೇಟ್ ಥಿಂಗ್ ಅಲ್ವರ. ಯಾಕಂದ್ರೆ ಪರಿಶುದ್ಧವಾಗಿರೋ ದೇವರು ನೋಡ್ತೀರಿ, ಉನ್ನತ ಲೋಕದಲ್ಲಿ ಮೇಘ ಮಂಡಲಗಳ ಮೇಲೆ ಏನ್ರಿ ಆಸೀನ ರೂಢನಾಗಿರಂತ
ಪರಮೋನ್ನತನು ದೂತ್ರಗಳು ಸದಾಕಾಲ ಪರಿಶುದ್ಧ 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 ಅಂತ ಹೇಳ್ತಾರಂತ ಸ್ತುತಿ ಹೊಂದತಕ್ಕಂಥ ಏನ್ರಿ ಪರಮಾತ್ಮನು ಅಂದ್ರ ಆ ಒಂದು ಉನ್ನತವಾದಂತ ಸ್ಥಳನ ಬಿಟ್ಟು ದೇವರಲ್ಲಿ ವಾಸ ಮಾಡ್ತಾರಂತೆ ಜಜ್ಜಿ ಹೋದ ಕುಗ್ಗಿ ಹೋದ ಮನಸ್ಸಲ್ಲಿ ವಾಸ ಮಾಡ್ತಾರೆ ಅಂತಂದ್ರೆ ಅವ್ನು ಎಂತ ಎಂಥ ಪರಿಶುದ್ಧ ದೇವರು ಎಂಥ ದೀನ ಸ್ವಭಾವದವರು ನಮ್ಮಲ್ಲಿ ಬಂದು ವಾಸ ಮಾಡ್ತಾರೆ ಅಂತಂದ್ರೆ ನಾವು ಈ ದೇವ್ರಿಗೆ ಏನಪ್ಪ ಬಿಟ್ಕೊಡಕ್ ರೆಡಿ ಆಗಿದ್ದೀರಿ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಈ ಜೋಯಿಶ್ರೀತರ ನಾವು ದೇವ್ರಿಗೆ ಕೃತಂತ ಸ್ತೋತ್ರ ಸಲ್ಸಕ್ ರೆಡಿ ಆಗಿದ್ದೀರಾ ನಮ್ಮ ಕಷ್ಟಗಳಲ್ಲಿ ನಮಗೇನ್ ಸಲ್ಸ್ಬೇಕು ದೇವ್ರಿಗೆ ಕೃತಂತ ಸ್ತೋತ್ರಗಳು ಏನ್ ಮಾಡ್ಬೇಕು ನಾವು ಸಲ್ಸ್ಬೇಕು ಅದಕ್ಕೆ ನಾವು ಭಾನುವಾರ ನೋಡಿದ ಪಾಠ ಏನ್ ನೋಡಿದ್ವಿ ಆಕಾನ್ ಆಕಾನ್ ಅವ್ನು ಏನ್ ಮಾಡ್ತಾರಂತೆ ದೇವ್ರ ವಾಕ್ಯ ಚೆನ್ನಾಗಿಲ್ಲ ವಿಧ್ಯನಾಗಿಲ್ಲ ಏನ್ ಮಾಡ್ತಾನೆ ತಗೊಂಡ್ಬಿಟ್ಟು ಅಂತಂದ್ರೆ ಏನ್ ಮಾಡ್ತಾನ ಅವನು ಏನ್ ತಗೊಂಡ ಅವನು ಏನ್ ಬಟ್ಟೆ ತಗೊಂಡ ಸೀನಾ ದೇಶದ ಶ್ರೇಷ್ಠವಾದ ನಿಲುವಂಗಿ ಶ್ರೇಷ್ಠವಾದ ನಿಲುವಂಗಿ ಅಲ್ವರ ಸೀನಾ ದೇಶ ಅಂದ್ರೆ ಬಾಬಿಲೋನ್ ಹೊದಿಕೆ ಅದೇ ದುರ್ಬೋಧನೆಗಳು ಅದರ ನೋಡ್ರಿ ಒಂದು ನಾನು ಸಂಡೆ ಅದು ಹೇಳೋದು ಮರ್ತೋಗ್ಬಿಟ್ಟೆ ಪಾಯಿಂಟ್ ಅದ ಟೈಮ್ ಇದೆ ಒಂದು ಎರಡು ನಿಮಿಷ ಹೇಳ್ಬಿಡೋಣ ಅಷ್ಟೇ ಎರಡನೇ ಯೋಹಾನ ಪತ್ರಿಕೆ ಎರಡನೇ ಯೋಹಾನ ಪತ್ರಿಕೆ ಯಾರು ಓದ್ರಿ ಒಂಬತ್ತನೇ ವಚನದಿಂದ ಓದ್ಕೊಂಡ್ ಬಂದಿತೀನಿ ನಾನೇ ಓದ್ಬಿಡ್ಲಾ ಬ್ರದರ್ ನಾ ಓದ್ತೀನಿ ಬ್ರದರ್ ನಾನು ಓದ್ತೇನ್ರಿ ನೀವೆಲ್ಲ ಆ ಸಿಸ್ಟರ್ ಕಾಂಪಿಟೇಷನ್ ತರ ಇರ್ಬೇಕು ಅವ್ರಿಗೆ ಎಷ್ಟು ತೊಂದರೆಗಳಿದೆ ಅವ್ರ ಬೈಬಲ್ ಫಾಸ್ಟ್ ಆಗಿ ತೆಗಿತಾರ ಅಂದ್ರೆ ಮಿಕ್ದವ್ರೆಲ್ಲ ಏನ್ ಮಾಡ್ತಾ ಇರ್ತಾರೆ ಹೇಳ್ರಿ ಅವ್ರಕ್ಕಿಂತ ಫಾಸ್ಟ್ ಆಗಿ ನೀವು ತೆಗಿಬೇಕು ಚುರುಕಾಗಿರ್ಬೇಕು ನಾವೆಲ್ಲ ಪಾಠ ಕೇಳ್ಬೇಕು ನಾನು ಹೇಳ್ತೀನಿ ನಾವು ಪಾಠ ಕೇಳ್ಬೇಕು ಇತ್ತಿರಲಿಲ್ಲ ನಾವು ಪಾಠ ಕೇಳ್ಬೇಕ್ರೆ ನಮ್ಮ ಸಹೋದರ ಒಂದ್ 20 ಜನ ಇರೋರು 20 ಜನನು ಫಾಸ್ಟ್ ಆಗಿ ತೆಗಿಯೋರು ಬೈಬಲ್ ಹಂಗಿರ್ಬೇಕು ಪಾಠ ಓದ್ತಾ ಇರ್ಬೇಕು ಪಟ 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 ಅಂತ ಬೈಬಲ್ ತೆಗೆದೋದ್ಬೇಕು ಒಂದು ಬೇಜಾರ ವಿಚಾರ ಏನಂತಂದ್ರೆ ನಿಮ್ಗೆ ಹೇಳ್ತೀನಿ ಅಡ್ವೈಸು ಇಲ್ಲೆಲ್ಲ ಬೈಬಲ್ ತೆಗಿಯಲ್ಲ ಬೇಸಿಕ್ ಕ್ಲಾಸ್ ಅಲ್ಲಿ ಮಾತ್ರ ತೆಗೆದು ತೆಗೆದು ಹೆಂಗ್ ಓದ್ತೀರಪ್ಪ ನೀವು ನನಗೆ ಅದು ತುಂಬಾ ಖುಷಿ ಆಗ್ತದೆ ಆದ್ರೆ ಒಂದು ಬೇಜಾರ್ ಏನು ಅಂದ್ರೆ ಅಲ್ಲಿ ಹೊಸೊಬ್ರಿಗೆ ನೀವು ಅವಕಾಶನೇ ಕೊಡಲ್ಲ ಕೆಲವು ಜನ ಹೊಸೊಬ್ರು ಬೇಜಾರಾಗಿ ಎಕ್ಸಿಟ್ ಆಗ್ಬಿಟ್ರು ನಾನಿವಾಗ ನನ್ಗೆ ಹೇಳಕ್ಕಾಗಲ್ಲ ಅವ್ರ ಮುಂದೆ ಬಿಡಕ್ಕಾಗಲ್ಲ ನನ್ಗೊಂದು ಕಷ್ಟ ಏನ್ ಮಾಡೋಣ ಓದ್ಬಿಡ್ರಮ್ಮ ಅವ್ರಿಗೊಂದು ಅವಕಾಶ ಕೊಡಿದ ಅವ್ರ ಮುಂದೆ ಹೇಳಕ್ ಆಯ್ತದ ಅವ್ರೇನ್ ತಿಳ್ಕೊಂತಾರೆ ಯಾಕೆ ಇವ್ರು ಯಾರು ಇವ್ರು ಇವ್ರಿಗೆ ಯಾಕೆ ಬೇಡ ಅಂತಂತಾರೆ ಅಂದ್ಬಿಟ್ಟು ಅವರು ನೀವ್ ಅದನ್ನ ಅರ್ಥ ಮಾಡ್ಕೊಬೇಕು ಇವಾಗ ಅವಕಾಶ ಐತಲ್ಲ ತೆಗ್ದು ಓದ್ರಿ ಅವಾಗಿಂದ 4-5 ಸತಿ ಹೇಳಿದೀನಿ ಯಾರು ಬೈಬಲ್ ತೆಗ್ದು ಓದ್ತೀರಾ ಕೇಳ್ರಿ ಓದ್ರಿ ಎಲ್ಲರೂ ಓದ್ರಿ ನೆಕ್ಸ್ಟ್ ಕೇಳ್ರಿ ನೆಕ್ಸ್ಟ್ ವೀಕ್ ಇಂದ ಹೇಳ್ಸ್ಕೊಂಡ್ಬಾರ್ದು ವಚನ ಓದಿ ಅಂದಿದ ತಕ್ಷಣ ಪಟ 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 ಅಂತ ತೆಗ್ದು ಓದ್ಬೇಕು ನಮ್ಮ ಮನೇಲಿ ಬಂದ್ ನೋಡಿ ಸುಮ್ಮನೆ ಹೇಳೋದು ಕೊಚ್ಕೊಂತೀನಿ ಅಂತಲ್ಲ ನನ್ನ ಮಗನ ಪಕ್ಕದಲ್ಲಿ ಕುಣಿಸ್ಕೊಂತೀನಿ ಕ್ಯಾಮ್ರಾ ಎಲ್ಲ ನಿಮ್ಗೆ ನೋಡ್ಸೋದಿಲ್ಲ ಕಾಣಿಸಲ್ಲ ಇಲ್ಲಿ ಅವನಿಗೆ ಸ್ಟ್ರಿಕ್ಟ್ ಆಗಿ ಕೊಟ್ಟಿರೋ ವಾರ್ನಿಂಗ್ ಏನು ಅಂದ್ರೆ ಯಾರೇ ಸಹೋದರ ಸಹೋದರಿಗಳು ಬೈಬಲ್ ಓದ್ಬೇಕಾರೆ ಬೆಳ್ಳಿ ಇಟ್ಕೊಬೇಕು ನೀನು ಓದ್ತೀಯ ಬಿಡ್ತೋ ಬೇಕಾಗಿಲ್ಲ ಬೆಳ್ಳಿ ಇಟ್ಕೊಂಡು ಕಡ್ಡಾಯವಾಗಿ ನೀನ್ ಬೆಳ್ಳನ ವಾಕ್ಯ ಇಟ್ಕೊಂಡು ನೀನು ಅವ್ರು ಹೇಳೋದನ್ನ ಗಮನ ಇಟ್ಕೊಳ್ಸ್ಬೇಕು ಅಂತ ಏನಾಗ್ತದೆ ಅವಾಗ ನಮ್ಗೆ ಅವ್ರು ಏನ್ ಓದ್ತಾ ಇದಾರೆ ಅಂತ ಮನ್ಸು ದಯವಿಟ್ಟು ಮಾಡಿ ಇದನ್ನೆಲ್ಲ ಇತರೆಲ್ಲ ಅಡ್ವೈಸ್ ಯಾರು ಕೊಡೋದಿಲ್ಲ ಅಂದ್ರ ಸುಮ್ನೆ ಪಾಪ ಕೂತ್ಕೋಕಂದ ಚೆನ್ನಾಗಿದ್ಯಾ ಟಾಟಾ ಬೈ ಬೈ ಅಂದ್ಬಿಡ್ತಾರೆ ಅಂದ್ರ ದಯವಿಟ್ಟು ಓದಿ ತೆಗ್ರಿ ಬೈಬಲ್ ಓದಿ ಪಡಬಿಡ್ದು ಓದ್ರಿ ಯಾವ ವಚನ ಹೇಳಿದ್ದ ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನನ್ಯತೆ ಇಲ್ಲ ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನನ್ಯತೆ ಉಂಟು ನೋಡ್ರ ತಂದೆ ಮತ್ತೆ ಮಗನ ಅನನ್ಯತೆ ಏನಿದೆ ಅಲ್ಲ ಕ್ರಿಸ್ತನ ಉಪದೇಶ ಇದು ಹೇಳೋದು ಇದು ಕ್ರಿಸ್ತನ ಉಪದೇಶ ಇದನ್ನ ಇದನ್ನ ಮೀರಿ ಓದೋನ್ ಏನಿಲ್ವಂತೆ ದೇವರ ಅನುಗ್ರಹ ಕೃಪೆ ಏನಿಲ್ಲ ಇಲ್ಲ ಕ್ರಿಸ್ತನ ಉಪದೇಶ ಏನು ನೋಡಿ ಮುಂದೆ ಕೇಳ್ತಾರೆ ಅದೇನಂತೆ ಮಗನ ಮತ್ತೆ ದೇವರ ಅನ್ಯತೆ ಇಬ್ರು ಉಂಟಂತೆ ಆಮೇಲೆ ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದ್ರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ ಅವನಿಗೆ ಶುಭವಾಗ್ಲಿ ಎಂದು ಹೇಳಬೇಡಿರಿ ಏನಪ್ಪ ಈ ಉಪದೇಶನ ಅಕ್ರಮ ಮಾಡಿ ಏನೋ ಮೀರಿ ನಡೆದವ್ರಿಗೆ ಯಾವ್ದು ಈ ತ್ರೈಕತ್ವ ಅಂತ ಹೇಳ್ತಾರೆ ಡಾಕ್ಟರ್ ಬಗ್ಗೆ ಹೇಳ್ತಾರೆ ಅದಿಲ್ಲಿ ಟ್ರಿನಿಟಿ ತ್ರೈಕತ್ವ ಅಂದ್ರೆ ಡಾಕ್ಟರ್ ಯಾರೋ ಮೀರಿ ನಡೆದ್ರೆ ಅವ್ರನ್ನ ಏನ್ ಮಾಡ್ಬಿಡಿ ನೀವು ನೀವೆಲ್ಲ ಮಾಡ್ತೀರ ಇಲ್ಲ ಫಸ್ಟ್ ಮನೆಯೊಳಗೆ ಬನ್ನಿ ದಯವಿಟ್ಟು ಬನ್ನಿ ಕುತ್ಕೊಳ್ಳಿ ನೋಡಿ ನಮ್ಮ ದೇವ್ರು ಎಂತ ಸ್ಟ್ರಿಕ್ಟ್ ದೇವ್ರು ಸವಾಸಕ್ಕೆ ಹೋಗ್ಬಿಡಿ ಅವ್ರ ಸವಾಸಕ್ಕೆ ಯಾಕೆ ಗೊತ್ತಾ ಹೇಳೋದಿಂಗೆ ಅಕ್ಕ ಅಂತಾರ ಏನ್ ಮಾಡ್ತಾರೆ ಮೈಂಡ್ ಡಿಸ್ಟರ್ಬ್ ಮಾಡಕ್ ಬಿಡ್ತಾರೆ ಅದರ ಇದು ಬಹು ಕಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಅದರ ಏನ್ರಿ ಅಂದ್ರೆ ಸ್ವಲ್ಪ ಸ್ವಲ್ಪ ವಿಚಾರಗಳಲ್ಲಿ
ಎಲ್ಲ ಸ್ಪಾಯ್ಲ್ ಆಗ್ಬಿಡ್ತಾರೆ. ಸ್ವಲ್ಪ ಹುಳಿಯೇ ಇಡೀ ಕಣಕವನ್ನ ಏನ್ ಮಾಡ್ತದೆ, ಹಾಳು ಮಾಡ್ತದೆ. ಅದರ ಬೈಬಲ್ ಎಷ್ಟೋ ವಿಚಾರಗಳ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವು ಎಷ್ಟೋ ಸತಿ ನಿಮ್ಗೆ ಈ ಇಸ್ರೇಲ್ 12 ಗೋತ್ರದಲ್ಲಿ 2 ಗೋತ್ರ ಬಂದಿಲ್ಲ, ಓದಿ ಓದಿ ಅಂತ ಹೇಳಿದೀನಿ ಅಲ್ವರ. ಯಾರು ಇದುವರೆಗೂ ಕಣ್ಣಿಡ್ಕೊಂಡ್ರೆ ಏನಕ್ಕೆ ಕೇಳಿದೆ ಅಂತದ್ನ ಅಂತಂದ್ರೆ, ಒಂದು ಗೋತ್ರ ಎಫ್ರೇಮ್ ಬಗ್ಗೆ 1000 ಸತಿ ಓದ್ಬಿಡಿದಿರಿ. ಇನ್ನೊಂದು ಗೋತ್ರ ಯಾವ ಗೋತ್ರಪ್ಪ ಅಂತಂದ್ರೆ ದಾನ್ ಗೋತ್ರ. ದಾನ್ 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 ಗೋತ್ರ. ದಾನ್ ಗೋತ್ರಕ್ಕೆ ಬೇಡ ಅಂದ್ರು ದೇವರು ಅಂತಂದ್ರೆ ಓದ್ಬಿಡೋಣ. ನಾನು ಎಷ್ಟೋ ಸತಿ ಪೋಸ್ಟ್ಪೋನ್ ಮಾಡಿ ಮಾಡಿ ನನಗೂ ಸಾಕಾಗ್ಬಿಡ್ತಪ್ಪ, ಸರಿ ಓದೇ ಬಿಡ ಅಂತ ತಗೊಳ್ತೀನಿ. ಅದಕ್ಕೆ 49 ಯಾಕೆಂದ್ರೆ ಕೆಲವು ವಿಚಾರಗಳು ಹೇಳಿದ್ರೆ ಸಹೋದರಗಳಿಗೆ ಬೇಜಾರಾಗ್ತಾರೆ ಅಂತ. ಆದ್ರೆ ಇದು ಕಾಲ ಮಿಂಚೋಕ್ಕಿಂತ ಮುಂಚೆ ಹೇಳ್ಬಿಡೋದು ಒಳ್ಳೇದು. ಆದಿಕಾಂಡ 49 ಅಧ್ಯಾಯ 16 ಓದ್ಕೊಂಬನ್ರಿ ಅಂತೀನಿ. ಓದನ ದಾನ್ ಬಗ್ಗೆ ಯಾಕೆ ಬೇಡ ಹೇಳ್ತಾರೆ ಅಂತ. ದಾನನು ಇಸ್ರಾಯೇಲ್ ಕುಲಗಳಿಗೆ ಯೋಗ್ಯವಾಗುವ ರೀತಿಯಲ್ಲಿ ತನ್ನ ಜನರ ವ್ಯಾಜ್ಯವನ್ನು ಜಯಕ್ಕೆ ತರುವನು. ದಾನನು ದಾರಿಯಲ್ಲಿರುವ ಹಾವಿನಂತೆಯು ಮಾರ್ಗದಲ್ಲಿ ಕುದುರೆಯ ಹಿಮ್ಮಡಿಯನ್ನು ಕಚ್ಚಿ ಸವಾರನನ್ನು ಕೆಡುವ ವಿಷ ಸರ್ಪದಂತೆಯೂ ಆಗಿರುವನು. ನೋಡ್ರ ಇದೇ ಹೇಳ್ತಾರೆ ನೋಡಿ ಅವನ ಬಗ್ಗೆ ಕ್ಯಾರೆಕ್ಟರ್. ದಾನ್ ಗೋತ್ರಲ್ಲಿ ಅಂತ ಗುಂಪಿನ ಒಂದು ಕ್ಯಾರೆಕ್ಟರ್ ಏನ್ ಕ್ಯಾರೆಕ್ಟರ್ ಅಂತಂದ್ರೆ, ಇವರು ವಿಷ ಸರ್ಪ ತರ ಇದಾರೆ ಅಂತ ಹೇಳ್ತಾರೆ. ಎಂತ ವಿಷ ಸರ್ಪ ಅಂತಂದ್ರೆ, ಇದು ಯಾರ ಕಾಲ ಕಸ್ತದೆ ಅಂತಂದ್ರೆ ಕುದುರೆಯ ಸವಾರರ ಕಾಲನ್ನು ಕಸ್ತರಂತೆ, ಹಿಮ್ಮಡಿಯನ್ನು ಕಸ್ತರಂತೆ. ಯಾವ ತರ ಕಸ್ತರಂದ್ರೆ ಕುದುರೆಯ ಮೇಲೆ ಸವಾರ ಏನಾಗ್ಬೇಕಂತ ಕೆಡೆ ಬಿದ್ದೋಗ್ಬೇಕಂತ. ಇವಾಗ ನೀವೇ ಎಷ್ಟು ಮಾಡ್ರಿ ಕುದುರೆ ಅಂದ್ರೆ ಏನು ಬೈಬಲ್ ಅಲ್ಲಿ? ಅದರ ದೇವ್ರ ವಾಕ್ಯ, ಅದರ ಸತ್ಯವೇದ. ಇವಾಗ ಸತ್ಯವೇದದ ಮೇಲೆ ಕುದುರೆ ಮೇಲೆ ಒಬ್ರು ಕೂತಾರು ಅಂತೆ, ಯಾರದು? ಸವಾರರು. ಅದರ ಇವಾಗ ಯೇಸು ಕ್ರಿಸ್ತ ಎರಸಂಗ್ ಬರ್ಬೇಕಾದ್ರೆ ಯಾರ ಮೇಲೆ ಕೂತ್ಕೊಂಡ್ ಬಂದ್ರು? ಸತ್ಯ ಮೇಲೆ. ಸತ್ಯ ಮೇಲೆ ಬರ್ಬೇಕಾ? ಇಸಾಕನ ನೋಡ್ಬೇಕಾದ್ರೆ ಯಾರ ಮೇಲೆ ಕೂತ್ಕೊಂಡ್ ಬಂದಿದ್ದು? ಒಂಟೆ. ಬಿಲಾಮನು ಯಾರ ಮೇಲೆ ಕೂತ್ಕೊಂಡ್ ಬಂದಿದ್ದು? ಕತ್ತೆ. ಹಂಗಾರೆ ಇವೆಲ್ಲ ಕತ್ತೆ ಯಾರ ಹತ್ರ ಮಾತಾಡಿದ್ದು? ಬಿಲಾಮನ ಹತ್ರ ಮಾತಾಡ. ಅಂದ್ರೆ ದೇವ್ರ ಮಾತಾಡೋದು ಕತ್ತೆ ಮುಖಾಂತರ ಮಾತಾಡಿದ್ರು. ನಮ್ಮ ಹತ್ರ ದೇವ್ರ ಮಾತಾಡೋದು ಸತ್ಯವೇದ ಮುಖಾಂತರ. ನಾವೆಲ್ಲ ಪ್ರಯಾಣ ಮಾಡ್ತಿರೋದು ಏನ್ರಿ? ಕತ್ತೆ ಮೇಲೆ ಕೂತ್ಕೊಂಡು ಅಲ್ರ, ಯಾವ್ದು ಈ ಒಂದು ಕುದುರೆ ಮೇಲೆ ಕೂತ್ಕೊಂಡು, ಈ ಒಂದು ಒಂಟೆ ಮೇಲೆ ಕೂತ್ಕೊಂಡು. ಕರೆಕ್ಟಾ? ಈ ದಾನ್ ಗೋತ್ರದವ್ರು ಎಂತವ್ರು ಅಂತಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಬಂದ್ಬಿಟ್ಟು ಹಿಮ್ಡಿನ ಏನ್ ಮಾಡ್ತಾರಂತೆ, ಕಚ್ಚಿಬಿಡ್ತಾರಂತೆ. ಇವಾಗ ಹಾವು ಕಚ್ಚೋದು ಏನ ಗೊತ್ತಾಗ್ತಾರೆ ಯಾರಿಗಾರ ಅಂತಂದ್ರೆ, ಸಾಮಾನ್ಯವಾಗಿ ಅಷ್ಟು ಈಸಿಯಾಗಿ ಏನಾಗೋದಿಲ್ಲ ಏನ್ರಿ. ಗೊತ್ತಾದ್ರೆ ಮನುಷ್ಯ ಓಡೋಗ್ಬಿಡ್ತಾನಲ್ವಾ, ಅದರ ಇಲ್ಲಿ ಎದುರಿಸ್ಬಿಡ್ತಾನೆ. ಇದು ಹೆಂಗಿರ್ತಾರೆ ಅಂದ್ರೆ, ವಿಷ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ನೋಡ್ರಿ ಅಂತೀನಿ. ಆ ವಿಷ ಏನ್ ಮಾಡ್ತದೆ, ರಿಯಾಕ್ಷನ್ ಆಗ್ತದೆ. ಇಮ್ಮಿಟ್ ಸತ್ತ ಹೋಗ್ಬಿಡ್ತಾನೆ ಹಾವು ಕಚ್ಚಿದ ಮನುಷ್ಯ, ಇಮ್ಮಿಟ್ ಸ್ಪಾಟಲ್ ಸಾಯಲ್ಲ, ಸಾಯ್ತಾನೆ. ಅದರ ಆದ್ರೆ ಒಂದ್ 2-3 hours ಟೈಮ್ ಅಂತ ಏನಿದೆ ಇದೆ. ಇದೇ ತರ ಇವರೆಲ್ಲ ಎಂತವ್ರ ಒಂದು ಕ್ಯಾರೆಕ್ಟರ್ಗಳು, ವಿಷ ಹಾಕ್ಬಿಟ್ಟು ಹೋಗ್ಬಿಡೋದು ಏನ್ರಿ, ವಿಷ ಹಾಕ್ಬಿಟ್ಟು ಓಡೋಗ್ಬಿಡೋದು. ಅದೇನ್ ಮಾಡ್ತಾರೆ, ಕ್ರಿಯೆ ಮಾಡ್ತಾನೆ ಇರ್ತದೆ, ಕ್ರಿಯೆ ಮಾಡ್ತಾನೆ ಇರ್ತದೆ. ಕೊನೆಗೆ ಏನ ಬಿಡ್ಬೇಕು ಅಂತಂದ್ರೆ, ಇವ್ರಂತ ಏನಾಗ್ಬೇಕು ಇವಾಗ, ಕುದುರೆ ಮೇಲೆ ಇರೋದು ಏನಾಗ್ಬೇಕು? ಅಲ್ಲಿ ಏನಂತ ಓದ್ರಿ ವಚನ, ಓದಿ 17 ಹೆಂಗ್ ಬೀಳ್ತಾರಂತೆ? ದಾನನು ದಾರಿಯಲ್ಲಿರುವ ಹಾವಿನಂತೆಯು ಮಾರ್ಗದಲ್ಲಿ ಕುದುರೆಯ ಹಿಮ್ಮಡಿಯನ್ನು ಕಚ್ಚಿ ಸವಾರನನ್ನು ಕೆಡುವ ವಿಷ ಸರ್ಪದಂತೆಯೂ ಆಗಿರುವನು. ಕೆಡುತ್ತಾನಂತೆ. ಹೋದ್ರಪ್ಪ ಮುಂದಕ್ಕೆ. ನಿನ್ನಿಂದ ಉಂಟಾಗುವ ರಕ್ಷಣೆಯು ಯಾವಾಗ ಆಗುವುದು ಎಂದು ನಿರೀಕ್ಷಿಸಿಕೊಂಡಿದ್ದೇನೆ. ಸರಿ, ಅಲ್ಲಿ ಹಿಂದೆ ಬೀಳ್ತಾನೆ ಅಂತ ಕೊಟ್ಟಿಲ್ಲ. ಇಲ್ಲ ಕೊಟ್ಟಿಲ್ಲ ಬ್ರದರ್ ಅಲ್ಲಿ. ಓಕೆ ಸರಿ, ಕೊಟ್ಟಿಲ್ಲ ಬಿಡಿ ಬ್ರದರ್. ಅದೇ ಇಂಗ್ಲಿಷ್ ಬರ್ತಾರೆ, ಸೋ ದಟ್ ದ ರೈಡರ್ ಶಲ್ ಫಾಲ್ ಬ್ಯಾಕ್ವರ್ಡ್ ಅಂತ ಹೇಳ್ತಾರೆ. ಅಂದ್ರೆ ವಿಶ್ವಾಸ ಭಂಗ ಆಗಿ ಹಿಂದಕ್ಕೆ ಬಿದ್ದೋಗ್ಬಿಡ್ಬೇಕು. ಅಂದ್ರೆ ಏನೋ ಹಿಂದಕ್ಕೆ ಹೋಗ್ಬೇಕು ಅಂತ ಒಂದು ಮೋಸವಾಗಿರೋ ಕ್ಯಾರೆಕ್ಟರ್. ಅದಕ್ಕೆ ಹೇಳೋದು ದಾನ್ ಕ್ಯಾರೆಕ್ಟರ್ನ ಆ ಸವಾಸಕ್ಕೆ ಹೋಗ್ಬಿಡಿದ. ಅದಕ್ಕೆ ದೇವ್ರು ಬಂದ್ಬಿಟ್ಟು ದಾನ್ ಗೋತ್ರನ ಏನ್ ಮಾಡಕ್ ಹೋಗಿಲ್ಲ ಅಂತಂದ್ರೆ, ಎಲ್ಲಿ ಸೇರಿಸ್ಕೊಂಡಿಲ್ಲ, ಅಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಸೇರಿಸ್ಕೊಂಡಿಲ್ಲ. ಅದ್ರ ಅದೇ ತರ ಹೇಳೋದು ಫಾಲ್ಸ್ ಡಾಕ್ಟ್ರಿನ್ ಸವಾಸಕ್ಕೆ ನೀವೇನ್ ಮಾಡ್ಬಿಡಿ, ಹೋಗ್ಲೇಬೇಡಿ ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ಧರ್ಮ ಉಪದೇಶ ಕಂಡದ ಓದ್ಬೇಕು ಹೇಳ್ತಾರೆ. ನೀತಿ ಆಜ್ಞೆಗಳನ್ನ ನಡ್ಕೊಂಡವ್ರಿಗೆ ಏನ್ ಮಾಡಿ ನೀವು ಇರ್ರಿ. ಅದರ ಬೇರೆ ದೇವತೆಗಳನ್ನ ಬೇರೆ ಬೇರೆ ವಿದ್ವಾಂತ ರೀತಿಯಲ್ಲಿ ಆರಾಧನೆ ಮಾಡಕ್ಕೆ ಪ್ರೇರಣೆ ಮಾಡೋಣ, ನೀವು ಅವ್ರ ಸವಾಸಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ಹುಳಿ ಹಾಕಿ ಪೂರ್ಣ ಒಂದು ಕಣಕವನ್ನೇ ಏನ್ ಮಾಡ್ತಾರೆ, ಹುಳಿ ಮಾಡಂತ ಒಂದು ಕ್ಯಾರೆಕ್ಟರ್ಗಳು. ಅದರ ಇದು ಕೇಳೋದು ಅಂತವ್ರು ಬಂದ್ರೆ ಮನೆಯೊಳಗೂ ಸೇರಿಸ್ಬೇಡಿ, ಶುಭವಾಗ್ಲಿ ಅಂತ ಏನ್ ಮಾಡಕ್ ಹೋಗ್ಬಿಡಿ ನೀವು. ಹೇಳ್ಬೇಡಿ ಅದರ ಪ್ರೇಸ್ ದ ಲಾರ್ಡ್. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ?
ಹೇಳಕ್ಕೆ ಹೋಗ್ಬಿಡಿ. ಕೆಲವು ವಿಚಾರದಲ್ಲಿ ದೇವ್ರ ಮಕ್ಳು ಹೆಂಗಿರ್ಬೇಕಂದ್ರೆ ನಮ್ಮ ಆಲ್ ಮೈಟಿ ಗಾಡಿ ಇದಾರೆ ನೋಡಿ, ಆ ತರ ಇರ್ಬೇಕ್ರಿ, ಸ್ಟ್ರಿಕ್ಟ್ ಆಗಿರ್ಬೇಕು. ಫಾರೋ ಮುಂದೆ ಮೋಸ ಏನ್ ಹೇಳ್ತಾನೆ ಗೊತ್ತಾ? ಮೋಸ ಏನ್ ಹೇಳ್ತಾನೆ? ಮೋಸೆ ಕೊನೇ ಕಾಂಪ್ರಮೈಸ್ ಲಾಸ್ಟ್ ಅಲ್ಲಿ ಹೇಳ್ತಾನೆ, ಫಾರೋ ಆಯ್ತಪ್ಪ ಹೋಗೋದು ಹೋಗ್ತೀಯಾ, ಬಿಟ್ಬಿಟ್ಟು ಹೋಗ್ಬಿಡು, ಮಕ್ಳು ಬಿಟ್ಟು ಹೋಗ್ಬಿಡು, ಹೆಂಡತಿ ಬಿಟ್ಟು ಹೋಗ್ಬಿಡು, ಸರಿ ಯಾವ್ದು ಬಿಡ, ಹೋಗ್ಲಿ ಪ್ರಾಣಿಗಳು ಬಿಟ್ಟು ಹೋಗ್ಬಿಡಪ್ಪ, ಹೋಗ್ಲಿ ಆ ತರ ಇರ್ಲಿ ಅಂತ ಹೇಳ್ತಾನೆ. ಮೋಸ ಹೆಂಗ ಹೇಳ್ತಾನೆ? ಏನ್ ಬಿಡಲ್ಲ ಅಂತಾನೆ ಗೊತ್ತಾ? ಒಂದ್ ಡೈಲಾಗ್ ಕೊಡಿತಾನೆ, ಹೆಂಗ ಹೇಳ್ತಾನೆ ಅಂದ್ರೆ, ನನ್ ಶೂ ಬಿಟ್ಟು ಹೋಗಲ್ಲಪ್ಪ, ನನ್ ಶೂ ಬಿಡು, ನನ್ ಕುದುರೆ ಹಾಕ ಶೂ ಲೇಸು ಕೂಡ. ಆತರ ದೇವ್ರ ಮಕ್ಳು ಸತ್ಯದ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡಿ. ನೋ ಕಾಂಪ್ರಮೈಸ್ ಯಾವ ವಿಚಾರದಲ್ಲಿ? ಸತ್ಯದ ವಿಚಾರದಲ್ಲಿ. ಅದರ ಈ ತರ ಇದ್ರೇನೆ ಏನ್ರಿ ದೇವ್ರ ನಮ್ಮನ್ ನಂಬೋದು. ಯೋಚನೆ ಮಾಡಿ, ನಮ್ಮನ್ ನಂಬಿ ದೇವ್ರ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, ವರ್ಷ ಆಳ್ವಿಕೆ. ಯೋಚನೆ ಮಾಡಿ, ಅಮರತ್ವ ಸಾವಿರ ವರ್ಷ ಆಳ್ವಿಕೆ ಕೊಡ್ತೀನಿ ಅಂತ ಹೇಳಿದ್ರೆ, ಸಾವಿರ ವರ್ಷಕ್ಕೆ ನಾವು ನಂಬಿಕಸ್ತರಾಗಿರ್ತೀರಾ? ಯೋಚನೆ ಮಾಡಿ, ಇವಾಗೆ ಭೂಲೋಕದಲ್ಲಿ ಕ್ಷಣ ಮಾತ್ರ ನಂಬಿಕಸ್ತರಾಗಿಲ್ಲ ಅಂತಂದ್ರೆ, ಇಲ್ಲಿದೆಲ್ಲ ತಲೆಯಲ್ಲಿ ಓಡ್ತಾರೆ, ಇಲ್ಲಿದೆಲ್ಲ ಬಾಯಿನಲ್ಲಿ ಬಿಡ್ತಾರೆ, ಇಲ್ಲಿದೆಲ್ಲ ಕಲ್ಪನೆಗಳು ಮಾಡ್ಕೊಂಡು ಇಲ್ಲಿದೆಲ್ಲ ನಾವು ಪ್ಲಾನ್ಗಳು ಮಾಡ್ತೀರಿ. ಇನ್ ಯಾವ ರೀತಿ ದೇವ್ರು ನಮ್ ನಂಬ್ತಾರೆ? ಸ್ವಲ್ಪರ ಯೋಚನೆ ಮಾಡ್ಬೋದ ನಾವು? ಅದಕ್ಕೆ ಹೇಳ್ತಾರೆ ನೋಡಿ, ಎಲ್ಲಿ ಹೇಳ್ತಾರೆ? ಎರಡನೇ ಯೋಹಾನ ಒಂದನೇ ಅಧ್ಯಾಯ ಮುಂದಕ್ಕೆ ಹೋದ ಹೇಳ್ತೇನೆ, ಹತ್ತನೇ ವಚನ ಹನ್ನೊಂದನೇ ವಚನ. ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ, ಅವನಿಗೆ ಶುಭವಾಗಲಿ ಎಂದು ಹೇಳಬೇಡಿರಿ. ಅವನಿಗೆ ಶುಭವಾಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲುದಾರನಾಗುತ್ತಾರ. ಹೇಳ್ತಾರೆ ಅವನು ಏನೋ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ, ಅವನು ದುಷ್ಕರ್ಯದಲ್ಲಿ ಮಾಡ್ದಂಗಂತೆ ಅವನ ಪಾಲುಗಾರರಾದಂಗೆ ಅಂತ ಹೇಳ್ತಾರ. ಅದರ ಅದಕ್ಕೆ ನೋಡ್ಬೇಕಾರೆ ಅಂತವ್ರ ಸವಾಸಿಕ ಏನ್ ಮಾಡ್ಬಿಡಿ, ಹೋಗ್ಬೇಡಿ ಅಂತ ಹೇಳ್ತಾರ. ಅದರ ನಮ್ಗೆ ಕೆಟ್ಟದೊಂದು ಗೊತ್ತಾಗಿದ ತಕ್ಷಣ, ಅದು ದಾನು ಅದು ವಿಷ ಉಳ್ಳ ಸರ್ಪ ಅಂತ ಗೊತ್ತಾಗಿದ ತಕ್ಷಣ ದೇವ್ರ ಮಕ್ಳು ಏನ ಬಿಡ್ಬೇಕು? ಆದಷ್ಟು ದೂರ ಆಗ್ಬಿಡ್ಬೇಕು. ಇಲ್ಲ ಅಂದ್ರೆ ಅಪ್ಪಿ ತಪ್ಪಿ ನಾವ್ ಹೋಗೋ ಅಂಟ್ಕಂತೀರಿ ಅಂತಂದ್ರೆ, ತಿರುಗಳಿ ಸ್ವಲ್ಪ ದಿನನೇ ನಾವ್ ಸತ್ಯಲ್ಲಿ ಉಳಿಯೋದು, ಆಮೇಲೆ ಸತ್ಯಲ್ಲೇ ಉಳಿಯೋ ಬರ್ದಿಟ್ಕೊಳ್ಳಿ. ನಮ್ ಕಣ್ ಮುಂದೆ ಸಾವಿರ ಜನ ಬಿದ್ದೋಗಿರೋದು ನೋಡಿದಿರಿ. ನಾನ್ ನಿಮ್ ಪಾಠ ಹೇಳ್ಕೊಡ್ತೀನಲ್ಲ, ಅದರ ನನ್ ಪಾಠ ಹೇಳ್ಕೊಟ್ಟಿದ್ಮೇಲೆ ನಮ್ಗೆ ಎಷ್ಟ್ ಜನ ಬಿದ್ದೋಗೋರು ಅಂತ ನಾವ್ ಕೂಡ ಏನ್ ಮಾಡ್ತೀರಿ, ಅಬ್ಸರ್ವ್ ಮಾಡಿದಿರಿ. ಅದರ ನಮ್ ಎಕ್ಸ್ಪೀರಿಯನ್ಸ್ ಅಂದ, ದಯವಿಟ್ಟು ಇದಕ್ಕೆ ಅವಕಾಶಗಳೇ ಕೊಡಕ್ ಹೋಗ್ಬಿಡಿ. ದೇವ್ರ ಮಕ್ಳು ಸತ್ಯಲ್ ಬೆಳೀರಿ, ಸತ್ಯಲ್ ದುಡವಾಗಿರಿ. ಅದಕ್ಕೆ ಸತ್ಯಲ್ ಬೆಳಿಗ್ ಏನ್ ಬೇಕು ಹೇಳ್ರಿ, ಅದಕ್ಕೆ ಮಾಡಕ್ ನಾವು ಯಾವತ್ತೇನಾಗಿರ್ತೀರಿ, ಸಿದ್ಧವಾಗಿರ್ತೀರಿ. ಅದರ ಅದಕ್ಕೆ ನೋಡಿ ಇನ್ನೊಂದು ವಚನ ಓದ್ಬಿಡಿ, ಹಂಗೆ ಮುಂದಕ್ಕೆ 12-13 ಓದ್ಬಿಡಿ, ಜಲ್ದಿ ಮುಗಿಸ್ಬಿಡಣ. ನನಗೆ ಅನೇಕ ಸಂಗತಿಗಳಿದ್ದರೂ ಅವುಗಳನ್ನು ಮಸಿಯಿಂದ ಕಾಗದದ ಮೇಲೆ ಬರೆದು ತಿಳಿಸುವುದಕ್ಕೆ ನನಗೆ ಮನಸ್ಸಿಲ್ಲ. ನಾನು ನಿಮ್ಮ ಬಳಿಗೆ ಬಂದು ನಿಮ್ಮ ಸಂಗಡ ಮುಖಾಮುಖಿಯಾಗಿ ಮಾತನಾಡುವನೆಂದು ನಿರೀಕ್ಷಿಸುತ್ತೇನೆ. ಅಷ್ಟೇ, ಆಗ ನಿಮ್ಮ ಅಲ್ವರ ನಾನು ಇನ್ನ ಅನೇಕ ವಿಚಾರಗಳಿದೆ, ಇದೆಲ್ಲ ನೆಕ್ಸ್ಟ್ ಟೈಮ್ ನಿಮ್ ಭೇಟಿ ಆದಾಗ ಏನ್ ಮಾಡ್ತೀನಿ ಬಂದೆ ಹೇಳ್ತೀನಿ. ದೇವ್ ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ ಅಲ್ವರ. ಅದರಿಂದ ದೇವ್ರ ಮಕ್ಳು ಆದಷ್ಟು ಏನಾಗಿರ್ಬೇಕು, ಎಚ್ಚರಿಕೆಯಿಂದ ಇರ್ಬೇಕು ಅಲ್ವರ. ಅದರಿಂದ ಲೇವಿಗಳು ತನ್ನ ಸಹೋದರ ಸಹೋದರಿಗಳನ್ನ ಬಿಟ್ಕೊಡಕ್ ಏನಾಗಿಲ್ಲ ಅಲ್ವರ, ಹಿಂದೆ ಮುಂದೆ ನೋಡ್ಲಿಲ್ಲ. ಆಯ್ತಾ, ದೇವ್ರ ಮಕ್ಳು ಎಲ್ಲದಕ್ಕಿಂತ ಮೇಲೆ ದೇವ್ರನ್ನ ಪ್ರೀತಿ ಮಾಡಿದ್ರೆ ಇದ್ರೆ ಯಾರ ಶಿಷ್ಯನಾಗೋದಕ್ಕೆ ಲಾಯ್ಕಿಲ್ಲ. ಅದು ಮಾತ್ರ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ ಅದರ, ಯೇಸು ಶಿಷ್ಯನಾಗೋದಕ್ಕೆ ಲಾಯ್ಕೆ ಇರಲ್ಲ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಅದರ. ನಾವು ಡೌಟ್ಸ್ ಇತ್ತು ಅಂದ್ರೆ ಯಾರಿಗಾರ ಕೇಳ್ರಿ, ಓಕೆನಾ?